ಬರೆಯದು ಎಷ್ಟು ಸಲ್ಸ ನಾನೆಂಬ ಮಾಯ ಎಂಬ ಕೃತಿಯನ್ನು ಬರೆದು ಹೆಸರಾಗಿರುವ ಸುಕನ್ಯಾ ಮಾರುತಿ ಅವರು ಎಷ್ಟು ಸೊ ಸುಕನ್ಯಾ ಮಾರುತಿ ಜಗತ್ತಿನ ಪ್ರಾಣದಲ್ಲಿ ನೂರಾರು ಅಭಿಪ್ರಾಯಗಳಿವೆ ನೋಡಿ ಪ್ರತಿಯೊಂದನ್ನು ಒಂದು ಜೀವನದ ಸಾರವನ್ನು ಮಾತಾಡ್ಕೊಂಡು ಹೋಗ್ತವೆ ಆ ಸಾರ ಅದರಲ್ಲಿ ನಿನ್ನ ಅಭಿರುಚಿಗೆ ಒಪ್ಪುವುದನ್ನು ನೀನು ಆರಿಸಬಹುದು ಪಾತರಗಿತಿ ಇದು ಇದನ್ನ ಕೇಳಿಸ್ಕೊಂಡ ತಕ್ಷಣ ಪಾತರಗಿತಿ ಪರಿಣಾಮ ಅರವಿಂದ ಮಾಲಗತ್ತಿಯವರು ಬರೆದಿರೋದು ಅಂತ ನಿಮ್ ತಲೆಗೆ ಬಂದ್ಬಿಡ್ಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯ ಒಂದು ದರಿದ್ರ ಪರಿಸ್ಥಿತಿಯನ್ನ ಅನಿಷ್ಟ ಪದ್ಧತಿಯನ್ನ ಇನ್ನೂ ಮುಂದುವರಿಯಲಿ ಅಂತ ಯೋಚನೆ ಮಾಡ್ತಾ ಇರುವಂತಹ ಒಂದು ಸಮುದಾಯವೇ ಇದೆ ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗಿರುವ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಮಾತನಾಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕೊಟ್ಟಿರುವಂತಹ ಬಿ ಸಿ ಎ ಮಕ್ಕಳಿಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಕೊಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡೋಣ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬನ್ನಿ ಆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ನೋಡೋಣ ನೋಡಿ ಇದು ಮೊದಲನೇ ಚತುರ್ಮಾಸ ಬಿ ಎಸ್ ಸಿ ಬಿ ಸಿ ಎ ಪರೀಕ್ಷೆ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಿದ್ದು ಇದು ಸಿ ಬಿ ಸಿ ಸ್ಕೀಮ್ಗೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ನೀವೇನು ಕರಿತೀರಿ ಆ ಸಿಸ್ಟಮಲ್ಲೇ ಇರುವಂಥ ಪ್ರಶ್ನೆ ಪತ್ರಿಕೆ ಇದು ಬಹಳ ವಿಶೇಷವಾಗಿರುವಂಥದ್ದು ನೋಡೋಣ ಬನ್ನಿ ಐವತ್ತು ಅಂಕಗಳಿಗೆ ಮೊದಲನೇ ಭಾಗ ಇರೋದು ಅದರಲ್ಲಿ ಒಂದರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅನ್ನುವಂಥದ್ದು ಇರುತ್ತೆ ಎರಡು ಪ್ರಶ್ನೆಗಳನ್ನು ಕಲಿತಾರೆ ಎರಡು ಪ್ರಶ್ನೆಗಳಲ್ಲಿ ನಿಮಗೆ ಯಾವುದು ಕರಾರುವಕ್ಕಾಗಿ ಚೆನ್ನಾಗಿ ಬರುತ್ತೆ ಗೊತ್ತಿರುತ್ತೆ ಅನ್ನುವಂಥದ್ದನ್ನ ಆರಿಸ್ಕೊಂಡು ಬರೀಬೇಕು ಈಗಿರುತ್ತೆ ಒಂದರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಇರ್ತಾರೆ ಐದು ಅಂಕಗಳಿಗೆ ಇರುತ್ತೆ ಇದು ಆಯ್ತಾ ಎರಡು ಪದ್ಯಗಳಿಂದ ಭಾ ಇದು ಪದ್ಯಗಳನ್ನು ಕೊಟ್ಟಿರ್ತಾರೆ ನೀವು ಯಾವುದೋ ಇವೆರಡರಲ್ಲಿ ಯಾವುದು ಚೆನ್ನಾಗಿ ಗೊತ್ತಿದೆ ನನಗೆ ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಅರ್ಕೊಂಡ್ ಬರೀಬೇಕು ಮುಂದಕ್ಕೆ ನೋಡಿ ಇದಾದ್ಮೇಲೆ ಅಲ್ಲೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಐದು ಪ್ರಶ್ನೆಗಳಿರ್ತವೆ ಬೇರೆ ಬೇರೆ ಪದ್ಯಗಳಿಂದ ಕೊಡ್ತಾರೆ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಕಡೆ ಯಾವುದೇ ಕಾರಣಕ್ಕೂ ಗದ್ಯದಿಂದ ಕೇಳಲ್ಲ ಭಾವಾರ್ಥಕ್ಕೂ ಅಷ್ಟೇ ಗದ್ಯದಿಂದ ಕೇಳಲ್ಲ ಸಂದರ್ಭಕ್ಕೂ ಅಷ್ಟೇ ಗದ್ಯದಿಂದ ಕೇಳಲ್ಲ ಒಂದು ಅಂಕದಲ್ಲಿ ಬರೀ ಪದ್ಯಗಳಿಂದ ಕೇಳ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅನ್ಬಿಟ್ಟು ಐದು ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಚಾಯ್ಸ್ ಇರೋಲ್ಲ ಆಯ್ಕೆಗಳು ಇರೋದಿಲ್ಲ ಪಾತರಗಿತ್ತಿ ಪೂರ್ವ ಜನ್ಮದ ಏನಾಗಿತ್ತು ಕಾಕಪೋಕ ಶಬ್ದ ಯಾವ ಪದ್ಯದಲ್ಲಿದೆ ಕಣವಿಯವರ ಪ್ರಕಾರ ರೈಲು ಯಾವುದರ ಸಂಕೇತ ಬೆಲ್ಲ ಸಕ್ಕರೆಯಾಗು ಡ್ಯಾಶ್ ನಮ್ಮ ಪೇಟೆಗೆ ಅವಳೆ ಅನ್ನುವಂಥ ಡ್ಯಾಶ್ ಅನ್ನುವಂಥದ್ದನ್ನ ಕೇಳಿದರೆ ನಾವು ಉತ್ತರವನ್ನು ನೆನ್ಪಲ್ಲಿ ಇಟ್ಕೊಂಡು ಬರಿಬೇಕಾಗುತ್ತೆ ಅಲ್ಲೇ ಮುಂದುವರೆದು ಮೂರು ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿತಾರೆ ಮೂರು ಐದು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಮೂರು ವಾಕ್ಯಗಳನ್ನು ಬರೀಬೇಕು ನಾಲ್ಕು ಅಂಕ ಇರುತ್ತೆ ನಾಲ್ಕು ಅಂಕ ಕೊಟ್ಟಿರ್ತಾರೆ ಒಟ್ಟು ಹನ್ನೆರಡು ಅಂಕಗಳಿಗೆ ಈ ಪರಿಗೆ ಈ ಭಾಗ ಇರುತ್ತೆ ಸಂದರ್ಭದ ಭಾಗ ಐತೆ ಇಂದಿಗೂ ಅದೇ ಕಾವಲ ನೆನಪು ಮುಳುಗಿದವರಿಗೆ ಪಾತಾಳ ಖಚಿತ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ ವಿಜ್ಞಾನದ ಹಲ್ಲುಗಳು ಉದುರಿ ಬಕ್ಕಾಯ್ತು ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಅನ್ನುವಂಥದ್ದು ಮುಂದಕ್ಕೆ ನೋಡೋಣ ಇನ್ನೇನು ಭಾಗ ಇದೆ ಅಂತ ಅದರ ವಿನ್ಯಾಸ ಹೇಗಿದೆ ಅಂತ ಒಟ್ಟು ವಿನ್ಯಾಸ ನೋಡ್ಕೊಳ್ಳಿ ಆಮೇಲೆ ನಾನು ಒಂದೊಂದಾಗಿ ಒಂದೊಂದಾಗಿ ಸವಿವರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಎರಡಕ್ಕೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಎರಡೆರಲಿ ನಾಲ್ಕು ಅಂಕ ಎರಡು ಟಿಪ್ಪಣಿಯನ್ನು ಬರೀಬೇಕು ಒಂದಕ್ಕೆ ಎರಡು ಅಂಕ ಇರುತ್ತೆ ನಲ್ಲಿ ಅಂತಿದೆ ಆಮರ ಅಂತಿದೆ ಮಾರುತಿ ಅಂತಿದೆ ತಾಯಿ ಅಂತ ಇದೆ ಎಲ್ಲವೂ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯದ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಪ್ರತ್ಯೇಕ ಆಮೇಲೆ ವೈಜ್ಞಾನಿಕವಾಗಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದವರು ಇದ್ದಾರಲ್ಲ ಅವರು ಅತ್ಯಂತ ವೈಜ್ಞಾನಿಕವಾಗಿ ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯ ಗೊಂದಲ ಉಂಟಾಗದ ಹಾಗೆ ಗದ್ಯಭಾಗವೇ ಬೇರೆ ಪದ್ಯ ಭಾಗವೇ ಬೇರೆ ಯಾರೇ ನೋಡಿದ್ರು ಕೂಡ ಈಗ ನಾನು ಮಾತಾಡ್ತಾ ಇರುವಂಥದನ್ನ ನೋಡ್ಲಿಲ್ಲ ಅಂದ್ರೂ ಕೂಡ ನೀವು ಆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರೆ ಯಾವುದೇ ಗೊಂದಲ ಉಂಟಾಗೋದಿಲ್ಲ ಓ ಇದು ಪದ್ಯವಾಗದ್ದೇ ಇದು ಗದ್ಯವಾಗದ್ದೆ ಅಂತ ನಿಮ್ಗೆ ಗೊತ್ತಾಗೋಗುತ್ತೆ ಎರಡು ಪ್ರತ್ಯೇಕವಾಗಿ ಕೊಡ್ತಾರೆ ನೋಡಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ನಲ್ಲಿ ಆಮರ ಮಾರುತಿ ತಾಯಿ ಅನ್ನುವಂಥ ವಿಷಯಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದಾದ್ರೂ ಎರಡನ್ನ ನಿಮ್ಗೆ ಗೊತ್ತಿರುವಂಥದ್ದು ನಲ್ಲಿ ಅನ್ನೋದ್ರ ಬಗ್ಗೆನೋ ಆಮರ ಅನ್ನೋದ್ರ ಬಗ್ಗೆನೋ ಸುಕನ್ಯಾ ಮಾರುತಿ ಅನ್ನೋದ್ರ ಬಗ್ಗೆನೋ ತಾಯಿ ಅನ್ನೋದ್ರ ಬಗ್ಗೆನೋ ನೀವು ಟಿಪ್ಪಣಿಯನ್ನು ಬರಿಬಹುದು ಒಂದು ವಿಷಯ ಕುರಿತು ಸ್ವಂತ ಅಭಿಪ್ರಾಯವನ್ನು ಬರೆಯಿರಿ ಒಂದು ವಿಷಯವನ್ನು ಕುರಿತು ಸ್ವಂತ ಅಭಿಪ್ರಾಯವನ್ನು ಕುರಿತು ಬರೆಯಿರಿ ನಮ್ಮ ಪುಸ್ತಕ ಪ್ರಕಟಣಾ ಸಮಿತಿಯ ಇದ್ದಂತಹ ಒಬ್ಬ ವಿದ್ವಾಂಸರು ಮಾತಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಬೇರೆ ಯಾವ ವಿಶ್ವವಿದ್ಯಾನಿಲಯಗಳೂ ಕೂಡ ಈ ವಿಭಾಗವನ್ನು ಇಟ್ಟಿಲ್ವಂತ ನನಗೆ ಭಾಳ ಆಶ್ಚರ್ಯ ಆಗೋಯ್ತು ಏನು ಅಂತಂದ್ರೆ ಒಂದು ಪಠ್ಯ ಪುಸ್ತಕದ ಬಗ್ಗೆ ಮತ್ತು ಆ ಪಠ್ಯದ ಬಗ್ಗೆ ಒಂದು ಮಗುವಿನ ಒಬ್ಬ ವಿದ್ಯಾರ್ಥಿಯ ಸ್ವಂತ ಅಭಿಪ್ರಾಯವನ್ನು ಕೇಳುವಂಥ ಒಂದು ಭಾಗ ಇದೆಯಲ್ಲ ಬಹಳ ಕುತೂಹಲವನ್ನು ಉಂಟು ಮಾಡುವಂಥದ್ದು ಮತ್ತು ಆ ಮಗುವಿಗೆ ಸ್ವಾತಂತ್ರ್ಯವನ್ನು ಕೊಡೋದು ಪಠ್ಯ ರಚನೆಯಲ್ಲಿ ಅಥವಾ ಪಠ್ಯವನ್ನು ಟಂಕಿಸಿರೋದ್ರಲ್ಲಿ ಮತ್ತು ಆ ಇಟ್ಟಿರೋದ್ರಲ್ಲಿ ಯಾವುದಾದ್ರೂ ಗೊಂದಲ ಇದೆಯಾ ಇದು ಬೇಡ ಅನ್ನಿಸ್ತಾ ಅಂತ ಆ ಮಗುವೇ ಸ್ವಂತ ಅಭಿಪ್ರಾಯವನ್ನು ಹೇಳಲಿಕ್ಕೆ ಒಂದು ಅವಕಾಶ ಇದು ಅಂತ ನೋಡಿ ಅಲ್ಲಿ ಇಹ ಮತ್ತು ಪರಕಲ್ಪನೆಗಳ ಕುರಿತು ನಿಮ್ಮ ಅಭಿಪ್ರಾಯವೇನು ಯಾವುದನ್ನು ಬೇಕಾದ್ರು ಮಾತಾಡ್ಬೋದು ಅದನ್ನ ಸ್ವಂತ ಅಭಿಪ್ರಾಯ ಆಗಿರ್ಬೇಕು ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ನಿಮ್ಮ ಸಲಹೆಗಳೇನು ದೇವದಾಸಿ ನಿರ್ಮೂಲನೆಗೆ ಸ್ವಂತ ನಿಮ್ಮ ಸ್ವಂತ ಸಲಹೆಗಳೇನು ಅಂತ ಕೇಳೋದು ಅದಾದ ತರುವಾಯ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಅನ್ಬಿಟ್ಟು ಹತ್ತು ಅಂಕದ್ದು ಇರುತ್ತೆ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಬರಿಬೇಕು ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಕಾವ್ಯ ಭಾಗವು ಸಾರುತ್ತಿರುವ ಜೀವನ ದರ್ಶನದ ಸಾರವನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಇನ್ನೊಂದು ಚಿತ್ತಾಲಾರ ಕವಿತೆಯಲ್ಲಿ ಚಿತ್ರಣಗೊಂಡಿರುವ ತಾಯಿಯ ವ್ಯಕ್ತಿತ್ವದ ಬಹುರೂಪವನ್ನು ವಿಶ್ಲೇಷಿಸಿ ಇವೆರಡು ಆ ಪದ್ಯಗಳಿಂದನೇ ಕೇಳಿರ್ತದೆ ಯಾವ್ದಾದ್ರು ಒಂದನ್ನ ನಾಡ್ಸ್ಕೊಂಡು ಬರೀಬೇಕು ಆ ತಂಕ ಸಿಗುತ್ತೆ ಮುಂದಕ್ಕೆ ನೋಡೋಣ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಎರಡೈಡ್ಲಿ ಹತ್ತು ಅಂದ್ರೆ ಒಂದು ಪ್ರಶ್ನೆಗೆ ಐದು ಅಂಕಗಳಿರ್ತವೆ ಎರಡು ಪ್ರಶ್ನೆಯನ್ನು ಬರೀಬೇಕು ಆ ತಂಕ ಸಿಗುತ್ತೆ ನಾಲ್ಕು ಪ್ರಶ್ನೆಗಳಿರ್ತವೆ ಎರಡು ಆಯ್ಕೆ ಇರುತ್ತೆ ಮಲ್ಲಿಯ ಚೆಲುವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಮಲ್ಲಿಯ ಚೆಲುವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಯಾವ ಪದ್ಯ ಏನು ಅಂತ ನೋಡ್ಕೋಬೇಕು ಆಮರ ಈ ಮರ ಕವಿತೆಯ ಸ್ವಾರಸ್ಯವನ್ನು ತಿಳಿಸಿ ಆಮರ ಈ ಮರ ಕವಿತೆಯ ಸ್ವಾರಸ್ಯವೇನು ವಿಶೇಷ ಏನು ಅಂತ ಹೇಳ್ತಾರೋ ಪಾತರಗಿತಿಯ ಪರಿಣಾಮವನ್ನು ನಿರೂಪಿಸಿ ಅಂತ ಪಾತರಗಿತ್ಯ ಪರಿಣಾಮ ಅನ್ನುವಂಥ ವಿಚಾರ ಇದೆಯಲ್ಲ ಅದನ್ನ ವಿವರಿಸಿ ಅಂತ ಹೇಳ್ತಾರ ನಿರೂಪಿಸಿ ಅಂತ ಹಸಿಮಣ್ಣು ಹೆಣ್ಣಿಗೆ ರೂಪಕವಾಗುವ ಬಗೆಗಳು ಯಾವುವು ಅಂತ ಬಹಳ ಸೊಗಸಾಗಿದೆ ಗದ್ಯ ಭಾಗ ಇದು ಮೂವತ್ತಂಗ ಈ ಇಲ್ಲಿವರೆಗೂ ಇಲ್ಲಿವರೆಗೂ ಐವತ್ತಂಕದ್ದು ಐವತ್ತು ಅಂಕದ ಮಾತಾಡಿದ್ವಿ ಪ್ರ ಏನೋ ಪುಸ್ತಕದಲ್ಲೂ ಇದನ್ನ ಅಚ್ಚುಕಟ್ಟಾಗಿ ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ ನಮಗೆ ನಮೂದು ಮಾಡಿ ಹೇಳಿದ್ದಾರೆ ಐವತ್ತು ಅಂಕಕ್ಕೆ ಎಷ್ಟು ಮೂವತ್ತು ಅಂಕಕ್ಕೆ ಎಷ್ಟು ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದನ್ನು ಬರೆದಿದ್ದಾರೆ ನಿಮ್ಗೆ ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಇರಲ್ಲ ಎಡೆ ಇರಲ್ಲ ನೋಡಿ ಮೂವತ್ತು ಅಂಕದ ಗದ್ಯಗಳು ಅಂದ್ರೆ ಕಥನ ಭಾಗ ಅಂತ ಅಂದ್ಬಿಟ್ಟು ಗಿರಿಜಾ ಕಂಡ ಸಿನಿಮಾ ಕಥೆಯು ಕಟ್ಟಿಕೊಡುವ ಸಾಮಾಜಿಕ ಅಸಮಾನತೆಯ ಲೋಕವನ್ನು ವ್ಯಾಖ್ಯಾನಿಸಿ ಕೇಳಿದ್ರೆ ಇನ್ನೊಂದು ಪ್ರಶ್ನೆ ನೇಮಿಚಂದ್ರ ಅವರ ಹೊಸ ಹುಟ್ಟು ಪ್ರಬಂಧವು ಬಿತ್ತರಿಸಿ ಸಂದೇಶವನ್ನು ಚರ್ಚಿಸಿ ಆತಂಕಕ್ಕೆ ಆತಂಕಕ್ಕೆ ಯಾವುದಾದ್ರು ಒಂದನ್ನ ಬರಿಬೇಕು ಆ ಕಥೆಯ ಸ್ವಾರಸ್ಯವನ್ನು ಕುರಿತು ಬರೆದ್ರೆ ಸಾಕಾಗತ್ತೆ ನೋಡೋಣ ಮುಂದಕ್ಕೆ ಅದೇ ಭಾಗದಲ್ಲಿ ಕಥಾಭಾಗದಲ್ಲಿ ಪ್ರೊಫೆಸರ್ ಎಂ ಡಿ ಅವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಪರಿಚಯಿಸಿ ಆತಂಕಕ್ಕೆ ಮೂಲಿಕೆ ಬಳ್ಳಿಯ ಸುತ್ತ ಹಬ್ಬಿರುವ ಕಟ್ಟುಕತೆಗಳ ಹಿಂದಿನ ವಸ್ತುಸ್ಥಿತಿಯನ್ನು ವಿವರಿಸಿ ಮೊದಲತ್ತು ಈಗತ್ತು ಇಪ್ಪತ್ತಾಯಿತು ಒಟ್ಟು ಮೂವತ್ತು ಅಂಕಕ್ಕೆ ಇರೋದು ಈ ಭಾಗ ನೋಡಿ ಎರಡು ವಿಷಯಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಅನ್ಬಿಟ್ಟು ಎರಡು ವಿಷಯಗಳನ್ನು ಕೊಟ್ಟಿದ್ದಾರೆ ಒಂದು ಪ್ರಶ್ನೆಗೆ ಐದು ಅಂಕ ಕನ್ನಡ ಮೌಲ್ಯ ವ್ಯಕ್ತಿತ್ವವನ್ನು ಪರಿಚಯಿಸಿ ಚಿತ್ರಕಲೆ ಮತ್ತು ಯಕ್ಷಗಾನ ಕಲೆ ಕುರಿತು ನಿಗದಿತ ಪಠ್ಯಗಳ ಹಿನ್ನೆಲೆಯಲ್ಲಿ ಬರೆಯಿರಿ ಮಲಯಾಳಿ ಸನ್ಯಾಸಿಯ ನಾಟ್ಯ ವೈದ್ಯ ಪದ್ಧತಿಯನ್ನು ತಿಳಿಸಿ ಸಿದ್ದರಾಮ ಗಿರಿಜಾ ದಂಪತಿಗಳ ಸಾಂಸಾರಿಕ ಬದುಕಿನ ಸ್ವಾರಸ್ಯವನ್ನು ವರ್ಣಿಸಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗುತ್ತೆ ಗೊತ್ತಾಯ್ತಾ ಒಟ್ಟು ಎಂಬತ್ತು ಅಂಕಗಳಿಗೆ ಇಡೀ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಪರೀಕ್ಷೆ ಇರುತ್ತೆ ನಿಮಗೆ ಅದನ್ನು ಬರೆದಿತ್ತೀರಿ ನೀವು ಕಾಲೇಜಿನ ಒಳಗಡೆ ಸಿಗುವಂತಹದ್ದು ಅಂಕ ಅದು ಇಪ್ಪತ್ತು ಅಂಕಗಳು ಇಲ್ಲಿ ಎಂಬತ್ತು ಅಂಕಗಳಿಗೆ ವಿಶ್ವವಿದ್ಯಾನಿಲಯ ನಿಮಗೆ ಪರೀಕ್ಷೆಯನ್ನು ಮಾಡುತ್ತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಮುಂದಕ್ಕೆ ನೋಡೋಣ ಈಗ ಒಂದೊಂದಾಗಿ ವಿವರವಾಗಿ ನೋಡಿ ಹೇಗಿರುತ್ತೆ ಮೊದಲನೇ ಘಟಕ ಇದು ಪದ್ಯ ಭಾಗ ಐವತ್ತು ಅಂಕಗಳಿಗೆ ಇರುತ್ತೆ ಅದರಲ್ಲಿ ಮೊದಲನೇದೇನು ಯಾವುದಾದರೂ ಒಂದು ಪದ್ಯದ ಭಾವಾರ್ಥವನ್ನು ಕುರಿತು ಬರೆಯಿರಿ ಅಂತ ಇರ್ತದೆ ನೋಡಿ ಇಲ್ಲಿ ನಗರದ ಕೋಳಿಗಳಿಗೆ ಬೀಸಾಗಿ ಪಟಪಟ ರೆಕ್ಕೆ ಬಡಿದು ಕೊರಳೆತ್ತಿ ಕೂಗುವ ಅಭ್ಯಾಸ ಮರತೇ ಹೋಗಿದೆ ಎಡೆಬಿಡದೆ ಬಿಡದೆ ತತ್ತಿಡುವುದೊಂದೇ ಅವಕ್ಕೆ ಮನುಷ್ಯ ವಹಿಸಿಕೊಟ್ಟಿರೋ ಕುಟುಂಬ ಯೋಜನೆ ಅದಕ್ಕಾಗಿ ಪಂಜರದಲ್ಲೇ ಪೌಷ್ಟಿಕ ಆಹಾರ ಜೋಪಾಸನೆ ಆಧುನಿಕತೆಯಿಂದಾಗಿ ಮನುಷ್ಯ ಯಾವ ರೀತಿಯಲ್ಲಿದ್ದಾನೆ ಮತ್ತು ಪ್ರಾಕೃತಿಕವಾಗಿ ಇರಬೇಕಾದಂತ ತನ್ನ ಸುತ್ತಮುತ್ತಲಿನ ಜೀವ ವೈವಿಧ್ಯಗಳನ್ನ ಯಾವ ರೀತಿ ಬದಲಾಯಿಸಿದ್ದಾನೆ ಅನ್ನುವಂಥ ವಿಚಾರವನ್ನ ಈ ಪದ್ಯ ಹೇಳ್ತಾ ಇದೆ ಇದು ಯಾವ ಪದ್ಯ ಏನು ಅನ್ನುವಂಥದ್ದು ಮುಖ್ಯ ಎರಡು ಪದ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಕರಾರುವಕ್ಕಾಗಿ ಗೊತ್ತಿರುವಂತಹ ಯಾವುದಾದ್ರೂ ಒಂದು ಪದ್ಯವನ್ನ ಆರಿಸ್ಕೊಂಡು ಉತ್ತರವನ್ನ ಬರಿಬೇಕಾಗತ್ತೆ ಇದಕ್ಕೆ ಐದು ಅಂಕ ನಿಗದಿಯಾಗಿರುತ್ತೆ ಐದು ಅಂಕ ನಿಗದಿಯಾಗಿರುತ್ತೆ ನೋಡೋಣ ಈ ಪದ್ಯವನ್ನ ನಾವೇನಾದ್ರೂ ಭಾವಾರ್ಥವಾಗಿ ಬರೆದ್ರೆ ಯಾವ ರೀತಿಯಲ್ಲಿ ಬರಿಬಹುದು ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ಇದನ್ನ ಹೇಳಿದ್ರೆ ಯಾವ ರೀತಿ ಈಗ ನಾನು ಹೇಳ್ತಾ ಇರುತ್ತೆ ಅಂತಿಮ ಅಲ್ಲ ನಾನು ಈಗ ಹೇಳ್ತಾ ಇರೋದಕ್ಕಿಂತಲೂ ಅತ್ಯಂತ ಸುಂದರವಾಗಿ ನೀವು ಬರಿಬಲ್ರಿ ಗೊತ್ತಾಯ್ತಾ ಇದಕ್ಕಿಂತಲೂ ಚೆನ್ನಾಗಿ ಬರೆಯಕ್ಕೆ ಸಾಧ್ಯ ಇದೆ ನೀವು ಆಗ ಬರೆದ್ರೆ ನಮಗೆ ಸಂತೋಷನೂ ಆಗುತ್ತೆ ಇದು ಕೇವಲ ಮಾದರಿ ಅಷ್ಟೇ ಈಗ ಬರಿಬಹುದು ಅನ್ನೋ ಅಂತ ಒಂದು ಮಾದರಿ ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇ ಪದ್ಯಕ್ಕೆ ಆರಿಸ್ಕೊಂಡು ಒಂದು ಭಾವಾರ್ಥವನ್ನು ಬರೆದ್ರೆ ಹೇಗಿರುತ್ತೆ ಅಂತ ಮಾತಾಡ್ತಾ ಇರೋದು ಜೀವಧ್ವನಿ ಕೃತಿಯನ್ನು ಬರೆದು ಹೆಸರಾಗಿರುವ ಚನ್ನವೀರ ಕಣವಿಯವರು ಬರೆದಿರುವ ಬೆಳಗು ಪದ್ಯದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಕೊಡ್ತಾರೆ ಒಂದಂಕ ಒಂದು ಅಂಕ ಇದೆ ಇದು ಬಹಳ ಮುಖ್ಯ ಆ ಒಂದು ಅಂಕ ಜೀವಧ್ವನಿ ಕೃತಿಯನ್ನು ಬರೆದು ಹೆಸರಾಗಿರುವ ಚಂಬೆಳಕಿನ ಕವಿ ಅಂತ ಅಂದ್ಬಿಟ್ಟು ಕೂಡ ಚನ್ನವೀರ ಕಣಿವೆಯವರನ್ನು ಕರೀತಾರೆ ನಾನು ನಾನು ಹೇಳ್ತಾ ಇರೋದೇ ಹೀಗೆ ಜೀವಧ್ವನಿ ಕೃತಿಯನ್ನು ಬರೆದು ಹೆಸರಾಗಿರುವ ಅನ್ನುವಂಥದ್ದನ್ನು ಬಿಟ್ಟು ನೀವು ಹಿಂಗೆ ಬರಿಬೋದು ಚಂಬೆಳಕಿನ ಕವಿ ಎಂದು ಹೆಸರಾಗಿರುವ ಚನ್ನವೀರ ಕಣಿವೆಯವರು ಬರೆದಿರುವ ಒಂದು ಬೆಳಗು ಪದ್ಯದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಅಥವಾ ಇದಕ್ಕಿಂತಲೂ ಇನ್ನೇನಾದರೂ ವಿಶೇಷಣ ಇದ್ದರೆ ಚನ್ನವೀರ ಕಣಿವೆಯವರ ಬಗ್ಗೆ ಅದನ್ನು ನೀವು ಬರಿಬೋದು ಅಥವಾ ಅವರು ಇನ್ಯಾವುದೋ ಬೇರೆ ಕೃತಿಯನ್ನು ಇಟ್ಕೊಂಡು ನೀವು ಇದನ್ನು ಬರಿಬಹುದು ಬಹಳ ಸೊಗಸಾಗಿದೆ ಅಂತ ಅದಾದ್ಮೇಲೆ ನೋಡಿ ಆಧುನಿಕ ನಾಗರಿಕ ಜಗತ್ತಿನ ಸ್ಥಿತಿಗತಿಯ ಪ್ರತೀಕ ಈ ಕವಿತೆ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಈ ಕವಿತೆ ಏನು ಈ ಕವಿತೆಯ ಆಶಯ ಏನು ಅನ್ನುವಂಥದ್ದನ್ನು ಮಾತಾಡ್ತಾ ಇದೆ ಯಾವ ಸಂದರ್ಭ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದೆ ಆಧುನಿಕ ನಾಗರಿಕ ಜಗತ್ತಿನ ಸ್ಥಿತಿಗತಿಯ ಪ್ರತೀಕ ಈ ಕವಿತೆ ಈ ಕವಿತೆಯ ಹಿನ್ನೆಲೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಈ ಸಾಲಿಂದ ಕೋಳಿ ತನ್ನ ನಿಜ ಸ್ವಭಾವವನ್ನು ಮರೆತು ಮನುಷ್ಯನ ದುರಾಸೆಯಿಂದ ಯಾಂತ್ರಿಕವಾಗಿದೆ ಕೋಳಿ ಸಹಜವಾಗಿರ್ಬೇಕ್ರೆ ಆದರೆ ಕೋಳಿ ತನ್ನ ಸಹಜತೆಯನ್ನ ಮರೆತು ಮನುಷ್ಯನ ಜೊತೆಗೆ ಸೇರಿ ಯಾಂತ್ರಿಕವಾಗೋಗಿದೆ ಅಂತ ಮೊಟ್ಟೆ ಇಡುವುದೇ ಅಂದ್ರೆ ತತ್ತಿ ಇಡುವುದೇ ಇದಕ್ಕೆ ದಿನನಿತ್ಯದ ಕ್ರಿಯೆ ಆಗೋಗಿದೆ ಅಂತ ಅನ್ಬಿಟ್ಟು ಯಾವ ಕಾಲದಲ್ಲಿ ಎಷ್ಟು ಮೊಟ್ಟೆ ಇಡಬೇಕೋ ಅಷ್ಟೇ ಇಡಬೇಕಾಯ್ತು ಆದ್ರೆ ಅದನ್ನು ಮೀರಿ ನೆಡ್ಕೋತಾ ಇದೆ ಮನುಷ್ಯನ ತಿಳುವಳಿಕೆಗೆ ಬಲಿಯಾಗಿರುವಂತ ಸ್ವಾಭಾವಿಕತೆ ಇದು ಅಂತ ಬಹಳ ಇದೆ ನೋಡಿ ನೋಡಿ ಕೋಳಿ ತನ್ನ ನಿಜ ಸ್ವಭಾವವನ್ನು ಮರೆತು ಮನುಷ್ಯನ ದುರಾಸೆಯಿಂದ ಯಾಂತ್ರಿಕವಾಗಿದೆ ಮೆಕಾನಿಸಮ್ ಆಗೋಗಿದೆ ಇದು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ನಿಯಮಗಳಿಲ್ಲ ನಿಷ್ಠೆಗಳಿಲ್ಲ ಆ ಥರ ಆಗೋಗಿದೆ ಬೀಸಾಗಿ ಪಟಪಟನೆ ರೆಕ್ಕೆ ಪಡೆದು ಕೊರಳೆತ್ತಿ ಕೂಗುವ ಮೂಲಕ ಬೆಳಗಿನ ಸೂಚನೆ ಕೊಡ್ತಿದ್ದ ಕೋಳಿಯ ಮೂಲ ಸ್ವಭಾವವೇ ಬದಲಾದ ಬಗ್ಗೆ ಕವಿತೆ ವಿಷಾದಿಸುತ್ತದೆ ಅಲ್ಲಾರಿ ಬೆಳಗ್ಗೆ ಎದ್ದ ತಕ್ಷಣ ಕೋಳಿ ಕೆಲಸ ಏನು ಸ್ವಭಾವಿತವಾಗಿ ಏನು ಅಂತಂದ್ರೆ ಎದ್ದು ಕೊರಳೆತ್ತಿ ಕೂಗ್ಬೇಕು ಕೊಖೋಕ್ಕೋ ಅಂತ ಕೂಗ್ಬೇಕು ಅದನ್ನ ಮರ್ತೋಗ್ತಾ ಈಗ ಗೊತ್ತಾಗ್ತಾ ಇಲ್ಲ ಈಗ ಅದಕ್ಕೇನು ಅಂತಂದ್ರೆ ನಾನು ಎದ್ದ ತಕ್ಷಣನೇ ಒಂದು ಮೊಟ್ಟೆ ಇಡಬೇಕು ಈ ಥರ ಯೋಚನೆ ಆಗೋಗಿದೆ ನೋಡಿ ಆಧುನಿಕ ಜಗತ್ತು ಮುಂದುವರೆದಂತೆಲ್ಲ ಹಳ್ಳಿಗಳೆಲ್ಲ ನಗರಗಳಾಗಿ ನಗರಗಳ ಬದುಕು ದುಸ್ತರವಾಗಿರುವುದು ಮತ್ತು ಮಾಂತ್ರಿಕತೆಯಿಂದ ಕೂಡಿರುವುದನ್ನು ಕವಿತೆಯು ಧ್ವನಿಸುತ್ತದೆ ಆಧುನಿಕ ಜಗತ್ತು ಅಂದ್ರೆ ಈಗ ನಾವೇನ ಇದ್ದೀವಿ ಅದು ಅಂತ ಮುಂದುವರೆದಂತೆಲ್ಲ ಹಳ್ಳಿಗಳೆಲ್ಲ ನಗರಗಳಾಗಿ ಹೌದು ಇದು ಹಳ್ಳಿಗಳೆಲ್ಲ ನಗರಗಳಾಗ್ತಾ ಇದ್ದಾವೆ ಅಂತ ಅಂದರೆ ಹಳ್ಳಿಯ ಮೂಲ ಪರಿಸರ ಇದೆಯಲ್ಲ ಹಳ್ಳಿಯ ಮೂಲ ಸಂಸ್ಕೃತಿ ಇದೆಯಲ್ಲ ಅದೆಲ್ಲವೂ ಕೂಡ ಬಲಿಯಾಗ್ತಾ ಇದ್ದಾವೆ ನಗರಗಳ ನಗರಗಳಾಗಿ ಮಾರ್ಪಾಡಾಗ್ತಾ ಇರೋದ್ರಿಂದ ನಗರಗಳ ಬದುಕು ದುಸ್ತರವಾಗಿರುವುದು ನಗರಗಳ ಬದುಕು ದುಸ್ತರ ಅಂತ ಬದುಕೋದಕ್ಕೆ ಅಸಹನೀಯವಾದಂಥ ವಾತಾವರಣವನ್ನು ಕಲ್ಪಿಸ್ಬಿಟ್ಟಿರ್ತವೆ ಅದ್ರ ಜೊತೆಗೆ ಇದನ್ನು ಒಪ್ಕೊಳ್ಬೇಕು ಮಾಂತ್ರಿಕತೆಯಿಂದ ಕೂಡಿರುವುದನ್ನು ಕವಿತೆಯು ಧ್ವನಿಸುತ್ತದೆ ಮಾಂತ್ರಿಕತೆಯಿಂದ ಕೂಡಿರುತ್ತೆ ಎಂಥವನ್ನೇ ಆದ್ರೂ ಏ ಈ ಥರದೊಂದು ಪ್ರಪಂಚವನ್ನು ನಾನು ಒಂದು ನಿಮಿಷ ಬದುಕಬೇಕಲ್ಲ ಒಂದಷ್ಟು ದಿವಸ ಬದುಕಬೇಕಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಮಾಂತ್ರಿಕವಾಗಿದೆ ಮನೋಜ್ಞವಾಗಿದೆ ಅಂತ ಮಾತಾ ಆದರೆ ಶಾಶ್ವತವಾಗಿರುವಂಥದ್ದಲ್ಲ ಪ್ರಕೃತಿಗೆ ಹತ್ತಿರವಾಗಿ ಇರುವಂಥದ್ದಲ್ಲ ಆ ವಿಚಾರವನ್ನೇ ಧ್ವನಿಸೋದಕ್ಕೆ ಚನ್ನವೀರ ಕಣಿವೆಯವರು ಈ ಮಾತುಗಳನ್ನು ಮಾತಾಡ್ತಾ ಇರೋದು ಇವುಗಳನ್ನೆಲ್ಲ ಸೇರಿಸಿ ಇದಕ್ಕಿಂತಲೂ ಭಿನ್ನವಾಗಿ ನೀವು ಆ ಪದ್ಯವನ್ನು ಹೋದಾಗ ನಿಮ್ಮ ಮನಸ್ಸಿಗೆ ಸ್ಫುರಿಸುವಂಥ ಭಾವನೆಗಳನ್ನು ಬರೆದ್ರೆ ಒಂದು ಒಳ್ಳೆ ಉತ್ತರ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನೋಡೋಣ ಮುಂದಕ್ಕೆ ಇದು ಎರಡನೇ ಪದ್ಯವನ್ನು ಕೊಟ್ಟಿರೋದು ತಂದೆ ಇಲ್ಲದೆ ಬೆಳೆದು ಗಂಡನಿಲ್ಲದೆ ಹಡೆದು ಮಕ್ಕಳ ಆಸರೆ ಇಲ್ಲದೆ ಬದುಕಿ ಮುಪ್ಪಾದ ಹಾಗೆ ನಮ್ಮ ಹೊಟ್ಟೆಯ ಒರೆಯಲು ಅಡಲಿಗೆ ಹೊತ್ತು ಊರಾಡಲು ಹೊರಡುತ್ತೇವೆ ಜೋಳಿಗೆ ನಮ್ಮನ್ನು ರಕ್ಷಿಸುತ್ತದೆ ಅದನ್ನೆಲ್ದ ಅದನ್ನೂ ಬರೆಯೋದು ಇದನ್ನಾರು ಬರೆಯೋದಾದ್ರೆ ನಿಮ್ಗೆ ಯಾವುದು ಚೆನ್ನಾಗಿ ಗೊತ್ತಿದೆಯೋ ಅದನ್ನು ಆರಿಸ್ಕೊಂಡು ಬರೀಬೇಕು ನೋಡೋಣ ಇದನ್ನ ಏನಾದ್ರೂ ಆರಿಸ್ಕೊಂಡು ಒಂದು ಭಾವಾರ್ಥವನ್ನು ಬರೆದ್ರೆ ಹೇಗೆ ಬರಿಬಹುದಿತ್ತು ನೋಡೋಣ ನಾನೆಂಬ ಮಾಯೆ ಎಂಬ ಕೃತಿಯನ್ನು ಬರೆದು ಹೆಸರಾಗಿರುವ ಸುಕನ್ಯಾ ಮಾರುತಿ ಅವರು ಬರೆದಿರುವ ದೇವದಾಸಿ ಪದ್ಯದಿಂದ ಪ್ರಸ್ತುತ ವಾಕ್ಯ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ ಈಗ ಬರೆಯೋದು ನೋಡಿ ಎಷ್ಟು ಸೊಗಸ ನಾನೆಂಬ ಮಾಯೆ ಎಂಬ ಕೃತಿಯನ್ನು ಬರೆದು ಹೆಸರಾಗಿರುವ ಸುಕನ್ಯಾ ಮಾರುತಿ ಅವರು ಎಷ್ಟು ಸೊಗಸಾಗಿದೆ ಸುಕನ್ಯಾ ಮಾರುತಿ ಅಂತ ಸುಕನ್ಯಾ ಮಾರುತಿ ಅವರು ಬರೆದಿರುವ ದೇವದಾಸಿ ಪದ್ಯದಿಂದ ಪ್ರಸ್ತುತ ವಾಕ್ಯ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ ಆಧುನಿಕ ಕಾಲದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ದೇವದಾಸಿಯರ ಮಕ್ಕಳು ದೇವದಾಸರೇ ಆಗುತ್ತಿದ್ದಾರೆ ಇಪ್ಪತ್ತೊಂದನೇ ಶತಮಾನ ಕಾಲಕ್ಕೆ ಬಿಟ್ಟಿದ್ದೀವಿ ವಿಶ್ವವಿದ್ಯಾನಿಲಯಗಳನ್ನೆಲ್ಲ ಸ್ಥಾಪಿಸ್ಬಿಟ್ಟಿದೀವಿ ಅಲ್ಲೆಲ್ಲ ಓದ್ತಾ ಇದ್ದೀವಿ ಅಂತ ಇದ್ರು ಕೂಡ ಈ ರೀತಿಯ ಒಂದು ದರಿದ್ರ ಪರಿಸ್ಥಿತಿಯನ್ನ ಅನಿಷ್ಟ ಪದ್ಧತಿಯನ್ನ ಇನ್ನೂ ಮುಂದುವರಿಯಲಿ ಅಂತ ಯೋಚನೆ ಮಾಡ್ತಾ ಇರುವಂತ ಒಂದು ಸಮುದಾಯವೇ ಇದೆ ಅಂತಂದ್ರೆ ಇದು ದುರಂತ ಅಲ್ವೇನ್ರಿ ಆ ವಿಚಾರವನ್ನ ಮನಗಂಡೇ ವಿಶ್ವವಿದ್ಯಾನಿಲಯಗಳು ಮುಂದಿನ ಜನಾಂಗವಾದ್ರೂ ಕೂಡ ಎಚ್ಚೆತ್ಕೊಂಡು ಇಂಥ ಈನ ಪರಿಸ್ಥಿತಿಗಳನ್ನ ಹೋಗಲಾಡಿಸ್ಲಿ ಅನ್ನೋ ಕಾರಣಕ್ಕೆ ಇಂಥವನ್ನ ಇರೋದು ಅಂತ ಅನ್ಸುತ್ತೆ ನನಗೆ ನೋಡಿ ಅದನ್ನೆಲ್ಲ ತಲೆಯಲ್ಲಿಕೊಂಡು ನಿಮ್ಮ ಸ್ವಂತ ವಿಚಾರಗಳನ್ನು ಮೇಲೈಸಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಪದ್ಯಕ್ಕೆ ಉತ್ತರವನ್ನು ಬರೀಬಹುದು ನೀವು ಅದು ಬಹಳ ಸೊಗಸಾಗಿದೆ ನೋಡಿ ಆಧುನಿಕ ಕಾಲದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ದೇವದಾಸಿಯರ ಮಕ್ಕಳು ದೇವದಾಸಿಯರೇ ಆಗುತ್ತಿದ್ದಾರೆ ನೋಡಿ ಎಷ್ಟು ಸೊಗಸಾಗಿ ಬರ್ದವ್ರೆ ನಮ್ಮ ಸುಕನ್ಯಾ ಮಾರುತಿ ಅವರು ಕಂಡುಂಡಂಥ ಸತ್ಯಗಳು ಅಂತ ಅನಿಸ್ತದೆ ಈಗಲೂ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಈ ಥರದವೆಲ್ಲ ಇದ್ದಾವೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ರೀ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೀವಿ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಎಜುಕೇಷನ್ ಕೊಡ್ತಾ ಇದ್ದೀರಿ ಹಾಗಿದ್ದಾಗಿಯೂ ಕೂಡ ಈ ಥರದವೆಲ್ಲ ನಡೀತಾ ಇದೆಯಲ್ಲ ರೀ ಎಂಥ ದುರಂತ ರೀ ಹೆಣ್ಣು ಅಮಾಯಗಳು ಅನ್ನುವಂಥ ಕಾರಣಕ್ಕೋಸ್ಕರ ಅವಳನ್ನು ಯಾವ ರೀತಿ ತುಳಿತಾ ಇದ್ದಾರೆ ಅಂತೇಳಿ ಮತ್ತು ಒಂದು ವ್ಯವಸ್ಥೆಯಲ್ಲಿ ಹೀನವಾಗಿ ಬಳಸ್ಕೋತಾ ಇದ್ದಾರಲ್ಲ ಹೆಣ್ಮಗಳನ್ನು ಅದ್ರ ಬಗ್ಗೆ ನಮಗೆ ಅಥಾ ನಮಗೆ ದುಃಖ ಇರಬೇಕು ಕಳಕಳಿ ಇರಬೇಕು ಮತ್ತು ಆ ಥರದೊಂದು ವಾತಾವರಣವನ್ನು ನಿರ್ಮೂಲನ ಮಾಡಬೇಕು ಇರಾಡಿಕೇಟ್ ಮಾಡಬೇಕು ಅನ್ನುವಂಥ ವಿಚಾರ ನಮ್ಮ ತಲೆಗೆ ಬಂದರೆ ಬಹುಶಃ ಸಮಾಜವನ್ನು ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ರೀತಿಯ ಪದ್ಯಗಳನ್ನು ನಮ್ಗೆ ಇಟ್ಟಿರೋದು ಅನ್ಸುತ್ತೆ ನೋಡಿ ಮುಪ್ಪಿನಲ್ಲಿ ದೇವದಾಸಿಯರು ಹೊಟ್ಟೆಪಾಡಿಗಾಗಿ ನೋಡಿ ಅವರು ಮುಪ್ಪಾದ ಮೇಲೆ ಯೌವನದಲ್ಲೇನೋ ಬಂದವರು ಅದು ಸುಖವನ್ನ ಪಡ್ಕೊಂಡು ಅವ್ರಿಗೆ ಹಣವನ್ನ ಕೊಟ್ಬಿಟ್ಟು ಹೋಗ್ತಾರೆ ಆದ್ರೆ ಮುಪ್ಪಾದ ಮೇಲೆ ಅವ್ರನ್ನ ಯಾರು ಮೂಸಿ ನೋಡೋರಲ್ಲ ಆಗ ನಮ್ಮನ್ನ ಕಾಪಾಡೋದು ಯಾರು ಅಂತ ನಮಗೆ ಮಕ್ಕಳಾಗಿರ್ತವೆ ಮಕ್ಕಳಾಗಿರ್ತವೆ ಆ ಮಕ್ಕಳಿಗೆ ತಂದೆ ಯಾರು ಅಂತ ಗೊತ್ತಿರಲ್ಲ ಹೋದಾಯ್ತಾ ಆ ಮಕ್ಕಳು ನಮ್ಮನ್ನ ಬೆಳೀತಾ ಬೆಳೀತಾ ನೋಡುವಂಥ ದೃಷ್ಟಿಕೋನವು ಬದಲಾವಣೆ ಆಗಿರುತ್ತೆ ನನ್ನ ತಾಯಿ ಇಂಥ ವೃತ್ತಿ ಮಾಡ್ತಾ ಇದ್ದಾಳೆ ಅಯ್ಯೋ ನನ್ನ ತಾಯಿ ಹೀಗ ನಮ್ಮ ಅಪ್ಪ ಯಾರು ಅನ್ನುವಂಥ ವಿಚಾರಗಳನ್ನ ಮನಸ್ಸಿಗೆ ತೆಗೆದುಕೊಂಡು ಆ ಮಕ್ಕಳು ಆ ತಾಯಿಯನ್ನ ನೋಡೋ ರೀತಿನೇ ಬದಲಾವಣೆ ಆಗಿರುತ್ತೆ ಅದನ್ನು ಸುಕನ್ಯಾ ಮಾರ್ತಿವ್ರು ಬಹಳ ಸೊಗ್ಸಾಗಿ ಮಾತಾಡ್ತಾರೆ ಅಲ್ಲಿ ಗೊತ್ತಾಯ್ತಾ ನಮ್ಮನ್ನ ಅಮ್ಮ ಅಂತ ಹೇಳ್ಕೊಳ್ಳೋದಕ್ಕೂ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಪಡ್ತವೆ ಪಾಪ ಆ ಮಕ್ಕಳು ಅಂತ ಅನ್ಬಿಟ್ಟು ಬರಿತಾ ಹೋಗ್ತಾರೆ ಬಹಳ ಸೊಗಸಾಗಿದೆ ನೋಡಿ ನೋಡಿ ಜೋಳಿಗೆ ಹಿಡಿದು ಊರೂರು ತಿರುಗುವುದು ದಾರುಣ ಸತ್ಯವಾಗಿದ್ದು ಅಂದ್ರೆ ಯಾರು ಕಾಪಾಡಲ್ಲ ಅಂತ ಗಂಡು ಮಕ್ಕಳು ಅನ್ನೋರು ಇರಲ್ಲ ಗಂಡ ಅನ್ನೋನ್ ಇರಲ್ಲ ಅನ್ನೋರು ಮೊದಲೇ ಇರಲ್ಲ ಮತ್ತೆ ನಮ್ ಬದುಕು ಹೇಗಾಗುತ್ತೆ ಅಂತಂದ್ರೆ ನಾವು ಒಂದ್ ಜೋಳಿಗೆ ಹಿಡ್ಕೊಂಡು ಊರು ಸುತ್ತಕೊಂಡು ಭಿಕ್ಷೆ ಬಿಡ್ಕೊಂಡು ಬದುಕ್ತೀವಿ ಅಂತ ಮಾತಾಡ್ತಾ ಇರೋದು ಸಮಾಜದ ಅಮಾನವೀಯ ವರ್ತನೆಗೆ ಸಾಕ್ಷಿಯಾಗಿದೆ ಸಮಾಜದ ಸಮಾಜದ ಒಳಗಡೆ ನಾನು ನೀನು ಎಲ್ಲರೂ ಇದ್ದೀವಿ ಇವರ ಬದುಕಿಗೆ ಈ ರೀತಿಯ ಹೀನಾಯವಾದಂಥ ಬದುಕಿಗೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ನಾವು ಕಾರಣ ಆಗಿಬಿಟ್ಟಿದ್ದೀವಿ ಅಂತ ಅನ್ನಿಸ್ತದೆ ಈ ವಿಚಾರಗಳನ್ನು ಇಟ್ಕೊಂಡು ಒಂದು ಭವ್ಯವಾದಂಥ ಸಾಲುಗಳನ್ನು ನೀವು ಬರೆದ್ರೆ ಒಳ್ಳೆಯ ಉತ್ತರ ಆಗುತ್ತೆ ಅಂತ ಅನ್ನಿಸ್ತದೆ ಕವಿತೆ ಅಂತ್ಯದಲ್ಲಿ ಬರುವ ಜೋಳಿಗೆ ನಮ್ಮನ್ನು ರಕ್ಷಿಸ್ತದೆ ಎಂಬ ಮಾತು ಹತಾಶೆಯ ನುಡಿಯಾಗಿದೆ ಹತಾಶೆಯ ನುಡಿಯಾಗಿದೆ ಅಲ್ಲೊಂದು ಜೋಳಿಗೆ ನಮ್ಮನ್ನು ರಕ್ಷಿಸ ಇನ್ಯಾರು ರಕ್ಷಿಸ್ತಲ್ಲ ಏ ನಮ್ಮ ಅಪ್ಪ ನೋಡ್ಕರ ನನ್ನ ನನ್ನ ಮಗ ನೋಡ್ಕೋತಾನೆ ನನ್ನ ಮಗಳು ನೋಡ್ಕೋತಾಳೆ ನನ್ ಗಂಡ ನೋಡ್ಕತಾನೆ ಅನ್ನುವಂತಹ ಯಾವುದಾಗ್ಯವೂ ಇಲ್ಲ ನನ್ನನ್ನ ರಕ್ಷಿಸೋದು ನಾನು ಬೇಡೋದಕ್ಕೆ ತೆಗೆದ್ಕೊಂಡೋಗ್ತೀನಿ ಅನ್ನ ಜೋಳಿಗೆ ಅದು ಅಂತ ಹತಾಶೆ ಅಲ್ವೇನ್ರಿ ಮತ್ತೆ ಹೇಗೆ ಅಂತ ಎಂಥವ್ರು ಬದುಕು ನಾವೆಲ್ಲರೂ ಸ್ಥಿತಿವಂತರಾಗಿ ಬದುಕ್ತಾ ಇರುವಂಥ ಸಂದರ್ಭದಲ್ಲೇ ಒಂದು ಜನಾಂಗದವರು ಮತ್ತು ಬೇರೆಯವರಿಗೆ ಪರರಿಗೆ ಸುಖವನ್ನೇ ಕೊಡೋದಕ್ಕೆ ಬದುಕ್ತಂಥ ಹೆಣ್ಮಕ್ಳು ಹಾಗೆ ಭಿಕ್ಷೆ ಬೇಡಿ ಬದುಕಬೇಕು ಅಂತಂದರೆ ಎಂಥ ಅಸಹನೀಯವಾದಂಥ ಸ್ಥಿತಿ ಅಲ್ವಾ ಅದನ್ನೇ ಹೇಳ್ತಾ ಇರೋದು ಕವಿತೆ ಅಂತ್ಯದಲ್ಲಿ ಬರುವ ಜೋಳಿಗೆ ನಮ್ಮನ್ನು ರಕ್ಷಿಸ್ತದೆ ಎಂಬ ಮಾತು ಹತಾಶೆಯ ನುಡಿಯಾಗಿದೆ ಪ್ರಭುತ್ವ ಬಡವರನ್ನು ಪ್ರಭುತ್ವ ಅಂದರೆ ಸರ್ಕಾರ ಅಂತೇಳಿ ಶೋಷಿತರನ್ನು ಕಾಪಾಡಬೇಕು ಅಂತ ಪ್ರಭುತ್ವ ಬಡವರನ್ನು ಶೋಷಿತರನ್ನು ಕಾಪಾಡಬೇಕು ಅದ್ರ ಜೊತೆಗೆ ಅವರ ಮಾನದಿಂದ ಅಭಿಮಾನದಿಂದ ಬಾಳುವಂತೆ ಅವಕಾಶ ಕಲ್ಪಿಸಬೇಕು ಪುನರ್ವಸತಿ ಕಲ್ಪಿಸ್ಬೇಕು ಅವ್ರಿಗೆ ಆಯ್ತಾ ಪುನಶ್ಚೇತನಗೊಳಿಸ್ಬೇಕು ಅವ್ರನ್ನ ಅಂತ ಆಳುವ ವರ್ಗ ಇದರಲ್ಲಿ ವಿಫಲವಾದಾಗ ಅನಿವಾರ್ಯವಾಗಿ ಆ ವರ್ಗ ತನ್ನ ದುಸ್ಥಿತಿಯಲ್ಲೇ ಬಾಳು ಸವಿಸಬೇಕಾಗುತ್ತದೆ ಸರ್ಕಾರ ಆಗಿರ್ಲಿ ಸಮಾಜ ಆಗಿರ್ಲಿ ಅವ್ರನ್ನ ಕೈ ಹಿಡಿದು ಎತ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಅವರು ಆ ರೀತಿಯ ದಯನೀಯವಾದಂಥ ಪರಿಸ್ಥಿತಿಯಲ್ಲಿ ಬದುಕಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಬರೆದು ಒಂದು ಪವ್ಯವಾದಂತಹ ಸುಂದರವಾದಂತ ಉತ್ತರ ಆಗತ್ತೆ ಮುಂದಕ್ಕೆ ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದಾದ ತರುವಾಯ ಭಾವಾರ್ಥದ ಯಾವುದಾದರೂ ಒಂದು ಪದ್ಯದ ಭಾವವನ್ನು ಬರೀರಿ ಅಂತಾದ್ಮೇಲೆ ನೀವು ಭಾವಾರ್ಥವನ್ನ ಯಾವ್ದಾದ್ರು ಒಂದು ಪದ್ಯ ನಿಮ್ಗೆ ಗೊತ್ತಿರುವಂತಹ ಪದ್ಯವನ್ನು ಆರಿಸ್ಕೊಂಡು ಬರ್ದಾದ್ಮೇಲೆ ಅಲ್ಲಿ ಬರೋದು ಮುಂದಕ್ಕೆ ಏನು ಅಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತ ಪ್ರಶ್ನೆಗಳು ಬರ್ತವೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥ ಪ್ರಶ್ನ ವಿಭಾಗ ಬರುತ್ತೆ ಅದ್ರಲ್ಲಿ ನೋಡಿ ಐದು ಪ್ರಶ್ನೆ ಇರುತ್ತೆ ಯಾವುದಕ್ಕೂ ಆಯ್ಕೆಗಳಿರಲ್ಲ ಐದು ಪ್ರಶ್ನೆಗೂ ಉತ್ತರವನ್ನು ಕೊಡಬೇಕಾಗುತ್ತೆ ಇದಕ್ಕೆ ಐದು ಅಂಕ ಇರುತ್ತೆ ಐದು ಅಂಕ ಇರುತ್ತೆ ಐದು ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಪಾತರ್ಗಿತ್ತಿ ಪೂರ್ವ ಜನ್ಮತೆ ಏನಾಗಿತ್ತು ಅಂತ ಪಾತರ್ಗಿತ್ತಿ ಇದು ಇದನ್ನ ಕೇಳಿಸ್ಕೊಂಡ ತಕ್ಷಣ ಪಾತರಗಿತಿ ಪರಿಣಾಮ ಅರವಿಂದ ಮಾಲ್ಗತಿಯವರು ಬರೆದಿರೋದು ಅಂತ ನಿಮ್ ತಲೆಗೆ ಬಂದ್ಬಿಡ್ಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ಪಾತರಗಿತ್ತಿ ಪೂರ್ವ ಜನ್ಮದಲ್ಲಿ ಕಂಬಳಿ ಉಳುವಾಗಿತ್ತು ಇಷ್ಟು ಬರೆದ್ರೆ ಒಂದಂಕ ಸಿಕ್ಕ ಏಳನೇದು ಕಾಕಪೋಕ ಶಬ್ದ ಯಾವ ಪದ್ಯದಲ್ಲಿದೆ ಕಾಕಪೋಕ ಅನ್ನುವಂಥ ಶಬ್ದ ತಾಯಿ ಪದ್ಯದಲ್ಲಿ ಕಾಕಪೋಕ ಶಬ್ದ ಬಂದಿದೆ ತಾಯಿ ಅನ್ನುವಂಥ ಪದ್ಯದಲ್ಲಿ ಕಾಕಪೋಕ ಅನ್ನುವಂಥ ಈ ಶಬ್ದ ಬಂದಿದೆ ಅಂತ ಹೇಳಿದ್ರೆ ಸಾಕು ಕಣಿವೆಯವರ ಪ್ರಕಾರ ರೈಲು ಯಾವುದರ ಸಂಕೇತ ಕಣಿವೆಯವರ ಪ್ರಕಾರ ರೈಲು ವಿಜ್ಞಾನದ ಸಂಕೇತವಾಗಿದೆ ರೈಲು ವಿಜ್ಞಾನದ ಸಂಕೇತವಾಗಿದೆ ನಿರ್ದಿಷ್ಟವಾದಂಥ ಉತ್ತರಗಳನ್ನು ಬಯಸುವಂಥ ಪ್ರಶ್ನೆಗಳು ಇವು ಯಾವುದನ್ನ ಬರೆಯೋದಕ್ಕಾಗಲ್ಲ ರೈಲು ನೋಡಿ ಬಹಳ ಸೊಗಸಾಗಿದೆ ಇದು ನಿರ್ದಿಷ್ಟವಾದಂಥ ಉತ್ತರಗಳನ್ನೇ ಬಯಸ್ತವೆ ಬೇರೆ ಏನೋ ಬರೆಯೋದಕ್ಕೆ ಸಾಧ್ಯ ಆಗಲ್ಲ ಬೆಲ್ಲ ಸಕ್ಕರೆಯಾಗು ಡ್ಯಾಶ್ ಅಂತ ಇದೆ ಆ ಪದ್ಯದಲ್ಲಿದೆ ನಿಮಗೆ ಗೊತ್ತಿರಬಹುದು ಯಾವುದು ಅಂತಂದ್ರೆ ಬೆಲ್ಲ ಆಗುವಂಥ ಅನ್ನೋಂಥದ್ದು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಡಿ ವಿ ಜಿಯವರು ಬರ್ದಿರುವಂಥ ಮೊದಲನೇ ಪದ್ಯದಿಂದ ಇದನ್ನು ಆರಿಸ್ಕೊಟ್ಟಿದ್ದಾರೆ ನಿಮ್ಗೆ ಹೊಳೆದು ಬಿಡ್ಬೇಕದು ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೇ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆ ಆಗಬೇಕು ಅಂದ್ರೆ ಅವರ ಬದುಕಿನಲ್ಲಿ ನಾವು ಆಶಾದಾಯಕವಾಗಿ ಬದುಕಬೇಕು ಅಂತ ಹೇಳ್ತಾ ಇರೋದು ಐದನೇದು ನಮ್ಮ ಪ್ಯಾಟೆಗೆ ಅವಳೆ ಪಾಳೇಗಾತಿ ಎನ್ನುವಂಥದ್ದು ಉತ್ತರ ನಮ್ಮ ಪ್ಯಾಟೆಗೆ ಅವಳೆ ಡ್ಯಾಶ್ ಅಂತ ಇದೆ ಅಲ್ಲಿಗೆ ಪಾಳೇಗಾತಿ ಎನ್ನುವಂಥದ್ದು ಉತ್ತರ ಇಲ್ಲಿ ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ ಎನ್ನುವಂಥದ್ದು ಉತ್ತರ ಇಲ್ಲಿ ರೈಲು ವಿಜ್ಞಾನದ ಸಂಕೇತವಾಗಿದೆ ಅಭಿವೃದ್ಧಿಯ ಸಂಕೇತವಾಗಿದೆ ವಿಜ್ಞಾನ ಸಂಕೇತವಾಗಿದೆ ತಾಯಿ ಎನ್ನುವಂತಹ ಪದ್ಯ ಇದು ಪೂರ್ವ ಜನ್ಮದಲ್ಲಿ ಕಂಬಳಿ ಉಳು ಅಂತ ಇಷ್ಟು ಸೊಗಸಾಗಿದೆ ಇವಿಷ್ಟು ನಿರ್ದಿಷ್ಟವಾದಂತಹ ಒಂದೊಂದೇ ಪದಗಳ ಉತ್ತರ ಇದರೊಳಗಡೆ ಇರೋದು ನೀವು ಯೋಚನೆ ಮಾಡಿ ಬರಬೇಕಾಯ್ತು ಐದು ಅಂಕ ಬಹಳ ಸುಲಭವಾಗಿ ಸಿಕ್ಕತ್ತೆ ಇದನ್ನ ಮರಿಬಾರ್ದು ಯಾವುದೇ ಕಾರಣಕ್ಕೂ ಇಡೀ ಪದ್ಯಗಳನ್ನು ಓದಿದ್ರೆ ಇಡೀ ಪದ್ಯವನ್ನು ನೋಡಿದ್ರೆ ನೀವು ಪದ್ಯವನ್ನು ಓದಿದ್ರೆ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸುಲಭ ಆಗುತ್ತೆ ಮುಂದಕ್ಕೆ ನೋಡೋಣ ಮೂರು ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಅಂದ್ಬಿಟ್ಟು ಐದು ಕೊಟ್ಟಿದ್ದಾರೆ ಐದು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ನಾಲ್ಕು ಅಂಕ ಒಂದು ಓಕೆ ನಾಲ್ಕು ಅಂಕ ಇರುತ್ತೆ ಮೂರನ್ನ ಬರೀರಿ ಅಂತ ಕೇಳಿದ್ದಾರೆ ಅವರು ಮೂರನ್ನ ಬರೀರಿ ಅಂತ ಹೇಳಿದ್ದಾರೆ ಒಂದಕ್ಕೆ ನಾಲ್ಕು ಅಂಕ ಇದೆ ನಾಲ್ಕು ಅಂಕ ಇದೆ ಒಂದಕ್ಕೆ ನಾಲ್ಕು ಅಂಕ ಇದೆ ಇಂದಿಗೂ ಅದೇ ಕಣ್ಣ ಕಾವಲ ನೆನಪು ಯಾವ ಪದ್ಯದಿಂದ ಬಂದಿರೋದು ಅನ್ನುವಂಥದ್ದು ನೋಡಬೇಕು ಅದೇ ಕಣ್ಣ ಕಾವಲ ನೆನಪು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ತಾಯಿ ಎನ್ನುವಂಥದ್ರಲ್ಲಿ ಮುಳುಗಿದವರಿಗೆ ಪಾತಾಳ ಖಚಿತ ಆ ಮರ ಈ ಮರ ಚಂದ್ರಶೇಖರ ಕಂಬಾರರು ಬರೆದಿರುವಂಥ ಪದ್ಯ ಒಳದ್ಬಿಡ್ಬೇಕು ಎಲ್ಲ ಒಂದಿಷ್ಟೇ ಇಷ್ಟು ಮಣ್ಣಿನಿಂದ ಎಲ್ಲ ಒಂದಿಷ್ಟೇ ಹಸಿ ಒಂದಿಷ್ಟೇ ಇಷ್ಟು ಮಣ್ಣಿನಿಂದ ಅಂತ ಎಷ್ಟು ಮಣ್ಣು ಅನ್ನುವಂಥದ್ದು ಎಲ್ಲ ಒಂದಿಷ್ಟೇ ಇಷ್ಟು ಮಣ್ಣು ಅಂತ ಪದ್ಯ ಇದೆಲ್ಲ ಅದೇ ಅಂತ ವಿಜ್ಞಾನದ ದೊರೆ ಬಕ್ಕಾಯಿತು ಎಷ್ಟು ಸೊಗಸಾಗಿದೆ ಪಾತರಗಿತಿ ಪರಿಣಾಮ ಅನ್ನುವಂಥದ್ದು ಅರವಿಂದ ಮಾಲಗತ್ತಿಯವರು ಬರೆದಿರುವಂಥ ವಿಶೇಷವಾದಂಥ ಪದ್ಯ ಇತವಿರಲಿ ವಚನದಲ್ಲಿ ಋತವ ಬಿಡೋದಿರಲಿ ಅಂತ ಈ ಐದರಲ್ಲಿ ಈ ಐದರಲ್ಲಿ ನೀವು ಆರಿಸ್ಕೊಂಡು ಬರಿಬೇಕಾಗಿರೋದು ಮೂರನ್ನ ಯಾವುದು ನನಗೆ ಸರಿಯಾಗಿ ಗೊತ್ತಿದೆ ನನಗೆ ಕವಿತೆ ಹೆಸರು ನೆನಪಿದೆಯಾ ನನಗೆ ಆ ಕವಿತೆನ ಬರೆದಿರೋರು ಹೆಸರು ನೆನಪಿದೆಯಾ ಆ ಈ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ ಈ ಹೇಳಿಕೆಗಳಿದೆಯಲ್ಲ ಈ ಹೇಳಿಕೆ ಅರ್ಥ ನನಗೆ ಗೊತ್ತಿದೆಯಾ ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕವಿ ಹೇಳ್ತಾ ಇದ್ದಾನೆ ಆ ಆ ಹೇಳಿಕೆಯ ವಿಶೇಷ ಏನು ಅನ್ನುವಂಥ ಈ ನಾಲ್ಕು ವಿಚಾರಗಳು ಯಾರಿಗೆ ಗೊತ್ತಿದೆಯೋ ಅವರು ಆ ವಿಚಾರ ಆ ಯಾವ ಆ ನಾಲ್ಕು ವಿಚಾರಗಳು ಯಾವ ಹೇಳಿಕೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆಯೋ ಅದನ್ನು ಆರಿಸ್ಕೊಂಡ್ ಬರೀಬೇಕು ನೋಡೋಣ ಈಗ ಮಾದರಿಯಾಗಿ ನಾನೊಂದೆರಡನ್ ಮಾತಾಡಿದ್ದೀನಿ ನೋಡೋಣ ಇರುತ್ತೆ ಅಂತ ವಿಜ್ಞಾನದ ಅಲ್ಲುಗಳದ್ರೆ ಬಕ್ಕಾಯ್ತು ಅನ್ನುವಂತ ಒಂದು ಹೇಳಿಕೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಈ ಸಂದರ್ಭ ಸ್ವಾರಸ್ಯ ನಾಲ್ಕು ಅಂಕ ನೀವು ಆರ್ಸ್ಕೊಂಡು ನೀಟಾಗಿ ಬರದ್ರೆ ಗವರ್ಮೆಂಟ್ ಬ್ರಾಹ್ಮಣ ಕೃತಿಯನ್ನು ಬರೆದು ಹೆಸರಾಗಿರುವ ಡಾಕ್ಟರ್ ಅರವಿಂದ ಮಾಲ್ಗತಿಯವರು ಬರೆದಿರುವ ವಿಶ್ವತೋಮುಖ ಕವನ ಸಂಕಲನದಿಂದ ಆರಿಸಲಾದ ಪಾತರ್ಗಿತ್ತಿ ಪರಿಣಾಮ ಪದ್ಯದಿಂದ ಪ್ರಸ್ತುತ ವಾಕ್ಯ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ ಇಷ್ಟಕ್ಕೆ ಒಂದು ಅಂಕಾರಿ ಒಂದು ಅಂಕ ಕೊಟ್ಬಿಡ್ತಾರೆ ಮುಲಾಜಿಲ್ಲ ಸರಿಯಾದ ಕನ್ನಡದಲ್ಲಿ ಶುದ್ಧವಾದ ಕನ್ನಡದಲ್ಲಿ ಬರ್ತಿರ್ಬೇಕು ಒಂದು ವಾಕ್ಯ ಆಗಿರೋ ತರ ಇರಬೇಕು ನೋಡಿ ಗೌರ್ನಮೆಂಟ್ ಬ್ರಾಹ್ಮಣ ಕೃತಿಯನ್ನು ಬರೆದು ಹೆಸರಾಗಿರುವ ಅರವಿಂದ್ ಮಾಲ್ಗತಿಯವರು ಗೌರ್ಮೆಂಟ್ ಬ್ರಾಹ್ಮಣ ಅನ್ನುವಂಥ ಒಂದು ಆತ್ಮಕತೆಯನ್ನು ಬರೆದಿದ್ದಾರೆ ಇದನ್ನೇ ಬರೀಬೇಕು ಅಂತ ಏನಿಲ್ಲ ನೀವೇನೋ ಬೇರೆ ಓದಿತ್ತೀರಿ ಅರವಿಂದ್ ಮಾಲ್ಗತಿಯವ್ರ ಬಗ್ಗೆ ಈಗ ಅವರ ಕಾದಂಬರಿ ಕಾರ್ಯ ಅನ್ನುವಂಥ ಕಾದಂಬರಿ ಇರುತ್ತೆ ಅದನ್ನು ಕಾರ್ಯ ಅನ್ನುವಂಥ ಕಾದಂಬರಿಯನ್ನು ಬರೆದು ಹೆಸರಾಗಿರುವ ಡಾಕ್ಟರ್ ಅರವಿಂದ ಮಾಲ್ಗತಿಯವರು ಬರೆದಿರುವ ವಿಶ್ವತೋಮುಖ ಕವನ ಸಂಕಲನದಿಂದ ಆರಿಸಲಾದ ಪಾತ್ರರೀತಿ ಪರಿಣಾಮ ಪಥ್ಯದ ಪ್ರಸ್ತುತ ವಾಕ್ಯ ಸಾಲಗಳನ್ನು ಆರಿಸಿಕೊಳ್ಳಲಾಗಿದೆ ನಾನಿಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ವಿರುದ್ಧವಾಗಿ ಭಿನ್ನವಾಗಿ ನೀವು ಬರಿಬಹುದು ಇನ್ನು ವಿಶೇಷವಾಗಿ ಬರಿಬಹುದು ಇದನ್ನೇ ಬರಿಬೇಕು ಅಂತ ಏನೂ ಇಲ್ಲ ಆಯಿತಾ ಇದನ್ನೇ ನಾನು ಹೇಳ್ಕೊಟ್ಟಂಗೆ ಬರೀಬೇಕು ಅನ್ನುವಂಥದ್ದು ಏನೂ ಇಲ್ಲ ಇದೇ ಪ್ರಮಾಣ ಬಹುತೇಕ ಅಲ್ಲ ಇದಕ್ಕಿಂತಲೂ ಕೂಡ ನೀವು ವಿಶೇಷವಾಗಿ ಚೆನ್ನಾಗಿ ನಾನು ಬರಿಬಲ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಅಥವಾ ನಿಮ್ಮ ಮೇಷಿಗಳು ಹೇಳ್ಕೊಡ್ತಿರ್ತಾರೆ ಇಲ್ಲ ಇದಕ್ಕಿಂತಲೂ ಭಿನ್ನವಾಗಿ ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆಯ್ತಾ ಮರದಿಂದ ಮರಕ್ಕೆ ದೊಡ್ಡ ಮರಗಳಿರ್ತವೆ ಆ ಕಾರಣಕ್ಕೆ ಆ ಥರದ್ದೊಂದು ಇದು ವಿಷಯವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಏನು ಅಂತಂದರೆ ಇದಕ್ಕಿಂತಲೂ ಚೆನ್ನಾಗಿ ಹೇಳ್ಕೊಡುವಂಥ ಅನೇಕ ಗುರುಮಿತ್ರರು ಇರ್ತಾರೆ ಅವರ ಮಾತುಗಳನ್ನು ಕೇಳಿ ಮತ್ತು ನಿಮ್ಮ ಆಲೋಚನೆಗಳನ್ನು ಸೇರಿಸಿ ಸರಿಯಾಗಿ ಬರೆಯೋದನ್ನು ಕಲಿ ಒಟ್ನಲ್ಲಿ ನಿಮಗೆ ಅಂಕಗಳು ಸಿಕ್ಕಬೇಕು ಚೆನ್ನಾಗಿ ಮತ್ತು ಒಂದು ಹೇಳಿಕೆಯನ್ನು ಅರ್ಥ ಮಾಡಿಕೊಂಡು ನೀವು ಹೇಗೆ ಅದನ್ನು ವಿಸ್ತರಿಸಿ ಬರಿತೀರಿ ಅನ್ನುವಂಥದ್ದು ಗೊತ್ತಾಗಬೇಕು ನೋಡಿ ಇಲ್ಲಿ ವಿಜ್ಞಾನದ ಅಲ್ಲುಗಳ ಬಕ್ಕಾಯಿತು ಯಾವುದ್ರ ಮುಂದೆ ಯಾಕೆ ಅನ್ನೋಂಥ ವಿಜ್ಞಾನ ಎಲ್ಲ ಕಾಲದಲ್ಲೂ ಕೂಡ ಜೈ ಜೈ ಅನ್ನಿಸ್ಕೊಳ್ಳೋದು ಸಾಧ್ಯ ಆಗೋಲ್ಲ ಪ್ರಕೃತಿಯ ಮುಂದೆ ವಿಜ್ಞಾನವು ಸೋಲುತ್ತೆ ಅನ್ನುವಂಥ ವಿಚಾರವನ್ನು ನಮಗೆ ಕವಿ ಮಾತಾಡ್ತಾ ಇರೋದು ಭಾವ ಪ್ರಪಂಚ ವಿಜ್ಞಾನ ಪ್ರಪಂಚವನ್ನು ಮೀರಿದು ಸೃಷ್ಟಿಯ ರಹಸ್ಯ ನೋಡಿ ಎಷ್ಟು ಸೊಗಸಾಗಿದೆ ಭಾವ ಪ್ರಪಂಚ ವಿಜ್ಞಾನ ಪ್ರಪಂಚವನ್ನು ಮೀರಿದ್ದು ಸೃಷ್ಟಿಯ ರಹಸ್ಯ ಈ ಸೃಷ್ಟಿಯ ರಹಸ್ಯ ಈ ಎರಡೂ ಪ್ರಪಂಚಗಳನ್ನ ಮೀರಿದ್ದು ಭಾವ ಪ್ರಪಂಚವನ್ನ ಮತ್ತು ವಿಜ್ಞಾನ ಪ್ರಪಂಚವನ್ನ ಅಂತ ಹೇಳ್ತಾ ಇರೋದು ಶಾಸ್ತ್ರ ತರ್ಕ ಭೌತಿಕತೆಯಿಂದ ಸೃಷ್ಟಿಯ ರಹಸ್ಯವನ್ನು ಅರ್ಥೈಸಿಕೊಳ್ಳಲು ಮೀರಲು ಸಾಧ್ಯವಾಗಿಲ್ಲ ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಶಾಸ್ತ್ರ ತರ್ಕ ಭೌತಿಕತೆಯಿಂದ ಈ ಸೃಷ್ಟಿಯ ರಹಸ್ಯವನ್ನು ನಾವಿನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕೆ ಅವ್ರು ಮಾತಾಡ್ತಾ ಇರೋದು ವಿಜ್ಞಾನದ ಅಲ್ಲುಗಳು ದರಿ ಬಕ್ಕಾಯಿತು ಅಂತ ಅರ್ಥೈಸಿಕೊಳ್ಳಲು ಮೀರಲು ಸಾಧ್ಯವಾಗಿಲ್ಲ ಅರ್ಥೈಸ್ಕೊಳ್ಳು ಸಾಧ್ಯ ಆಗಲಿಲ್ಲ ಅಥವಾ ಮತ್ತೆ ಸೃಷ್ಟಿಯ ರಾಹಸಿಯನ್ನು ಮೀರೋದಕ್ಕೂ ನಮ್ಗೆ ಸಾಧ್ಯ ಆಗಿಲ್ಲ ಅಂತ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನೆಗಳು ಸೃಷ್ಟಿಯ ನಿಗೂಢತೆಯನ್ನು ಭೇದಿಸಲಾರವು ಎಂಬುದೇ ಇಲ್ಲಿನ ಚಿಂತನೆ ಅಂತ ಸರಿ ಸಾಗಿದೆ ನೋಡಿ ನೋಡಿ ವಿಜ್ಞಾನದ ತಂತ್ರಜ್ಞಾನದ ಸಂಶೋಧನೆಗಳು ಸೃಷ್ಟಿಯ ನಿಗೂಢತೆಯನ್ನು ಭೇದಿರಿಸಲಾರವು ಎಂಬುದೇ ಇಲ್ಲಿನ ಚಿಂತನೆ ದಾಟಿ ಹೋಗಲಾರವು ಅತೀತವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲವು ಅಂತ ನೋಡಿ ಮಾತಾಡ್ತಾ ಇರೋದು ಪ್ರಕೃತಿಯ ರಹಸ್ಯ ಅನ್ನುವಂಥದ್ದು ಮನುಷ್ಯನ ಜ್ಞಾನಕ್ಕಿಂತಲೂ ಅತೀತವಾಗಿದೆ ಅಂತ ಬಿಯಾಂಡ್ ಅಂತ ನಮ್ಮ ನಾಲೆಡ್ಜ್ಗಿಂತ ದೂರ ಇದೆ ಅದು ಅಂತ ವಿಜ್ಞಾನದ ಅಲ್ಲುಗಳದರೆ ಬಕ್ಕಾಯ್ತು ಸಾರುವಯ್ಯನ ಸಂಗತಿ ಟುಸಾಯ್ತು ಎಂಬ ಸಾಲುಗಳು ವಿಜ್ಞಾನ ಮತ್ತು ಜ್ಯೋತಿಷ್ಯಗಳೆರಡೂ ಸೃಷ್ಟಿರಹಸ್ಯ ಭೇದಿಸುವಲ್ಲಿ ಸಫಲವಾಗದಿರುವುದನ್ನು ವಿಡಂಬಿಸುತ್ತವೆ ನೋಡಿ ಅಲ್ಲೇ ಅರವಿಂದ್ ಮಾಲ್ಗತ್ತಿಯವರು ಭಾಳ ಸೊಗಸಾಗಿ ಹೇಳ್ತಾರೆ ನೋಡಿ ನಾವು ವಿಫಲರಾಗಿದ್ದೀವಿ ಮತ್ತು ನಮ್ಮ ವಿಜಯ ಎಂಥದ್ದು ಅಂತ ಮಾತಾಡ್ತಾರೆ ಇದು ಭಾಳ ಸೊಗಸಾಗಿದೆ ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಎಂಬ ಮಾತು ಮಾನವನ ಸಾಧನೆ ಶೋಧನೆಗಳು ಎಷ್ಟೇ ಇದ್ದರೂ ಸೃಷ್ಟಿ ರಹಸ್ಯದ ಮುಂದೆ ಅವು ನಿ ನಗಣ್ಯವೆನ್ನುತ್ತದೆ ಅಷ್ಟು ಮುಖ್ಯ ಅಂತ ಅನ್ಸಲ್ಲ ಮಾತಾಡ್ತಾ ಇರ್ತದೆ ಸೃಷ್ಟಿ ರಹಸ್ಯವನ್ನ ನಾವು ಮೀರಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಂದ್ಬಿಟ್ಟು ಮಾತಾಡ್ತಾರೆ ಮುಂದಕ್ಕೆ ಮುಂದಿನದು ಆರಿಸ್ಕೊಂಡಿದೀನಿ ಸಂದರ್ಭವನ್ನ ಹಿತವಿರಲಿ ವಚನದಲ್ಲಿ ಋತುವ ಬಿಡದಿರಲಿ ಋತುವ ಬಿಡದಿರಿ ಸತ್ಯ ಬಿಡದೇ ಇರಲಿ ಅಂತ ಹಿತವಿರಲಿ ವಚನದಲ್ಲಿ ಮಾತ್ನಲ್ಲಿ ಈತ ಇರ್ಲಿರಿ ಹಂಗ ಅಂದ್ಬಿಟ್ಟು ಈತ ಇರಬೇಕು ಅಂದ್ಬಿಟ್ಟು ನಾಟಕದ ಮಾತಾಡ್ಕೊಂಡು ಸುಳ್ಳಲ್ಲ ಹೇಳದಲ್ಲ ಋತವ ಋತವಾ ಬಿಡದಿರಲಿ ಅಂತ ಋತವಾ ಬಿಡದಿರಲಿ ಅಂತ ಮಾತಾಡ್ತಾರ ಡಿ ಜಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಿ ವಿ ಗುಂಡಪ್ಪ ಅವರು ಬರೆದಿರುವ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಂಬ ಪದ್ಯಭಾಗದಿಂದ ಪ್ರಸ್ತುತ ವಾಕ್ಯಗಳನ್ನು ಆರಿಸಿಕೊಳ್ಳಲಾಗಿದೆ ಪ್ರಸ್ತುತವಾದ್ಯಸಾಲಿಸಿಕೊಳ್ಳಲಾಗಿದೆ ಡಿ ವಿ ಜಿ ಅಂತ ನಾವೇನು ಕರಿತೀವಿ ಮಂಕುತಿಮ್ಮನ ಕಗ್ಗ ಅಂತ ಏನ್ಬಿಟ್ಟು ನಾವು ಕರಿತೀವಿ ಅದು ಆ ವಿಶೇಷವಾದಂತಹ ಆ ಕಗ್ಗವನ್ನು ಬರೆದು ಹೆಸರಾಗಿರುವಂಥವ್ರು ಡಿ ವಿ ಜಿ ಅಂತ ಅಂದ್ಬಿಟ್ಟು ಅವರ ಕಾವ್ಯನಾಮವನ್ನು ಇಟ್ಕೊಂಡು ಪ್ರಸಿದ್ಧರಾಗಿರೋರು ಭಾಳ ಸೊಗ್ಸಾಗಿದೆ ಅದನ್ನು ಮಾತಾಡ್ತಾ ಇತವಿರಲಿ ವಚನದಲ್ಲಿ ಋತುವ ಬಿಡೋದಿರಲಿ ಎನ್ನುವಂಥ ಹೇಳಿಕೆ ಏನು ಹೇಳಿಕೊಟ್ಟಿದೆ ನಮಗೆ ಅಂತ ಮಾತಾಡ್ತಾ ಇರೋದು ನೋಡಿ ಅಸನ್ಮುಖನಾಗಿರು ನಗುಮುಖದವನಾಗಿರುವಂತ ನೋಡಿ ಆದರೆ ಅದು ಮಂದಹಾಸವಾಗಿರಲಿ ಆದರೆ ಅದು ಮಂದವಾಸವಾಗಿರಲಿ ಗಾಗಲಿಸಿ ನಗೋದಲ್ಲ ಇನ್ನೊಬ್ಬರನ್ನು ತುಳಿದು ನಗುವಂಥದ್ದಲ್ಲ ಮಾತಾಡ್ತಾರೆ ನೋಡಿ ಇಷ್ಟು ಚೆನ್ನಾಗಿದೆ ಇತರರ ಕಿವಿಗೆ ಕರ್ಕಶವಾಗಿ ಕೇಳುವ ಅಟ್ಟಹಾಸದ ನಗು ಆಗೋದಿರಲಿ ಮತ್ತು ಅದು ಇತರರ ಕಿವಿಗೆ ಕೇಳಿಸದಂತಿರಲಿ ಇತರರ ಕಿವಿಗೆ ಕೇಳಿಸದಂತಿರಲಿ ಅಂತಂದರೆ ಇತರರು ನಿಮ್ಮ ವರ್ತನೆಯ ಬಗ್ಗೆ ಬೇರೆಯವರು ಮಾತಾಡದಂತೆ ಇರಲಿ ಅಂತ ಮಾತಾಡುವ ಹಾಗೆ ಮಾತಾಡ್ಕೊಬೇಡಿ ಅಂದ್ಬಿಟ್ಟು ಅಂದರೆ ಗಹಗೈಸಿ ಹಟ್ಟಹಾಸವನ್ನು ಮೆರೆಯಬೇರಿ ಅಂತ ಹೇಳ್ತಾ ಇರೋದು ಇನ್ನೊಬ್ಬರಿಗೆ ಹಿತವಾಗಿರುವುದನ್ನೇ ಮಾತನಾಡು ಅಂತ ಹೇಳ್ತಾ ಇರೋದು ಇನ್ನೊಬ್ಬರಿಗೆ ಯಾವಾಗ್ಲೂ ಇನ್ನೊಬ್ಬರಿಗೆ ಹಿತವಾಗೋದನ್ನೇ ಅಂತ ಹೇಳ್ತಾ ಇರೋದು ಆದರೆ ಹಿತವಾಗೋದನ್ನೇ ಮಾತಾಡ್ತೀನಿ ಅಂತನ್ಬಿಟ್ಟು ಬೇರೆಯವ್ರಿಗೆ ಸುಳ್ಳು ಇಷ್ಟ ಆಗುತ್ತೆ ಅಂತ ಸುಳ್ಳು ಮಾತಾಡ್ಬಿಡೋದಲ್ಲ ಹೋದಾಯ್ತಾ ಏನು ಅಂದರೆ ಆದರೆ ಸತ್ಯ ಧರ್ಮಗಳನ್ನು ಬಿಡಬೇಡ ಋತ ಅಂತಂದರೆ ಸತ್ಯ ಧರ್ಮ ಅನ್ನುವಂಥ ಅರ್ಥ ಇಟ್ಕೊಂಡಿದ್ದಾನೆ ಆದರೆ ಸತ್ಯ ಧರ್ಮ ಸ ಋತ ಅಂತಂದರೆ ಸತ್ಯ ಅನ್ನುವಂಥ ಅರ್ಥ ಇದೆ ಆದರೆ ಸತ್ಯ ಧರ್ಮಗಳನ್ನು ಬಿಡಬೇಡ ಮನಸ್ಸಿನ ಉದ್ವೇಗ ಮತ್ತು ಭೋಗಾಕಾಂಕ್ಷೆಗಳಲ್ಲಿ ಮಿತ ಇರಲಿ ಅದನ್ನು ಪಡ್ಕೊಬೇಕು ಇದನ್ನು ಪಡ್ಕೊಬೇಕು ಸುಖವನ್ನು ಪಡಬೇಕು ಅಂತ ಅದರಲ್ಲಿ ಮಿತ ಇರಲಿ ಎಲ್ಲದಕ್ಕೂ ಮಿತ ಇರಲಿ ಅಂತ ಹೇಳ್ತಾ ಇರೋದು ಇವುಗಳು ಯಾವುದರಲ್ಲೂ ಅತಿರೇಕ ಬೇಡ ಇವದರಲ್ಲಿ ಯಾವುದರಲ್ಲೂ ಅತಿರೇಕ ಬೇಡ ಅತಿರೇಕ ಅಪಾಯವನ್ನು ತಂದುಡ್ಡುತ್ತಿ ಅಲ್ವಂತ ಮಾತನ್ನ ಹೇಳ್ತಾ ಇರೋದು ಹಿತವಿರಲಿ ವಚನ ಅದಲಿ ಋತುವ ಬಿಡೋದೇ ಇರಲಿ ನಿನ್ನ ಮಾತಿನಲ್ಲಿ ಹಿತ ಇರಲಿ ಸೌಮ್ಯತೆ ಇರಲಿ ಹಂಗನ್ಬಿಟ್ಟು ಸೌಮ್ಯತೆ ಇರಬೇಕು ಅಂತನ್ಬಿಟ್ಟು ನೀನು ಎಲ್ಲವನ್ನು ಒಪ್ಕೊಳ್ಬೇಡ ಸತ್ಯವನ್ನು ಬಿಟ್ಟು ನಡಿಬೇಡ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಭಾಳ ಸೊಗ್ಸಾಗಿದೆ ನೋಡೋ ಮುಂದಕ್ಕೆ ಎರಡು ವಿಷಯಗಳಿಗೆ ಟಿಪ್ಪಣಿ ಬರೀರಿ ಅಂತಿದ್ರೆ ಒಂದಕ್ಕೆ ಎರಡು ಅಂಕ ಎರಡು ವಿಷಯಗಳಿಗೆ ಅಂದ್ರೆ ನಾಲ್ಕು ಅಂಕ ಸಿಕ್ಕತ್ತೆ ನಾಲ್ಕು ಅಂಕ ಸಿಕ್ಕತ್ತೆ ನಲ್ಲಿ ಆಮರ ಸುಕನ್ಯಾ ಮಾರುತಿ ತಾಯಿ ಅನ್ನುವಂಥದ್ದು ಇದೆ ನಲ್ಲಿ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ನಮಗೆ ನಲ್ಲಿ ತಾವು ನಮ್ಮಲ್ಲಿ ಜಿ ಪಿ ರಾಜರತ್ನಮ್ಮ ಅವ್ರು ಬರೆದಿರುವಂತ ಒಂದು ಪದ್ಯದಲ್ಲಿ ಬರುವಂಥದ್ದು ಆ ಮರ ಅನ್ನುವಂಥದ್ದು ಚಂದ್ರಶೇಖರ ಕಂಬಾರರು ಬರೆದಿರುವಂಥದ್ದು ಆ ಮರ ಈ ಮರ ಅನ್ನುವಂಥ ಪದ್ಯದಿಂದ ಸುಕನ್ಯಾಮಾರುತಿ ಲೇಖಕಿಯವರು ಕವಿಯತ್ರಿ ಸಿಕ್ಕಿದ್ದಾರೆ ಇನ್ನು ತಾಯಿ ಬಹಳ ವಿಶೇಷವಾಗಿರುವಂಥದ್ದು ಇದೊಂದು ಪದ್ಯ ತಾಯಿ ಅನ್ನುವಂಥದ್ದು ಅದು ತಾಯಿ ಅನ್ನುವಂಥದ್ದು ಬಹಳ ಸಕ್ಸಸ್ ಅದ್ರ ಬಗ್ಗೆನು ಕೂಡ ನೀವು ಟಿಪ್ಪಣಿಯನ್ನು ಟಿಪ್ಪಣಿಯನ್ನ ಬರಿಬಹುದು ಇನ್ನ ಇದರಲ್ಲಿ ಆರಿಸ್ಕೊಂಡು ನಾನು ನಿಮಗೆ ಮಾದರಿಯಾಗಿ ಹೇಳ್ತಾ ಇರೋದು ಯಾವುದು ಅಂತಂದ್ರೆ ಸುಕನ್ಯಾ ಮಾರುತಿ ಅನ್ನುವಂಥ ಒಂದು ವಿಷಯವನ್ನು ತೆಗೆದು ಮಾ ಎರಡು ವಿಷಯಗಳು ಮಾತಾಡಬೇಕು ಅದರಲ್ಲಿ ನಾನು ಬಹಳ ಮುಖ್ಯವಾಗಿ ಸುಕನ್ಯಾ ಮಾರುತಿಯವರ ವಿಷಯವನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ ಏಕೆ ಬರೀ ಅದು ಎರಡು ಅಂಕಗಳಿಗೆ ಎಷ್ಟು ಬರೆದ್ರೆ ನಮಗೆ ಒಂದು ಒಳ್ಳೆಯ ಉತ್ತರ ಆಗುತ್ತೆ ನೋಡೋಣ ಸುಕನ್ಯಾ ಮಾರುತಿ ಅವರು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರು ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ ಪ್ರಸಕ್ತ ನಿವೃತ್ತರಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಬಡ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಸಂಸ್ಕೃತಿ ಸಂಗ್ರಾಮ ಪ್ರತಿಷ್ಠಾನವನ್ನು ಸ್ಥಾಪಿಸಿದ ಇವರಿಗೆ ಸಂದ ಪ್ರಶಸ್ತಿಗಳು ಹಲವಾರು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಇವರು ವಸ್ತುನಿಷ್ಠವಾಗಿ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರು ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ ಪ್ರಾಧ್ಯಾಪಕರಾಗಿದ್ದರು ಪ್ರಸಕ್ತ ನಿವೃತ್ತರಾಗಿದ್ದಾರೆ ಪ್ರಾಧ್ಯಾಪಕರಾಗಿ ಪ್ರಸಕ್ತ ಅಂದರೆ ಪ್ರಸ್ತುತದಲ್ಲಿ ನಿವೃತ್ತರಾಗಿದ್ದಾರೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಬಾಡ ಮಹಿಳೆಯರು ಮತ್ತು ಬಡ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಸಂಸ್ಕೃತಿ ಸಂಗ್ರಾಮ ಅನ್ನುವಂಥ ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದಾರೆ ಭಾಳ ವಿಶೇಷವಾದಂಥದ್ದು ಇನ್ನು ಇವರು ಬರೆದಿರುವಂಥ ಕವನ ಸಂಕಲನಗಳು ನೋಡಿ ಪರಿಸರದಲ್ಲಿ ಪಂಚಾಗ್ನಿ ಮಧ್ಯೆ ನಾನು ನನ್ನವರು ಇವು ತಾಜಮಲಿನ ಹಾಡು ಬಿಂಬದೊಳಗಣ ಮಾತು ನಾನೆಂಬ ಮಾಯೆ ಸಮಗ್ರ ಕಾವ್ಯ ಇವುಗಳನ್ನು ಕೃತಿಗಳನ್ನು ಬರೆದಿದ್ರೆ ಇನ್ನು ಸಂಪಾದಿತ ಕೃತಿಗಳು ಸಂಕೃತಿ ಪ್ರಶಾಂತ ಪ್ರಣಯಿನಿ ಅಂತ ಇದಿಷ್ಟನ್ನು ಬರೆದ್ರೆ ಸಾಕು ನಿಮಗೆ ಎರಡು ಅಂಕ ಸಿಕ್ಕತ್ತೆ ಅದು ಬಹಳ ಮುಖ್ಯ ಎರಡು ಅಂಕ ಸಿಕ್ಕೋದು ಬಹಳ ಮುಖ್ಯ ಇಷ್ಟನ್ನು ಬರೆದ್ರೆ ಸಾಕು ನೀವು ಅಯ್ಯೋ ಎಷ್ಟೋ ಹೋಗ್ಬೇಕಾಗಿಲ್ಲ ಇಷ್ಟನ್ನೇ ಬರೆದ್ರೆ ಸಾಕು ಇದನ್ನೇ ನಿಮ್ಗೆ ಎರಡು ಅಂಕ ದಕ್ಕಕ್ಕೆ ಸಾಧ್ಯ ಇದೆ ಮುಂದಕ್ಕೆ ನೋಡೋಣ ಒಂದು ವಿಷಯ ಕುರಿತು ಸ್ವಂತ ಅಭಿಪ್ರಾಯವನ್ನು ಬರೆಯಿರಿ ಒಂದು ವಿಷಯವನ್ನು ಒಂದು ವಿಷಯಕ್ಕೆ ನಾಲ್ಕು ಅಂಕ ಇದೆ ನಾನು ಹೇಳಿದೆ ಆಗಲೇ ಯಾವ ವಿಶ್ವವಿದ್ಯಾನಿಲಯದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ವಿಭಾಗ ಇಲ್ಲ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಒಬ್ಬರು ಮಾತಾಡ್ತಾ ಇದ್ರು ಅಂತ ನಾನು ಹೇಳಿದೆ ಹೌದು ಯಾವ ವಿಶ್ವವಿದ್ಯಾನಿಲಯದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮಕ್ಕಳಿಗೆ ಈ ಥರದ್ದೊಂದು ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ವಂತೆ ಆದರೆ ಮೈಸೂರು ವಿಶ್ವವಿದ್ಯಾನಿಲಯ ಆ ಥರದ್ದೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಇಹ ಮತ್ತು ಪರಾಕಲ್ಪನೆಗಳ ಕುರಿತು ನಿಮ್ಮ ಅಭಿಪ್ರಾಯವೇನು ಇದು ಚಂದ್ರಶೇಖರ ಕಂಬಾರರು ಬರೆದಿರುವಂಥ ಆ ಮರ ಈ ಮರ ಅನ್ನುವಂಥ ಪದ್ಯದಿಂದ ಬರ್ತಿರೋದು ಇಹ ಅಂತಂದ್ರೇನು ಪರ ಅಂತಂದ್ರೇನು ಇವುಗಳ ಎರಡನ್ನೂ ಸಾಧಿಸಿ ಬದುಕುವುದು ಹೇಗೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ ಇಹಕ್ಕೊಂದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಲಿಕ್ಕಾಗಲ್ಲ ಪರಕ್ಕೊಂದಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋದಕ್ಕಾಗಲ್ಲ ಎರಡನ್ನೂ ಸಮರಸವಾಗಿ ಯಾರು ತೆಗೆದುಕೊತಾನೋ ಅವನು ಯಶಸ್ವಿ ಜೀವನವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತಾಡ್ತಾರೆ ಭಾಳ ವಿಶೇಷವಾದಂಥ ಪದ್ಯ ಅದು ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ನಿಮ್ಮ ಸಲಹೆಗಳೇನು ಅಂತ ಕೇಳಿದ್ದಾರೆ ಇದನ್ನು ನಿಮ್ಮದೇ ಆದಂಥ ದಾಟಿಯಲ್ಲಿ ನಿಮ್ಮದೇ ಆದಂಥ ಮಾತುಗಳಲ್ಲಿ ನಿಮ್ಮದೇ ಆದಂಥ ಅನುಭವಗಳನ್ನು ಮೇಳೈಸಿ ಬರೋದಕ್ಕೆ ಇದೊಂದು ಒಳ್ಳೆಯ ಸುಂದರವಾದಂಥ ಉತ್ತರ ಆಗುತ್ತೆ ನಾಲ್ಕು ಅಂಕಗಳು ಸಿಗ್ತವೆ ಮುಂದಕ್ಕೆ ಒಂದು ಪ್ರಶ್ನೆಗೆ ಉತ್ತರಿಸಿ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಕಾವ್ಯ ಭಾಗವು ಸಾರುತ್ತಿರುವ ಜೀವನ ದರ್ಶನ ಸಾರವನ್ನು ವಿವರಿಸಿ ಜೀವನ ದರ್ಶನ ಸಾರವನ್ನು ವಿವರಿಸಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಅಲ್ಲಿ ಚಾಯ್ಸ್ ಇದೆ ನೋಡಿ ಆತಂಕದ ಪ್ರಶ್ನೆ ಇದು ಅತಂಕದ ಪ್ರಶ್ನೆ ಅತಂಕದಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತಂದ್ರೆ ಎರಡು ಪ್ರಶ್ನೆಯನ್ನು ಕೊಡ್ತಾರೆ ಚಿತ್ತಾಲರ ಕವಿತೆಯಲ್ಲಿ ಚಿತ್ರಣಗೊಂಡಿರೋ ತಾಯಿಯ ವ್ಯಕ್ತಿತ್ವದ ಬಹುರೂಪವನ್ನು ವಿಶ್ಲೇಷಿಸಿ ಆಗ್ಲೇ ತಾಯಿ ಅಂತ ಹೇಳದ್ನಲ್ಲ ಅದು ಗಂಗಾಧರ ಚಿತ್ತಾಲರು ಬರೆದಿರುವ ಇದು ನಮ್ಮ ಚಿತ್ತಾಲರು ಬರೆದಿರುವಂತಹ ಕವಿತೆಯಲ್ಲಿ ಇರೋದು ಬಹಳ ಸೊಗಸಾಗಿದೆ ತಾಯಿ ಎನ್ನುವಂಥ ಕವಿತೆ ಅದು ನೋಡ್ರಿ ಇದರಲ್ಲಿ ಚಿತ್ತಾಲರ ಕವಿತೆಯಲ್ಲಿ ಚಿತ್ರಣಗೊಂಡಿರುವ ತಾಯಿಯ ವ್ಯಕ್ತಿತ್ವದ ಬಹುರೂಪವನ್ನು ವಿಶ್ಲೇಷಿಸಿ ಅನ್ನುವಂಥದ್ದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ನಾನು ಮಾದರಿಯಾಗಿ ಮಾತಾಡೋದಾದರೆ ಆ ಉತ್ತರಗಳು ಹೇಗಿರ್ತವೆ ನೋಡೋಣ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಕಾವ್ಯ ಭಾಗವು ಸಾರುತ್ತಿರೋ ಜೀವನ ದರ್ಶನದ ಸಾರವನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನೇ ಮಾದರಿಯಾಗಿಟ್ಕೊಂಡು ಹೇಗೆ ಬರೆದ್ರೆ ಒಂದು ಉತ್ತಮವಾದಂಥ ಉತ್ತರ ಆಗತ್ತೆ ಅಂತ ಮಾತಾಡ್ತಾರೆ ಜೀವನದ ಸಾರವನ್ನು ಹೇಳುವಂತಹ ವಿಚಾರಗಳನ್ನು ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನುವಂತ ಪದ್ಯ ಬಿಟ್ಕೊಡುತ್ತಾ ನಮಗೆ ನೋಡ್ಕೊಂಡು ಹೋಗೋಣ ಜಗತ್ತಿನ ಉಗ್ರಾಣದಲ್ಲಿ ನೂರಾರು ಅಭಿಪ್ರಾಯಗಳಿವೆ ನೋಡಿ ಪ್ರತಿಯೊಂದನ್ನು ಒಂದು ಜೀವನದ ಸಾರವನ್ನು ಮಾತಾಡ್ಕೊಂಡು ಹೋಗ್ತವೆ ಆ ಸಾರಗಳು ಅದರಲ್ಲಿ ನಿನ್ನ ಅಭಿರುಚಿಗೆ ಒಪ್ಪುವುದನ್ನು ನೀನು ಆರಿಸ್ಕೋ ಅಲ್ವೇನ್ರಿ ಜಗತ್ತಿನ ಉಗ್ರಾಣದಲ್ಲಿ ನೂರಾರು ಅಭಿಪ್ರಾಯಗಳಿವೆ ಎಲ್ಲವನ್ನು ಒಪ್ಪಬೇಕು ಅಂತ ಏನಿಲ್ಲ ಆದರೆ ನಿನ್ನ ಅಭಿರುಚಿಗೆ ಒಪ್ಪು ಆರಿಸ್ಕೊ ನೋಡಿ ಒಂದು ಫಿಲಾಸಫಿ ಅದು ಸಾರವಿರುವ ಅಡುಗೆ ಏನು ವಿಚಾರವೆಂಬ ವಲಯಲ್ಲಿ ಮಾಡು ನೀನು ಸ್ವೀಕಾರ ಮೇಲೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಯ್ಯ ನೀನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಮಾತಾಡ್ತಾ ಇರೋದು ನೋಡಿ ಸಾರವಿರೋ ಅಡುಗೆಯನ್ನು ವಿಚಾರವೆಂಬ ವಲಯಲ್ಲಿ ಮಾಡು ವಿಧ ವಿಧವಾದ ಯೋಚನೆಗಳು ವಿಧ ವಿಧವಾದ ಅಭಿಪ್ರಾಯಗಳಲ್ಲಿ ಪರಯಾಸವನ್ನು ಆಗುತ್ತವೆ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲೇ ಬಂದು ಹೊರಟಾಗ್ತವೆ ಆದರೆ ನಿನ್ನ ಅಭಿಪ್ರಾಯವನ್ನು ಉಳಿಸಿಕೊಳ್ಳುವಂತೆ ಯೋಚನೆ ಮಾಡುವಂತ ಮಾತಾಡ್ತಾ ಇರೋದು ಅಸನ್ಮುಖನಾಗಿರು ಎಷ್ಟು ಸೊಗಸಾಗಿದೆ ಆದರೆ ಅದು ಮಂದಹಾಸವಾಗಿರಲಿ ಹಸನ್ಮುಖನಾಗಿರೋದು ಅಂದರೆ ಗ ಅಟ್ಟಹಾಸನಿಂದ ನಗದಲ್ಲ ಅಂತ ಅಂದ್ಬಿಟ್ಟು ಮಂದಹಾಸವಾಗಿರಲಿ ಇತರರ ಕಿವಿಗೆ ಕರ್ಕಶವಾಗಿ ಕೇಳುವ ಅಟ್ಟಹಾಸದ ನಗುವಾಗದಿರಲಿ ಮತ್ತು ಅದು ಇತರರ ಕಿವಿಗೆ ಕೇಳಿಸದಂತಿರಲಿ ಎಂದಿಗೂ ಇನ್ನೊಬ್ಬರಿಗೆ ಹಿತವಾಗಿರುವುದನ್ನೇ ಮಾತನಾಡು ಎಂದಿಗೂ ಇತರರಿಗೆ ಹಿತವಾಗಿರುವುದನ್ನೇ ಮಾತನಾಡು ಅಂತಂದರೆ ಸತ್ಯವನ್ನು ಬಿಟ್ಟು ಮಾತಾಡುವಂತಲ್ಲ ಸತ್ಯವನ್ನು ಬಿಡಬೇಡ ಮನಸ್ಸಿನ ಉದ್ವೇಗ ಮತ್ತು ಭೋಗಾಕಾಂಕ್ಷೆಗಳಲ್ಲಿ ಮಿತ ಇರಲಿ ಇವುಗಳು ಯಾವುದರಲ್ಲೂ ಅತಿರೇಕ ಬೇಡ ಇವುದ್ರಲ್ಲಿ ಯಾವುದ್ರಲ್ಲೂ ಕೂಡ ಅತಿರೇಕ ಅನ್ನುವಂಥದ್ದು ಬೇಡ ರೀ ಅತಿರೇಕವನ್ನು ಇಟ್ಕೊಂಬೇಡ ಅಂತ ಅಂದ್ಬಿಟ್ಟು ಇದು ಯಾವುದೂ ಅತಿಯಾದರೆ ಚೆನ್ನಾಗಿರೋಲ್ಲ ಅಂತ ಮಾತಾಡ್ತಾ ಇರತ್ತೆ ಅತಿಯಾದರೆ ಬಹಳ ಕೆಟ್ಟದಾಗೋಗುತ್ತೆ ಅಂತಂದ್ಬಿಟ್ಟು ಮಿತಿ ಇರಬೇಕು ಅಂತ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು ಯಾವುದರಲ್ಲೂ ಕೂಡ ಅತಿರೇಕ ಬೇಡ ಅಂತ ಹೇಳ್ತಾ ಇರೋದು ಸಂತೋಷವೇ ಆಗಿರಲಿ ನಗೂನೇ ಆಗಿರಲಿ ಅಟಹಾಸವೇ ಆಗಿರಲಿ ಯಾವುದ್ರಲ್ಲೂ ಕೂಡ ಅತಿರೇಕ ಬೇಡ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ಕೋಪಗೊಂಡ ಹುಲಿ ಕೆರಳಿದ ಸಿಂಹ ಮುಳ್ಳು ಕರಡಿ ಹಠಾದ ನಾಗರ ಹಾವು ಎಲ್ಲರನ್ನೂ ಅಣಕಿಸುವ ಕೋತಿ ಕಂಡವರನ್ನು ಹಿಡಿದು ತುಂಡು ತುಂಡು ಮಾಡುವ ಬೇಟೆ ನಾಯಿ ಇತ್ಯಾದಿ ಮೃಗಗಳ ಜಗಳವಾಡುವ ಮುಖಗಳ ಭಯಂಕರವಾದ ಕೆಟ್ಟ ಆಟಗಳಲ್ಲೂ ಮನುಷ್ಯನ ಮನಸ್ಸಿನಲ್ಲಿ ಅವಿತುಕೊಂಡಿವೆ ಇದಕ್ಕಿಂತ ಮನುಷ್ಯನ ವರ್ಣನೆ ಬೇಕಿಲ್ಲ ಒಬ್ಬ ಮನುಷ್ಯ ಹೇಗಿದ್ದಾನೆ ಅನ್ನುವಂಥ ವಿಚಾರವನ್ನ ಡಿ ಅವರು ಮಾತಾಡ್ತಾ ಇದ್ದಾರೆ ರೀ ಇದು ಮನುಷ್ಯನ ಒಬ್ಬನಲ್ಲೇ ಈ ರೀತಿಯ ಎಲ್ಲ ವ್ಯಕ್ತಿತ್ವಗಳು ಲಕ್ಷಣಗಳು ಇದೆಯಂತೆ ಕೋಪಗಂಡಂತ ಹುಲಿಯ ವ್ಯಕ್ತಿತ್ವ ಇರುತ್ತೆ ಕೇರಳದ ಸಿಂಹದ ವ್ಯಕ್ತಿತ್ವ ಇರುತ್ತೆ ಮುಳ್ಳು ಕರಡಿಯ ಹಾಗೆ ಮನುಷ್ಯ ವರ್ತಿಸ್ತಾನೆ ಹಠದ ನಾಗರ ಹವಿನ ಹಾಗೆ ವರ್ತಿಸ್ತಾನೆ ಎಲ್ಲರನ್ನು ಅಣಕಿಸುವ ಕೋತಿಯ ಹಾಗೆ ಅವನ ನಟಿಸ್ತಾನೆ ಹಾಗೆ ನಡ್ಕೋತಾನೆ ಕಂಡವರನ್ನು ಹಿಡಿದು ತುಂಡು ತುಂಡು ಮಾಡುವ ಬೇಟೆ ನಾಯಿಯಾಗೆ ವರ್ತಿಸ್ತಾನೆ ಈ ಎಲ್ಲ ಮೃಗಗಳ ವ್ಯಕ್ತಿತ್ವ ಮನುಷ್ಯನ ಒಬ್ಬನಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಡಿ ವಿ ಜಿಯವರು ಮಾತಾಡ್ತಾ ಇರೋದು ನೋಡಿ ಮನುಷ್ಯನ ಮನಸ್ಸಿನಲ್ಲಿ ಅವಿತುಕೊಂಡಿವೆ ಇದಕ್ಕಿಂತ ಮನುಷ್ಯನ ವರ್ಣನೆ ಬೇಕಿಲ್ಲ ಇದಕ್ಕಿಂತ ಮನುಷ್ಯನ ವರ್ಣನೆ ಬೇಕಾಗಿಲ್ಲ ಹಾಗೆ ಎಲ್ಲ ರೀತಿಯ ಎಲ್ಲ ರೀತಿಯ ವ್ಯಕ್ತಿತ್ವಗಳು ಈ ಪ್ರಾಣಿಗಳೇ ಒಂದೊಂದೇ ಪ್ರಾಣಿನಲ್ಲಿ ಒಂದೊಂದೈತೆ ಕೋಪಗೊಳ್ಳೋದು ಬರೀ ಹುಲಿ ಮಾತ್ರ ಬೇರೆ ಪ್ರಾಣಿಗಳಿಗೆ ಯಾವುದು ಬರ್ತಾರಲ್ಲ ಕೆರಳೋದು ಬರೋದು ಸಿಂಹಕ್ಕೆ ಮಾತ್ರ ಇನ್ಯಾವುದಕ್ಕೆ ಬರೋದಿಲ್ಲ ಮುಳ್ಳು ಕರಡಿ ಹೇಗಿದೆ ಅಂತ ಹಠದ ನಾಗರ ಹಠ ಅನ್ನುವಂಥದ್ದು ನಾಗರಾವಾಗ ಮಾತ್ರ ಅರೆ ಈ ಎಲ್ಲ ವಿಶೇಷಗಳು ಈ ಎಲ್ಲ ವಿನ್ಯಾಸಗಳು ಕೂಡ ಮನುಷ್ಯನ ಒಬ್ಬನಲ್ಲಿ ಅಡಗಿದ್ದೇವೆ ಅಂತ ಈ ಲಕ್ಷಣಗಳು ಮನುಷ್ಯನೊಬ್ಬನಲ್ಲೇ ಅಂತ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮನುಷ್ಯನ ವರ್ಣನೆ ಇದಕ್ಕಿಂತ ಬೇಕಾಗಿಲ್ಲ ರೀ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ನಾವು ನಮ್ಮ ಸಾಧನೆಗಳೆಲ್ಲವನ್ನೂ ಮಾಡುತ್ತಿರಬೇಕು ಅವುಗಳನ್ನು ಎಂದಿಗೂ ಬಿಡಬಾರ್ದು ಹೌದಲ್ವಾ ಸಾಧನೆಗಳನ್ನ ನಾವು ಯಾವಾಗ್ಲೂ ಮಾಡ್ತಾನೆ ಇರಬೇಕು ಪ್ರತಿಫಲವನ್ನೆಲ್ಲ ಭಗವಂತನಿಗೆ ಬಿಟ್ಬಿಡ್ಬೇಕು ಕೆಲಸ ಮಾತ್ರ ಮಾಡಬೇಕು ಕಾಯಕವೇ ಕೈಲಾಸ ಅನ್ನುವಂಥ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಕಾಯಕವನ್ನು ಮಾಡ್ಕೊಂಡು ಹೋಗ್ಬೇಕು ಪ್ರತಿಫಲ ನಮಗೆ ಬೇಡ ಅದನ್ನೇ ಹೇಳ್ತಾರೆ ಭಗವದ್ಗೀತೆಯೂ ಇದನ್ನೇ ಮಾತಾಡ್ತಾರೆ ಇರೋದು ಯಾವಾಗ್ಲೂ ನಮ್ಮ ಕೆಲಸವನ್ನು ಮಾಡ್ಬೇಕು ಅಷ್ಟೇ ನಾವು ಅಂತ ಕರ್ಮಣ್ಯ ವಾದಿ ರಸ್ತೆ ಕದಾಚ ಇದೇನು ಮಾಫಲೇಶಿ ಕದಾಚನ ಅಂತ ಹೇಳ್ತಾ ಇರೋದು ಅಂದ್ರೆ ನಮ್ಮ ಕೆಲಸವನ್ನ ಅಷ್ಟೇ ನಾವು ಮಾಡಬೇಕು ಫಲಾಫಲಗಳನ್ನೆಲ್ಲ ಭಗವಂತನ ಬಿಟ್ಟು ಬಿಡಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ನಾವು ನಮ್ಮ ಸಾಧನಗಳನ್ನೆಲ್ಲವನ್ನು ಮಾಡುತ್ತಿರಬೇಕು ಅವುಗಳನ್ನು ಎಂದಿಗೂ ಬಿಡಬಾರದು ಒಬ್ಬ ಜಟ್ಟಿ ಕುಸ್ತಿ ಮಾಡುವಾಗ ಗೆಲ್ಲದಿದ್ದರೆ ಅವನು ಅಷ್ಟು ದಿನ ಮಾಡಿದ ಗರಡಿ ಕಸರತ್ತು ಪಟ್ಟು ವರಸಗಳೆಲ್ಲ ಏನೇನು ಉಪಯೋಗವಿಲ್ಲ ಎಂದು ಎನ್ನಲಾದೀತೇನು ಒಬ್ಬ ಜಟ್ಟಿ ಇದು ಗರಡಿ ಮನೆಯಲ್ಲಿ ಅವನು ಕಸರತ್ತು ಮಾಡ್ತಾ ಇರ್ತಾನೆ ಅವನು ಯುದ್ಧ ಇದಕ್ಕೆ ಕುಸ್ತಿಗೆ ಹೋದಾಗ ಸೋತ ಅಂತಂದರೆ ಅಂತಂದ್ರೆ ಅವ್ನು ಗರ್ಡಿ ಮನೇಲಿ ಮಾಡಿದಂಥ ಪಟ್ಟು ವರ್ಸೆ ಇವುಗಳೆಲ್ಲವೂ ವಿಫಲ ಅನ್ನೋದಕ್ಕೆ ಸಾಧ್ಯ ಐತೆ ಇಲ್ಲ ನೋಡಿ ಏನು ಹೇಳ್ತಾರೆ ಗೆಲ್ಲದಿದ್ರೆ ಅವನು ಅಷ್ಟು ದಿನ ಮಾಡಿದ ಗರಡಿ ಕಸರತ್ತು ಪಟ್ಟು ವರಸೆಗಳೆಲ್ಲ ಏನೇನು ಉಪಯೋಗವಿಲ್ಲ ಎಂದು ಎನ್ನಲಾದೀತೇನೋ ಅವುಗಳ ಪರಿಣಾಮಗಳನ್ನು ಕಾಣಬೇಕೆಂದರೆ ಅವನ ಮೈ ಮುಟ್ಟಿ ನೋಡು ಅದು ಕಬ್ಬಿಣದಂತೆ ಗಟ್ಟಿಯಾಗಿದೆ ಈ ಗಟ್ಟಿತನ ಗರಡಿಯ ಫಲ ಈ ಗಟ್ಟಿತನ ಗರಡಿಯ ಫಲ ನೋಡಿ ಇವೆಲ್ಲವೂ ಜೀವನದ ಸಾರ ಸಾರಾಂಶ ಆದುದರಿಂದ ಜೀವನದಲ್ಲಿ ಸಾಧನೆಯ ಪಥವನ್ನು ಬಿಡಬೇಡ ಆದ್ರಿಂದ ಜೀವನದಲ್ಲಿ ಸಾಧನೆಯ ಪಥವನ್ನು ಬಿಡಬಾರ್ದು ಅಂತ ಅನ್ಬಿಟ್ಟು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನುವಂಥ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ನಾವು ಬದುಕಬೇಕು ಅನ್ನುವಂಥ ವಿಚಾರವನ್ನ ಡಿ ವಿ ಜಿಯವರು ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ನಿನಗೆ ದೇವರು ಕೊಟ್ಟಿರುವ ಕೆಲಸವನ್ನು ಇದು ಮೇಲು ಅಥವಾ ಕೀಳು ಎನ್ನುವ ಭಾವನೆ ಬಿಟ್ಟು ಅದು ಎಷ್ಟೇ ಚಿಕ್ಕದಾಗಿದ್ದರೂ ಮನಸ್ಸಿಟ್ಟು ಆ ಕೆಲಸವನ್ನು ಮಾಡು ಆ ಕೆಲಸ ಮಾಡಿದಾಗ ಸಿಕ್ಕಿದ ಪ್ರತಿಫಲವನ್ನು ಒಣಗದೆ ದೇವರು ಕೊಟ್ಟ ಪ್ರಸಾದವೆಂದು ಅಸಾದವೆಂದು ಸ್ವೀಕರಿಸು ಜೀವನದ ಭಾರವನ್ನು ಪರಮಾರ್ಥವನ್ನು ಬಿಡದೆವರು ಅಂತ ಹೇಳ್ತಾ ಇರೋದು ಜೀವನದಲ್ಲಿ ಹೇಗೆ ಬಂದಿದೆಯೋ ಅದನ್ನು ಸ್ವೀಕಾರ ಮಾಡಬೇಕು ಅದ ಹಾಗೆ ಇದು ಹೀಗೆ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡುವಂಥದ್ದು ಗೊಣಗೊಡೋದು ಅವೆಲ್ಲ ಬೇಕಾಗಿಲ್ಲ ಜೀವನ ಹೇಗೆ ಬಂದಿದೆಯೋ ಹಾಗೆ ಸ್ವೀಕಾರ ಮಾಡೋದನ್ನ ಕಲ್ತ್ಕೋ ಅಂತ ಹೇಳ್ತಾ ಇರೋದು ಹೇಗೆಗೋ ಅದನ್ನು ಗೊಣಗಿಡೋದಲ್ಲ ಅಂತ ಅಯ್ಯೋ ಇದಾಗಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋಂಥ ಗೊಣಗಿಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು ಇಷ್ಟೆಲ್ಲವನ್ನೂ ನೀನು ತೃಪ್ತಿಕರವಾಗಿ ಮಾಡಿದ ಮೇಲೆ ನೀನು ಮಾಡುವುದು ಇನ್ನೇನು ಉಳಿದಿರುವುದಿಲ್ಲ ಆ ಪರಮಾತ್ಮನ ಕರೆ ಬಂದಾಗ ಅಳದೆ ಹೊರಡುತ್ತೀರು ಆ ಪರಮಾತ್ಮನ ಕರೆ ಬಂದಾಗ ಹಳದೆ ನೀನು ಹೊರಡ್ತಾಯಿರೋ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಜಗತ್ತಿನ ಋಣವನ್ನು ನಾವು ತೀರಿಸಲೇಬೇಕು ಅಲ್ವೇನ್ರಿ ಜಗತ್ತಿನ ಋಣವನ್ನು ನಾವು ತೀರಿಸಲೇಬೇಕು ಋಣವನ್ನು ತೀರಿಸುತ್ತಾ ಈ ಜಗತ್ತಿನ ಆದಿಯ ಸಾರವನ್ನು ಜನಗಳಲ್ಲಿ ಕಾಣುತ್ತಾ ಅದರಲ್ಲಿ ಒಂದಾಗಬೇಕು ಈ ಎಲ್ಲಾ ಅಂಶಗಳನ್ನು ನೆನ್ಪಲ್ಲಿ ಇಟ್ಕೊಂಡು ಬರಿತಾ ಹೋಗ್ಬೇಕು ಅದು ಬಹಳ ಮುಖ್ಯ ಇದನ್ನ ಕತೆಯನ್ನ ಕೇಳ್ದಂಗೆ ಕೇಳ್ಕೊಂಡು ಆ ಹಾಗೆ ಬರಿತಾ ಹೋಗ್ಬೇಕು ಇದು ಹತ್ತು ಅಂಕಕ್ಕೆ ಕೇಳಿರುವಂತ ಪ್ರಶ್ನೆ ಆಗಿರುತ್ತೆ ಇಡೀ ಆ ಕಗ್ಗದ ಎಲ್ಲಾ ಸಾರಾಂಶಗಳನ್ನು ಆ ಪದ್ಯದ ಭಾಗದಲ್ಲಿ ಕೊಟ್ಟಿರುವಂತ ಆ ಕಗ್ಗದ ಎಲ್ಲಾ ಸಾರಾಂಶ ಸಾರಾಂಶವನ್ನು ತಲೆ ಇಟ್ಕೊಂಡು ಇದನ್ನು ಬರಿಬೇಕು ಅಂತ ಜಗತ್ತಿನ ಋಣವನ್ನು ನಾವು ತೀರಿಸಲೇಬೇಕು ಋಣವನ್ನು ತೀರಿಸುತ್ತಾ ಈ ಜಗತ್ತಿನ ಆದಿಯ ಸಾರವನ್ನು ಜನಗಳಲ್ಲಿ ಕಾಣುತ್ತಾ ಅದರಲ್ಲಿ ಒಂದಾಗಬೇಕು ಅಂತ ಮನೆಯೊಳಗೆ ನಿನಗೆ ಮಠ ಇದೆ ಅರ್ಥಾತ್ ವೈರಾಗ್ಯದ ಬದುಕು ನಡೆದ ಶಕ್ಯ ಅದಕ್ಕಾಗಿ ಸನ್ಯಾಸಿಯಾಗಿ ಮಠ ಸೇರಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಸನ್ಯಾಸಿಯಾಗಿ ಮಠ ಸೇರಬೇಕಾಗಿಲ್ಲ ನೀನು ನೀನು ಎಲ್ಲಿರ್ತೀಯೋ ಅಲ್ಲೇನೆ ಸೃಷ್ಟಿ ಮಾಡ್ಕೊಬೋದು ಅಂತ ಹೇಳ್ತಾ ಇರೋದು ಅಲ್ವೇನ್ರಿ ಮನೆಯೊಳಗೆ ನಿನಗೆ ಮಠ ಇದೆ ಅರ್ಥಾತ್ ವೈರಾಗ್ಯದ ಬದುಕು ನೆಡ್ಸನ್ ಶಕ್ಯ ಅದಕ್ಕಾಗಿ ಸನ್ಯಾಸಿಯಾಗಿ ಮಠ ಸೇರಬೇಕಾದ ಅವಶ್ಯಕತೆ ಇಲ್ಲ ನೀನ್ ಎಲ್ಲಿದ್ಯೋ ಅಲ್ಲೇ ದೇವಲೋಕವನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅದು ಬಹಳ ಮುಖ್ಯ ಮಠ ವೈರಾಗ್ಯ ಅನ್ನುವಂಥದ್ದು ಎಲ್ಲೆಲ್ಲೋ ಬೇಕಾಗಿಲ್ಲ ಅಂತ ಅದು ಬಹಳ ಮುಖ್ಯ ಮನೆಯೇ ನಿನಗೆ ಮಠ ದೇವಸ್ಥಾನ ಅನ್ನುವಂಥದ್ದು ಮನೆಯೇ ದೇವಾಲಯ ಮನೆಯೇ ಮಂತ್ರಾಲಯ ಅಂತ ಅಂದ್ಬಿಟ್ಟು ಮಾತಾಡ್ತಾರಲ್ಲ ಆ ಥರ ಅಂಶಗಳನ್ನು ಇಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಬೋದು ಮುಂದಿಟ್ ನೋಡೋಣ ನಿನ್ನ ಮನಸ್ಸು ಕೊಳದಲ್ಲಿರುವ ನೀರಿನಂತೆ ಜನಗಳು ಅಂದ್ರೆ ಲೋಗರು ಅಂತ ಆ ನೀರಿನಲ್ಲಿ ಅಥವಾ ಮನಸ್ಸಿನಲ್ಲಿ ಇಳಿದರೆ ಕೆಳಗಡೆ ಇರುವ ಕಸ ಮೇಲಕ್ಕೆ ಬಂದು ಆ ನೀರಿನಂತೆಯೇ ನಿನ್ನ ಮನಸ್ಸು ಬಗ್ಗಡವಾಗುತ್ತದೆ ಸ್ವಲ್ಪ ಹೊತ್ತು ಅದನ್ನು ಕಲಕದೆ ಅಥವಾ ಅದ್ದದೆ ಬಿಟ್ಟಿದ್ದರೆ ಅದು ತಿಳಿಯಾಗಿ ಶಾಂತಿ ಪ್ರಾಪ್ತವಾಗುತ್ತದೆ ಅಂತ ಮನುಷ್ಯನ ಮನಸ್ಸು ಯಾವಾಗ್ಲೂ ನೀರಿನ ಕೊಳ ಇದ್ದಾಗೆ ಪ್ರಶಾಂತವಾಗಿರುತ್ತೆ ಆದ್ರೆ ಮನ್ ಮನುಷ್ಯರ ಬೇರೆ ಬೇರೆ ಮನುಷ್ಯರ ಆಲೋಚನೆಗಳು ಅಜ್ಞಾನಗಳು ಅವಿವೇಕಗಳು ಎಲ್ಲವೂ ಕೂಡ ಸಮಾಜದ ಒಳಗಡೆ ನಾವು ಪ್ರವೇಶ ಮಾಡಿದಾಗ ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಬರ್ತವೆ ಆಗ ನಮ್ಮ ಮನಸ್ಸಿನ ಆಲೋಚನೆಗಳು ವಿಕೋಪಕ್ಕೆ ಹೋಗ್ಬೋದು ಬೇರೆ ರೀತಿಯ ಆಕಾರವನ್ನು ಪಡ್ಕೊಳ್ಬೋದು ಅದನ್ನು ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಅರಿವಿಗೆ ತೆಗೆದುಕೊಂಡ್ರೆ ನಾವು ಶಾಂತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆ ಆಲೋಚನೆಗಳನ್ನು ಬಿಟ್ಟು ಅಂತಂದ್ಬಿಟ್ಟು ಹೇಳ್ತಾರೆ ಒಟ್ಟಾರೆ ಮನುಷ್ಯ ಸಮಾಜಮುಖಿಯಾಗೇ ಇರಬೇಕು ಸಂಘಜೀವಿಯಾಗೇ ಇರಬೇಕು ಆಗಿದ್ದಾಗ್ಯೂ ಕೂಡ ನಾವು ಹೇಗೆ ಬದುಕಬೇಕು ಅನ್ನುವಂಥ ಸಾರವನ್ನು ಡಿ ವಿ ಜಿ ಈ ಸಾಲುಗಳಲ್ಲಿ ಮಾತಾಡ್ತಾ ಇದ್ದಾರೆ ನೀನು ಪ್ರಪಂಚದಲ್ಲಿ ಹೇಗೆ ನಡೆದುಕೊಂಡರೆ ಚೆನ್ನ ಎನ್ನುವ ಬಗ್ಗೆ ಬೆಟ್ಟದ ಅಡಿಯಲ್ಲಿರುವ ಹುಲ್ಲಿನಂತಿರು ಪ್ರಪಂಚದಲ್ಲಿ ಸಮಾಜದಲ್ಲಿ ನೀನು ಹೆಂಗ್ ನಡ್ಕೊಂಡ ಚೆನ್ನ ಅಂತ ಮಾತಾಡ್ತಾ ಇರೋದು ನೋಡಿ ಅಲ್ಲಿ ಬೆಟ್ಟದ ಅಡಿಯಲ್ಲಿರುವ ಹುಲ್ಲಿನಂತಿರು ಯಾರಾದರೂ ಮೇಲಿಂದ ಬಿದ್ದರೆ ನೀನು ಅವರನ್ನು ಸುಖವಾಗಿಡುವಂತಿರು ಅಂತ ಹುಲ್ಲಿನ ಆಗಿರುವಂತ ಗೊತ್ತಾ ನಿನ್ನ ಬಳಿಗೆ ಯಾರಾದರೂ ಬಂದರೆ ಅವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಆ ಹುಲ್ಲನ್ನು ಅಸುಕರಗಳು ಕೂಡ ತಿಂದು ತೃಪ್ತಿ ಪಡುವಂತೆ ಆಗಲಿ ನಿನ್ನ ಮನೆಗೆ ನೀನು ಸುಗಂಧವನ್ನು ಬೀರುವ ಮಲ್ಲಿಗೆ ಹೂವು ಇನ್ನು ಮನೆಗೆ ನೀನು ನೋಡಿ ಊರಿಗೆ ಉಪಕಾರಿಯಾಗಿ ಮನೆಗೆ ಮಾರಿ ಹಾಕ್ಬೇಡ ನೀನು ಊರಿಗೆ ಹೇಗಿರಬೇಕು ಮನೆಗೆ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಕೆಲವರು ಮನೆಗೆ ಮಾತ್ರ ಸೀಮಿತ ಆಗೋರ ಮನೆ ಸಮಾಜ ಇಲ್ಲ ಕೆಲವರು ಸಮಾಜಕ್ಕೆ ಸೀಮಿತ ಆಗೋರ ಮನೆಗಿಲ್ಲ ಹಂಕಲ್ಲ ಸಮರಸದಿಂದ ಬಾಳ್ಬೇಕು ಅಂತ ಹೇಳ್ತಾ ಇರೋದು ಎಂಥ ಸಾರ ಜೀವನ ಸಾರವನ್ನ ಇವುಗಳನ್ನೆಲ್ಲ ಸೇರಿಸಿ ನೀವು ಉತ್ತರವನ್ನು ಬರೀಬೇಕು ಸುಗಂಧವನ್ನು ಬೀರುವ ಮಲ್ಲಿಗೆ ಹೂವಾಗು ಎಲ್ಲರೂ ನಿನ್ನನ್ನು ಎದುರು ನೋಡುವಂತಿರಲಿ ಕಷ್ಟಗಳ ಮಳೆಯನ್ನು ವಿಧಿ ನಿನ್ನ ಮೇಲೆ ಸುರಿಸಿದಾಗ ಕಷ್ಟಗಳು ಮನುಷ್ಯಕ್ಕೆ ಬರ್ದ ಮರಕ್ ಬರ್ತದ ಮನುಷ್ಯನ ಮೇಲೆ ಸುಧ ಹೆಂಗಿರಬೇಕು ಅಂತ ದೃಢಚಿತ್ತನಾಗಿ ನಿಲ್ಲು ಆ ಕಷ್ಟಗಳು ನಿನ್ನನ್ನು ಏನೂ ಮಾಡಲಾರೋ ಆ ಕಷ್ಟಗಳು ನಿನ್ನ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಜಗತ್ತಿನಲ್ಲಿರುವ ದೀನರು ಮತ್ತು ದುರ್ಬಲರ ಪಾಲಿಗೆ ಸಿಹಿಯನ್ನು ಕೊಡುವ ಬೆಲ್ಲ ಮತ್ತು ಸಕ್ಕರೆಯಾಗು ಒಟ್ಟಿನಲ್ಲಿ ಎಲ್ಲರಲ್ಲೂ ಸಮರಸದಿಂದ ಬಾಳು ಒಟ್ಟಿನಲ್ಲಿ ಎಲ್ಲರಲ್ಲೂ ಸಮರಸದಿಂದ ಬಾಳು ಚೆನ್ನಾಗಿ ಬಾಳು ಅಂತ ಅನ್ಬಿಟ್ಟು ಹೇಳ್ತಾ ಮುಂದಕ್ಕೆ ನೋಡೋದು ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅನ್ಬಿಟ್ಟು ಹೇಳ್ತಾ ಮಲ್ಲಿಯ ಛಲವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಆ ಮರ ಈ ಮರ ಕವಿತೆಯ ಸ್ವಾರಸ್ಯವನ್ನು ತಿಳಿಸಿ ಪಾತರಗಿತ್ಯ ಪರಿಣಾಮವನ್ನು ನಿರೂಪಿಸಿ ಹಸಿಮಣ್ಣು ಎಣ್ಣಿಗೆ ರೂಪವೊಕ್ಕವಾಗುವ ಬಗೆಗಳು ಯಾವುವು ಅಂತ ಅಂದ್ಬಿಟ್ಟು ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ ಒಂದು ಪ್ರಶ್ನೆಗೆ ಐದು ಅಂಕ ಇದೆ ಎರಡು ಪ್ರಶ್ನೆಗಳಿಗೆ ಒಟ್ಟು ಹತ್ತು ಅಂಕ ಇದೆ ಆಯ್ತಾ ಐದೈದು ಹತ್ತು ಆಗುತ್ತೆ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು ನೋಡೋಣ ಮಲ್ಲಿಯ ಚೆಲುವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ನಲ್ಲಿತಾವ್ ನಮ್ಮ ಮಲ್ಲಿ ಅನ್ನುವಂತಹ ಪದ್ಯದಿಂದ ಜಿ ಪಿ ರಾಜರತ್ನಂಬ ಅವರು ಬರೆದಿರುವಂತಹ ಪದ್ಯದ್ದು ಅದು ಆ ಮರ ಈ ಮರ ಕವಿತೆ ಸ್ವಾರಸ್ಯವೇನು ವಿಶೇಷ ಏನು ಅಂತ ಹೇಳ್ತಾ ಇರೋದು ಪಾತ್ರಗೀತೆ ಪರಿಣಾಮವನ್ನು ನಿರೂಪಿಸಿ ಅರವಿಂದ ಅವರು ಬರೆದಿರುವಂಥ ಪದ್ಯ ಹಸಿಮಣ್ಣು ಎಣ್ಣಿಗೆ ರೂಪಕವಾಗುವ ಬಗೆಗಳು ಯಾವುವು ಬಹಳ ವಿಶೇಷವಾಗಿರುವಂತಹ ಪದ್ಯ ನೋಡೋಣ ಇದರಲ್ಲಿ ಯಾವ್ದಾದ್ರು ಒಂದು ಮಾದರಿಯನ್ನು ತೆಗೆದುಕೊಂಡು ಮಲ್ಲಿಯ ಚೆಲುವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಮಲ್ಲಿಯ ಚೆಲುವು ಮಲ್ಲಿ ನಲ್ಲಿತಾವ್ ನಮ್ಮ ಮಲ್ಲಿ ಅನ್ನುವಂಥ ಪದ್ಯ ಸಾಮಾನ್ಯ ಕುಟುಂಬ ವರ್ಗಕ್ಕೆ ಸೇರಿದ ಗಂಡನೊಬ್ಬ ತನ್ನ ಹೆಂಡತಿಯ ಚೆಲುವು ಮತ್ತು ಅವಳ ಬಗ್ಗೆ ತನಗಿರುವ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಮುಚ್ಚುಮರೆಯಿಲ್ಲದೆ ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಈ ಕವಿತೆಯ ವಸ್ತು ಈ ಕವಿತೆಯ ವಸ್ತು ಸಾಮಾನ್ಯ ಕುಟುಂಬ ವರ್ಗಕ್ಕೆ ಸೇರಿದ ಗಂಡನೊಬ್ಬ ತನ್ನ ಹೆಂಡತಿಯ ಬಗ್ಗೆ ತನ್ನ ಹೆಂಡತಿಯ ಚೆಲುವು ಒಲವುಗಳ ಬಗ್ಗೆ ಮಾತಾಡ್ತಾ ಇರೋದು ಯಾವುದೇ ಮುಚ್ಚುಮರ ಇಲ್ಲದೆ ಹೇಳ್ಕೋತಾ ಇರೋದು ಈ ಪದ್ಯದ ವಸ್ತು ನಲ್ಲಿಯಲ್ಲಿ ನೀರು ತರುವುದು ಗೃಹಿಣಿಯ ದಿನನಿತ್ಯದ ಕ್ರಿಯೆ ಆಕೆ ನಡೆಯುವ ನಿಲ್ಲುವ ಕೂರುವ ಒಂದೊಂದು ಕ್ರಿಯೆಯಲ್ಲಿಯೂ ಗಂಡ ವನಪುಯ್ಯಾರೆಗಳನ್ನು ಅತೀವಾದ ಚೆಲುವು ಸೌಂದರ್ಯವನ್ನು ಕಾಣುತ್ತಾನೆ ಹಾಗೆ ಇರಬೇಕು ಗಂಡ ಇದೆ ಏನು ಹೆಂಡತಿ ಹೆಂಡತಿಯನ್ನು ನೋಡುವ ಬಗೆ ಹೀಗೆ ಅನ್ನುವಂತ ವಿಚಾರವನ್ನು ಬಹಳ ಸೊತ್ಸಾಗಿ ಹೇಳ್ತಾ ಇದ್ದಾರೆ ಹೆಂಡತಿಯ ಬಗ್ಗೆ ಅವನಿಗಿರುವ ಪ್ರೀತಿಯೇ ಇದರ ಮೂಲ ನೋಡಿ ಪ್ರೀತಿ ಇದ್ದಡೆ ಚೆಲುವು ತುಂಬಿ ತುಳುಕುತ್ತೆ ಪ್ರೀತಿ ಇದ್ರೆ ಮಾತ್ರ ಇದು ಪ್ರೀತಿ ಇದ್ರೆ ಮಾತ್ರ ಚೆಲುವು ತುಂಬಿ ತುಳ್ಕೋದು ಅಂತ ಎಂಬ ಆಶಯ ಇಲ್ಲಿದೆ ಎಲ್ಲಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ವಿಶ್ವಾಸ ಪರಸ್ಪರ ಮೆಚ್ಚುಗೆ ಸಿಮೆಂಟಿನ ನಂಟು ಇರ್ತದೆಯೋ ಅಲ್ಲಿ ಸಂಸಾರ ಸೌಧ ಹೆಚ್ಚು ಗಟ್ಟಿಯಾಗಿ ಇರ್ತದೆ ಎಲ್ಲಿ ಗಂಡ ಹೆಂಡಿತರು ಅದನ್ನೇ ಹೇಳ್ತಾ ಇರೋದು ನಮ್ಮ ಜಯ ಹೇಳ್ತಾ ಇರೋದು ಗಂಡ್ ಏನು ಸತಿಪತಿಯರು ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗಿ ಅಂತ ಹೇಳ್ತಾರೆ ಸತಿಪತಿಯರು ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗಿ ಅಂತ ಪರಸ್ಪರ ಮೆಚ್ಚುಗೆ ಸಿಮೆಂಟಿನ ನಂಟು ಇರುತ್ತದೆಯೋ ಅಲ್ಲಿ ಸಂಸಾರ ಸೌಧ ಹೆಚ್ಚು ಗಟ್ಟಿಯಾಗಿ ಇರುತ್ತದೆ ಅಂತ ಮುಂದಕ್ಕೆ ನೋಡೋಣ ಮಲ್ಲಿಯು ಪ್ರೀತಿಯ ಮಡದಿಯಾಗಿ ತಾಯಿಯಾಗಿ ಪೇಟೆಯ ಪಾಳೆಗಾರ್ತಿಯಾಗಿ ಶಿಸ್ತಿನ ಸಿಪಾಯಿಯಾಗಿ ನಿತ್ಯದ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸುವ ಬಹುರೂಪಿ ಗುಣದಿಂದಲೇ ಗಂಡನ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಗಂಡನ ಮೆಚ್ಚುಗೆ ಅವಳು ಪಾತ್ರಳಾಗಿದ್ದಾಳೆ ಅಂತ ಹೇಳ್ತಾ ಇರೋದು ನಂಗೆ ಅವಳು ಎಂಡರು ಎಂಬಲ್ಲಿ ಮಡದಿಯ ಬಗೆಯ ಅಪಾರ ಹೆಮ್ಮೆ ಎದ್ದು ಕಾಣುತ್ತದೆ ಅಂತ ನಂಗೆ ಅವಳು ಎಂಡರು ಅನ್ನುವಂತಹ ಇದರಲ್ಲಿ ಸಾಲಿನಲ್ಲಿ ಅಥವಾ ಪದದಲ್ಲಿ ಮಡದಿಯ ಬಗೆಗಿನ ಹೆಂಡತಿಯ ಬಗೆಗಿನ ಅಪಾರವಾದಂಥ ಪ್ರೀತಿ ಕಾಣಿಸುತ್ತೆ ಅಂತ ಸುಖ ಸಂಸಾರಕ್ಕೆ ಹಣ ಆಸ್ತಿಗಿಂತ ಪ್ರೀತಿ ವಿಶ್ವಾಸಗಳೇ ಮುಖ್ಯ ಅದಂತೂ ಸತ್ಯ ಪ್ರೀತಿ ವಿಶ್ವಾಸಗಳೇ ಮುಖ್ಯ ಮಡದಿಯನ್ನು ಬೆಟ್ಟದಷ್ಟು ಪ್ರೀತಿಸುವ ಅವಳ ಸೌಂದರ್ಯವನ್ನು ಮೆಚ್ಚಿಕೊಂಡಾಡುವ ಗಂಡನ ಬಗ್ಗೆಯೂ ಹೆಮ್ಮೆ ಅನಿಸುತ್ತದೆ ಭಾಳ ಸೊಕ್ಸಾಗಿ ಹೇಳ್ತಾ ಇದ್ದಾರಲ್ವಂಟಿ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಮತ್ತು ಹೆಂಡತಿಯ ಸೌಂದರ್ಯವನ್ನು ಹೊಗಳೋದಿದೆಯಲ್ಲ ಹೆಂಡತಿಯ ಪ್ರತಿಯೊಂದು ನಡೆಯನ್ನು ಶ್ಲಾಘಿಸೋದಿದೆಯಲ್ಲ ಅದು ಎಲ್ಲ ಗಂಡ ಕಲಿಬೇಕಾಗಿರುವಂಥ ನಡೆ ಅಂತ ಅನಿಸುತ್ತೆ ಮುಂದಕ್ಕೆ ನೋಡೋಣ ಆ ಮರ ಈ ಮರ ಕವಿತೆಯ ಸ್ವಾರಸ್ಯವನ್ನು ತಿಳಿಸಿ ಆ ಮರ ಈ ಮರ ಆಮರ ಈ ಮರ ನೋಡಿ ಒಂದು ದಡದ ಮೇಲೆ ಇರುವಂತ ಮರ ಇನ್ನೊಂದು ನೀರಿನ ಒಳಗೆ ದಡದ ಮೇಲೆ ಅಂದ್ರೆ ನದಿಯ ದಡದ ಮೇಲೆ ಇರೋದು ಆ ನದಿಯ ನೀರಿನ ನೆರಳಲ್ಲಿ ಕಾಣಿಸ್ತಾ ಇರೋದು ಪ್ರತಿಬಿಂಬ ಕಾಣಿಸ್ತಾ ಇರೋದು ಅದೊಂದು ಅಂತ ಯಾವುದಕ್ಕೆ ಯಾವುದು ಸಂಕೇತ ಅಂತ ಮಾತಾಡ್ತಾನೆ ನದಿಯ ದಡದಲ್ಲಿ ಬೆಳೆದ ಮರ ಒಂದು ನೀರ ಮೇಲೆ ಬಿದ್ದ ಮರ ಪ್ರತಿರೂಪ ಮತ್ತೊಂದು ಮೇಲ್ನಟ್ಟಕ್ಕೆ ಎರಡೂ ಮರಗಳೇ ಆದರೆ ಒಂದರ ಪ್ರತಿಬಿಂಬ ಮತ್ತೊಂದು ಒಂದು ನೆಲದ ಮೇಲೆ ಇನ್ನೊಂದು ನೀರ ಕೆಳಗೆ ಇವೆರಡೂ ಮರಗಳಿಗೂ ಒಂದೇ ಬೇರು ಆದರೆ ಅದು ಕಾಣುತ್ತಿಲ್ಲ ಮೇಲಿನ ಮರ ಪರಕ್ಕು ಕೆಳಗಿನ ಬಿಂಬ ಇಹಕ್ಕು ಸಂಕೇತವಾಗಿದೆ ನೋಡಿ ಮೇಲಿನ ಮರ ಪರಕ್ಕು ಕೆಳಗಿನ ಬಿಂಬ ಇಹಕ್ಕೂ ಸಂಕೇತವಾಗಿದೆ ಅಂತ ಹೇಳ್ತಾ ಇರೋದು ಸುಪ್ತಾಗಿದೆ ಒಂದು ಗೀತದ ಕುಕಿಲು ಕನಸುಗಳ ಲೋಕವಾದರೆ ಮತ್ತೊಂದು ಆಳ ಸುಳಿಯ ನೆರಳು ಬೆಳಕಿನ ಬಲೆಯ ಪ್ರಪಂಚ ಅಂತ ಲೌಕಿಕ ಬದುಕು ಮತ್ತು ಅಲೌಕಿಕ ಬದುಕು ಇರುವಂತ ವ್ಯತ್ಯಾಸ ಏನು ಅಂತ ಮಾತಾಡ್ತಾ ಇರೋದು ಲೌಕಿಕ ಬದುಕನ್ನ ಬದುಕುತ್ತಲೇ ಅಲೌಕಿಕ ಬದುಕನ್ನ ಕಾಣಬೇಕು ಅಂತ ಹೇಳ್ತಾರೆ ಎರಡರ ಮೂಲ ಬಿಂದು ಒಂದೇ ಎರಡರ ಮೂಲ ಬಿಂದು ಒಂದೇ ಆದರೆ ನಿಜದ ಮರದ ನೆಲೆ ಎಲ್ಲಿದೆ ಪ್ರತಿಬಿಂಬಿತ ಮರದ ನೆಲೆ ಯಾವುದು ಎಂಬ ಚಿಂತನೆಯತ್ತ ಕೈ ತೊರುತ್ತದೆ ನಿಜವೆನಿಸಿದ್ದು ಭ್ರಮೆಯಾಗುವ ಭ್ರಮೆ ಎನಿಸಿದ್ದು ನಿಜವಾಗುವ ಗೆರೆಯನ್ನು ಕಾಣುವ ಸೂಕ್ಷ್ಮತೆ ಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಭಾಳ ಸೊಗಸಾಗಿರುವಂಥದ್ದು ಇದು ಇಹ ಮತ್ತು ಪರಾಕು ಇರುವಂಥ ವ್ಯತ್ಯಾಸಗಳನ್ನು ಕುರಿತು ಮಾತನಾಡ್ತಾ ಇರೋದು ಭಾಳ ಸೊಗಸಾಗಿ ಕಂಬಾರು ಇದನ್ನು ಬರ್ತಿದ್ದಾರೆ ಇದನ್ನು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂಥ ಧಾಟಿಯಲ್ಲಿ ಅರ್ಥ ಮಾಡಿಕೊಂಡು ಆ ಭಾಷೆಯಲ್ಲಿ ಸುಂದರವಾದ ಭಾಷೆಯಲ್ಲಿ ಬರೆದ್ರೆ ಇದಕ್ಕೆ ಒಳ್ಳೆಯ ಉತ್ತರ ಆಗುತ್ತೆ ಅಂತ ಅನಿಸುತ್ತೆ ನೆಲದ ಮೇಲಿನ ಮರವನ್ನು ಅಥವಾ ಅವನು ಬಿಂಬದ ಮರದಲ್ಲಿ ಇಳಿಯುವಂತೆ ಕಾಣಿಸುತ್ತಾನೆ ಹತ್ತುವ ನಿರ್ಧಾರ ಅವನದಾಗಿರುವಂತೆ ಇಳಿಯುವ ಅನಿವಾರ್ಯತೆಯು ಅಷ್ಟೇ ವಾಸ್ತವ ವಾಸ್ತವ ಬದುಕಿನಲ್ಲಿ ಕೆಲವರ ಏರುವಿಕೆ ಅವರ ಪತನಕ್ಕೂ ಕಾರಣವಾಗುವುದುಂಟು ಅಂತೆ ಕೆಲವರ ಬೀಳು ಬೀಳಾಗದೆ ಏಳಿಗೆಯೂ ಆಗಬಹುದು ನೋಡುವ ನೋಟ ಸರಿ ಇಲ್ಲದಿದ್ದಾಗ ಏಳು ಬೀಳಿನಂತೆಯೂ ಬೀಳು ಏಳಿನಂತೆಯೂ ಭಾಸವಾಗಬಹುದು ವಾಸ್ತವ ನೆಲೆಯ ಹುಡುಕಾಟ ಒಂದರ ನೆರವಿನಿಂದ ಮತ್ತೊಂದನ್ನು ಗ್ರಹಿಸುವ ಅರ್ಥೈಸಿಕೊಳ್ಳುವ ಸಮಗ್ರ ಚಿಂತನಾ ಪ್ರಜ್ಞೆಯ ಅವಶ್ಯಕತೆಯೊಂದನ್ನು ಕವಿತೆ ಪ್ರತಿಪಾದಿಸುತ್ತದೆ ಈ ಕವಿತೆ ಏನೇನು ಹೇಳುತ್ತೆ ಅಂತ ವಾಸ್ತವ ನೆಲೆಯ ಹುಡುಕಾಟ ಒಂದರ ನೆರವಿನಿಂದ ಮತ್ತೊಂದನ್ನು ಗ್ರಹಿಸುವ ಅರ್ಥೈಸಿಕೊಳ್ಳುವ ಸಮಗ್ರ ಚಿಂತನಾ ಪ್ರಜ್ಞೆ ಬಹಳ ಬೇಕಾದ ಲೌಕಿಕ ಬದುಕಿನಲ್ಲೂ ಅಲೌಕಿಕ ಬದುಕನ್ನು ಅಲೌಕಿಕ ಬದುಕಿನಲ್ಲಿ ಅಲೌಕಿಕ ಲೌಕಿಕ ಬದುಕಿನ ಅನಿವಾರ್ಯತೆಯನ್ನು ಕುರಿತು ಒಂದೊಂದು ಪೂರಕವಾಗಿ ಇವೆರಡೂ ನಡ್ಕೋಬೇಕು ಅನ್ನುವಂಥ ವಿಚಾರವನ್ನ ಈ ಕವಿತೆ ಧ್ವನಿಸುತ್ತೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಘಟಕ ಎರಡು ಇದುವರೆಗೂ ನಾನು ಮಾತಾಡಿದ್ದು ಐವತ್ತು ಅಂಕಗಳಿಗೆ ಈಗ ಮಾತಾಡ್ತಾ ಇರೋದು ಮೂವತ್ತು ಅಂಕಗಳಿಗೆ ಇದುವರೆಗೂ ನಾನು ಮಾತಾಡಿದ್ದು ಐವತ್ತು ಅಂಕಗಳಿಗೆ ಈಗ ನಾನು ಮಾತಾಡೋದು ಮೂವತ್ತು ಅಂಕಗಳಿಗೆ ಗದ್ಯ ಭಾಗ ಅಥವಾ ಕಥನ ಭಾಗವನ್ನು ಇದು ಮೂವತ್ತು ಅಂಕಗಳಿಗಿರುತ್ತೆ ಇದರಲ್ಲಿ ಯಾವುದೇ ಭಾವಾರ್ಥ ಬರಲ್ಲ ಇದರಲ್ಲಿ ಯಾವುದೇ ಸಂದರ್ಭ ಬರಲ್ಲ ಇದರಲ್ಲಿ ಯಾವುದೇ ಟಿಪ್ಪಣಿ ಬರಲ್ಲ ಇದರಲ್ಲಿ ಬರೋದು ಒಂದು ಪ್ರಶ್ನೆ ಹತ್ತಂಕಕ್ಕೆ ಪ್ರಶ್ನೆ ಐದು ಅಂಕಕ್ಕೆ ಪ್ರಶ್ನೆ ಬಿಟ್ಟರೆ ಇನ್ನೇನು ಬರಲ್ಲ ಅಷ್ಟೇ ನೀವು ಕೇಳಿಸಿಕೊಂಡಿರುವ ಕಥೆಯನ್ನು ಸರಿಯಾದ ಕನ್ನಡದಲ್ಲಿ ಶುದ್ಧವಾದ ಕನ್ನಡದಲ್ಲಿ ಬರೆದುಕೊಂಡು ಹೋದರೆ ಸಾಕಾಗುತ್ತೆ ಇದಕ್ಕೆ ನಿಮ್ದೇ ಆದಂಥ ವಿಮರ್ಶ ದಾಟಿ ಟೀಕೆ ವಿಭ ಟಿಪ್ಪಣಿಗಳು ಇದ್ರೆ ಸಾಕಾಗತ್ತೆ ಇದಕ್ಕೆ ನಿಮ್ಮ ಮಾತುಗಳೂ ಇದಕ್ಕೆ ಸೇರಿಕೊಳ್ಬೇಕು ನೋಡೋಣ ಈ ಭಾಗದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ ಕಂಡ ಸಿನಿಮಾ ಕಥೆಯು ಕಟ್ಟಿಕೊಡುವ ಸಾಮಾಜಿಕ ಅಸಮಾನತೆಯ ಲೋಕವನ್ನು ವ್ಯಾಖ್ಯಾನಿಸಿ ಗಿರಿಜಾಖಂಡ ಸಿನಿಮಾ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಕಥೆಯಾಗಿದೆ ಅದು ಸಾಮಾಜಿಕ ಅಸಮಾನತೆಯ ಲೋಕವನ್ನು ನಮಗೆ ದರ್ಶನ ಮಾಡ್ತದೆ ಭಾಳ ಸೊಗಸಾಗಿದೆ ಅದು ಅದಾದ ಮೇಲೆ ನೋಡಿ ಇನ್ನೊಂದು ಪ್ರಶ್ನೆ ಇದೆ ನೇಮಿಚಂದ್ರ ಅವರ ಹೊಸ ಹುಟ್ಟು ಪ್ರಬಂಧವು ಬಿತ್ತರಿಸಿ ಸಂದೇಶವನ್ನು ಚರ್ಚಿಸಿ ಅಂತ ಎರಡು ಪ್ರಶ್ನೆಗಳು ಇದ್ದಾವೆ ಎರಡೂ ಪ್ರಶ್ನೆಗಳು ಗದ್ಯಭಾಗದಲ್ಲಿ ಇದ್ದಾವೆ ಅದಾಯ್ತಾ ಒಂದು ಹೊಸ ಹುಟ್ಟು ಇನ್ನೊಂದು ಗಿರಿಜಾ ಕಂಡ ಸಿನಿಮಾ ಅನ್ನುವಂಥ ಕತೆ ಇವೆರಡರಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಅನ್ನುವಂಥದ್ದು ಅನಿಸುತ್ತೋ ಅದನ್ನ ನೀವು ಆರಿಸ್ಕೊಂಡು ಬರೀಬೇಕಾಗುತ್ತೆ ನೋಡೋಣ ಈಗ ನಾನು ಗಿರಿಜಾ ಕಂಡ ಸಿನಿಮಾ ಕಥೆಯು ಕಟ್ಟಿಕೊಡೋ ಸಾಮಾಜಿಕ ಅಸಮಾನತೆಯ ಲೋಕವನ್ನು ವ್ಯಾಖ್ಯಾನಿಸಿ ಅನ್ನೋದಿದೆಯಲ್ಲ ಅದನ್ನ ನಾನು ಮಾತಾಡ್ತೀನಿ ನೋಡೋಣ ಹೇಗಿದೆ ಅಂತ ಗಿರಿಜಾ ಕಂಡ ಸಿನಿಮಾ ಕತೆ ಕಟ್ಟಿಕೊಡುವ ಸಾಮಾಜಿಕ ಅಸಮಾನತೆಯ ಲೋಕವನ್ನು ವ್ಯಾಖ್ಯಾನಿಸಿ ಅಂತಿದೆ ಏನು ನೋಡೋಣ ಇದನ್ನ ಸಾರಾಂಶವನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ ವರ್ಗ ಅಸಮಾನತೆ ವೈರುಧ್ಯಗಳನ್ನು ಎತ್ತಿ ಹಿಡಿದಿರುವ ಗಿರಿಜಾ ಖಂಡ ಸಿನಿಮಾ ಪ್ರಗತಿಶೀಲ ಮನೋಧರ್ಮಕ್ಕೆ ಸೇರಿದ ಕಥೆಯಾಗಿದೆ ಪ್ರಗತಿಶೀಲ ಅಂದರೆ ಮುಂದುವರಿದ ಪ್ರಪಂಚಕ್ಕೆ ಹಾದಿಯ ನಾಂದಿಯಾಡುವಂತಹ ಒಂದು ಆ ವಾತಾವರಣದಲ್ಲಿ ಕತೆ ಹುಟ್ಟಿದ್ದು ಅಂತ ಬಹಳ ಸೊಗಸಾಗಿದೆ ಶ್ರಮಿಕ ಕಾರ್ಮಿಕ ವರ್ಗ ಅವರ ಕಷ್ಟದ ಬದುಕು ಜೀವನ ನಿರ್ವಹಿಸಲಿಕ್ಕಾಗಿಯೇ ಅವರು ನಡೆಸುವ ಹೋರಾಟ ಕಾರ್ಮಿಕ ಮತ್ತು ಮಾಲೀಕರ ನಡುವೆ ಇರುವ ಜೀವನ ಶೈಲಿಯ ಅಪಾರ ಅಂತರವನ್ನು ಈ ಕತೆ ಪ್ರತಿಪಾದಿಸುತ್ತದೆ ಆಳುವವರ ನಡುವೆ ಮಾಲೀಕರ ನಡುವೆ ನೌಕರರ ನಡುವೆ ಇರುವಂತಹ ಅಂತರವನ್ನ ಈ ಕತೆ ಮಾತನಾಡುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಡಿಪೋದಲ್ಲಿ ಕೆಲಸ ಮಾಡುವ ಸಿದ್ದರಾಮ ತನ್ನಂತೆಯೇ ದುಡಿಯುವ ವರ್ಗಕ್ಕೆ ಸೇರಿದ ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ಅವರನ್ನು ಸಂಘಟಿಸಿ ಹೋರಾಟ ಮನೋಭಾವ ಮೂಡಿಸಲು ಶ್ರಮಿಸುತ್ತಿರುವ ಸಮಾಜವಾದಿ ಹಿನ್ನೆಲೆಯ ಯುವಕ ಈ ಕಥೆಯ ನಾಯಕ ಯಾರು ಅಂತಂದ್ರೆ ಸಿದ್ದರಾಮನವನು ಸಿದ್ದರಾಮನ ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಕತೆ ಕೇಳಿಸ್ಕೊಂಡಿರ್ರೆ ಇದನ್ನ ಬಹಳ ಸೊಗಸಾಗಿ ಬರಿಬೋದು ಡಿಪೋದಲ್ಲಿ ಕೆಲಸ ಮಾಡ್ತಿತ್ತಾನೆ ಅವನು ಸಿದ್ದರಾಮನವನು ತನ್ನಂತೆಯೇ ದುಡಿಯುವ ವರ್ಗಕ್ಕೆ ಸೇರಿದ ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ಅವರನ್ನು ಸಂಘಟಿಸಿ ಹೋರಾಟ ಮಾಡುವ ಮನೋಭಾವ ಮೂಡಿಸಲು ಶ್ರಮಿಸುತ್ತಿರುವ ಸಮಾಜವಾದಿ ಹಿನ್ನೆಲೆಯ ಯುವಕ ಸಮಾಜವಾದಿ ಹಿನ್ನೆಲೆಯ ಯುವಕ ಈತನ ಪತ್ನಿ ಗಿರಿಜಾ ಈತನ ಪತ್ನಿ ಗಿರಿಜಾ ವರಜಗತ್ತಿನ ಸಂಪರ್ಕವೇ ಇಲ್ಲದೆ ಇಲ್ಲದೆ ಗಂಡ ಮನೆಗೆ ಮಾತ್ರ ಸೀಮಿತಳಾಗಿ ನೋಡಿ ಈ ಈ ಸಿದ್ದರಾಮನ ಹೆಂಡತಿ ಹೆಸರು ಗಿರಿಜಾ ಅಂತ ಅವಳಿಗೆ ವರಲೋಕದ ಪರಿಚಯವೇ ಇರಲ್ಲ ಗಂಡ ಮನೆ ಅಷ್ಟೇ ಅವಳಿಗೆ ವರಜಗತ್ತಿನ ಸಂಪರ್ಕವೇ ಇಲ್ಲದೆ ಗಂಡ ಮನೆಗೆ ಮಾತ್ರ ಸೀಮಿತಳಾಗಿ ಡಿಪೋ ಮ್ಯಾನೇಜರ್ ಪತ್ನಿಯ ವೈಭವದ ಜೀವನ ಶೈಲಿಯನ್ನು ನೋಡಿ ಪ್ರಭಾವಿತಳಾಗಿ ತಾನೂ ಅವರಂತೆ ಒಂದಾದರೂ ಸಿನಿಮಾ ನೋಡಬೇಕೆಂಬ ದುಡಿತದಿಂದ ಸಿದ್ದರಾಮನನ್ನು ಕಾಡುತ್ತಾಳೆ ನೋಡಿ ಬೇರೆಯವರನ್ನು ನೋಡಿದಾಗ ತಮಗಿಂತಲೂ ಉತ್ತಮ ಸ್ಥಿತಿಯಲ್ಲಿರುವವರು ನಡೆಯ ಜೀವನ ಶೈಲಿಯನ್ನು ನಾವೂ ಕೂಡ ಬದುಕಬೇಕು ಅನ್ನುವಂಥ ವಿಚಾರಕ್ಕೆ ಮನಸೋತಂತ ಗಿರಿಜಾ ತನ್ನ ಗಂಡ ಸಿದ್ದರಾಮನಿಗೆ ಸಿನಿಮಾ ನೋಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಳೆ ಆಗ ಸಿನಿಮಾವನ್ನು ನೋಡಕ್ಕೆ ಹೋದಾಗ ಒಂದು ಹೊಸ ಪ್ರಪಂಚವನ್ನೇ ದರ್ಶನ ಮಾಡಿಸ್ತಾನೆ ಸಿದ್ದರಾಮ ಹೇಗಿದೆ ಅಂತ ನೋಡೋಣ ಚಿಕ್ಕ ಪ್ರಾಯದ ಹೆಂಡತಿಗೆ ವರ್ಗ ಅಸಮಾನತೆ ಶೋಷಣೆ ಮೊದಲಾದಗಳನ್ನು ಅರ್ಥ ಮಾಡಿಸಲು ವಿಫಲನಾಗಿ ಬೆಂಗಳೂರಿಗೆ ಸಿನಿಮಾ ತೋರಿಸಲು ಕರೆದೊಯ್ತಾನೆ ರೈಲ್ವೆ ನಿಲ್ದಾಣದಲ್ಲಿಯೇ ಮುಗ್ದೆ ಗಿರಿಜಾಗೆ ಜನರ ವರ್ತನೆ ನೋಡಿ ಆಶ್ಚರ್ಯವಾಗುತ್ತದೆ ತನ್ನ ಮನೆಯಿಂದ ಬೆಂಗಳೂರಿನ ಸಿನಿಮಾ ಟಾಕೀಸ್ಗೆ ಹೋಗುವವರಿಗೆ ಎದುರಾದ ದೃಶ್ಯಾವಳಿಗಳಿಂದಾಗಿ ಗಿರಿಜಾಳ ಭಾವುಕ ಜಗತ್ತು ಕಣ್ಣೆದುರಿನ ಸುಡು ವಾಸ್ತವದಿಂದ ಕರಗುತ್ತಾ ಹೋಗುತ್ತದೆ ಅವಳು ಭ್ರಾಮಕ ಜಗತ್ತನ್ನು ಇಟ್ಕೊಂಡಿದ್ಲಲ್ಲ ಆ ಜಗತ್ತೆಲ್ಲ ಕರಗೋಗುತ್ತೆ ವಾಸ್ತವದ ಬದುಕಿನ ಮುಂದೆ ಅಂತ ಆ ರಿಯಾಲಿಟಿಯನ್ನು ಅವಳು ಕಾಳ್ತಾ ಹೋಗ್ತಾಳೆ ಈ ಬಡ ದಂಪತಿಗಳಿಗೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡುವ ಸಂದರ್ಭವೇ ಬರುವುದಿಲ್ಲ ಈ ಬಡ ದಂಪತಿಗಳಿಗೆ ಸಿದ್ದರಾಮ ಮತ್ತು ಗಿರಿಜಗೆ ಸಿನಿಮಾ ನೋಡುವಂಥ ಪ್ರಮೇನೇ ಬರೋದಿಲ್ಲ ಹಾಗಾಗುತ್ತೆ ಒಂದು ಹೊಸ ಪ್ರಪಂಚದ ಒಂದು ಹೊಸ ಸಿನಿಮಾನೇ ನೋಡ್ತಾರೆ ಒಂದು ವಾರದ ಜೀವನ ನಿರ್ವಹಣೆಗಾಗಿ ತೆಗೆದಿಸಿದ್ದ ಮೂರು ರೂಪಾಯಿ ಮಂಜಿನಂತೆ ಕರಗಿ ಹೋಗುತ್ತದೆ ಭ್ರಮೆಯ ಕತ್ತಲೆಯೊಳಗೆ ಝಗಮಗಿಸುತ್ತಾ ಭ್ರಮಾಲೋಕಕ್ಕೆ ಎಳೆದೊಯ್ಯುವ ಸಿನಿಮಾಗಿಂತ ಬಡ ಜನರ ಬದುಕುವ ಭಾವನೆ ಗಿರಿಜಾಳ ಕಣ್ಣು ತೆರೆಸುತ್ತಾ ಹೋಗುತ್ತದೆ ಇದು ಬಹಳ ಮುಖ್ಯ ನೋಡಿ ನಮಗೂ ಅಷ್ಟೇ ಈ ಕಥೆಯನ್ನು ಓದ್ದಂತೆಲ್ಲ ನೀವು ಪರೀಕ್ಷೆಯಲ್ಲಿ ಆತಂಕಕ್ಕೆ ಈ ಕಥೆಯನ್ನು ಬರಿತೀರಿ ಆದರೆ ವಾಸ್ತವದಲ್ಲಿ ಆಗಬೇಕಾಗಿರೋದೇನು ಅಂತಂದರೆ ಬಡ ಜನರ ಬದುಕುವ ಭಾವನೆ ಗಿರಿಜಾಳ ಕಣ್ಣು ತೆರೆಸ್ದಂತೆ ನಮ್ಮ ಕಣ್ಣು ತೆರೆಸಬೇಕು ಅಂತ ಕಥೆಯನ್ನ ನೀವು ಬರೀತೀರಿ ಅದರಲ್ಲಿ ಎರಡು ಮಾತಿಲ್ಲ ಕಥೆಯನ್ನು ಓದ್ಕೋತಾರೆ ಆ ಕಥೆನ ಹಾಗೆ ಬರಿತೀರಿ ಗಿರಿಜಾಳ ಕಣ್ಣನ್ನು ಹೇಗೆ ತರಿಸುತ್ತೋ ಹಾಗೇನೆ ಈ ಕತೆ ನಮ್ಮ ಕಣ್ಣನ್ನು ತೆರಿಸಿ ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬದುಕೋತರ ಮಾಡ್ಬೇಕು ಅಂತ ಸಿದ್ದರಾಮನ ಸಿದ್ದರಾಮನ ಸಮಾನತೆಯ ಆದರ್ಶದ ಮಾತುಗಳಿಗೆ ಎಂದೂ ಕಿವಿಯಾಗದ ಗಿರಿಜಾಗೆ ಬದುಕಿನ ಕಠೋರ ವಾಸ್ತವ ದಿಗ್ಭ್ರಾಂತಿ ಮೂಡಿಸುತ್ತದೆ ಕತೆಗಾರರು ಡಿಪೋದ ಸೂಪರ್ಡೆಂಟ್ ಕಾರ್ಮಿಕ ಸಿದ್ದರಾಮನ ಆರ್ಥಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಉಳ್ಳವರಿಗೆ ದುಡ್ಡು ಕೊಟ್ಟು ನೋಡುವ ದೊಡ್ಡ ಲಾಲ್ಬಾಗ್ ಇಲ್ಲದಿರುವವರಿಗೆ ಚಿಕ್ಕ ಲಾಲ್ಬಾಗ್ ಇವರು ನೋಡುವ ಸಿನಿಮಾದ ಮೊದಲ ದೃಶ್ಯವಾಗುತ್ತದೆ ಇವರು ನೋಡುವಂಥ ಮೊದಲನೇ ದೃಶ್ಯ ಆಗುತ್ತೆ ಲಾಲ್ಬಾಗನ್ನು ಯಾರು ನೋಡೋದಕ್ಕೆ ಸಾಧ್ಯ ಆಗುತ್ತೆ ದೊಡ್ಡ ಲಾಲ್ಬಾಗನ್ನು ಯಾರು ನೋಡೋದಕ್ಕಾಗುತ್ತೆ ಚಿಕ್ಕ ಲಾಲ್ಬಾಗನ್ನು ಯಾರು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ದುಡ್ಡಿರೋರಿಗೆ ಒಂದು ರೀತಿಯ ನೋಟ ದುಡ್ಡಿಲ್ದೇರೋರಿಗೆ ಒಂದು ರೀತಿಯ ನೋಟ ಅನ್ನುವಂಥ ವಿಚಾರವನ್ನು ಅತ್ಯಂತ ಮಾರ್ಮಿಕವಾಗಿ ಹೇಳ್ತಾ ಇದ್ದೆ ಈ ಅಂತ ಮುಂದಕ್ಕೆ ನೋಡೋಣ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಚಿಕ್ಕಲಾಲ್ಬಾಗ್ನಲ್ಲಿ ನಾಲ್ಕು ಮಕ್ಕಳ ತಾಯಿ ಹೊಟ್ಟೆಗಿಲ್ಲದೆ ಹಸಿವಿನಿಂದ ಮರದ ಕೆಳಗೆ ಬಿದ್ದುಕೊಂಡಿರುವುದು ಯಾವುದೇಲ್ಲ ಸನ್ನಿವೇಶಗಳನ್ನು ಸಿದ್ದರಾಮ ಮತ್ತು ಗಿರಿಜೆ ನೋಡ್ತಾರೆ ಅಂತ ಹೇಳ್ತಾರೆ ಮುದುಕ ಕಡಲೆಕಾಯಿ ಮಾರಲು ಬರುವುದು ಸಿನಿಮಾದ ಎರಡನೇ ದೃಶ್ಯದಂತೆ ಭಾಸವಾಗುತ್ತೆ ಅದು ಸಿನಿಮಾದ ಎರಡನೇ ದೃಶ್ಯದಂತೆ ಭಾಸ ಆಗುತ್ತೆ ಅಂತ ಸಿನಿಮಾ ನೋಡಲಾಗದೆ ಧರ್ಮಂಬುದಿ ಕೆರೆಯ ಏರಿಯ ಮೇಲೆ ಈ ದಂಪತಿಗಳು ನೋವಿನಿಂದ ನಡೆದು ಬರುವ ಸಂದರ್ಭ ಮೂರನೇ ದೃಶ್ಯದಂತೆ ಕಂಡು ಬಂದರೆ ರೈಲ್ವೆ ಟಿಕೆಟ್ಗೆಂದು ಇದ್ದ ಹಣ ಏನಾಯ್ತದೆ ಕಳುವಾಗಿ ಆ ರಾತ್ರಿ ಆಶ್ರಯ ಪಡೆಯಲು ಚಿಕ್ಕಲಾಲ್ ಭಾಗ್ಯ ತೆರಳುವ ಕಡೆಯ ಅಂತವೇ ಅವರಿಬ್ಬರೂ ಬಯಸಿದ ಸಿನಿಮಾದ ಅಂತಿಮ ದೃಶ್ಯವಾಗಿದೆ ಇಷ್ಟರೊಳಗಾಗಿ ಗಿರಿಜಾಳ ಸಿನಿಮಾ ನೋಡುವ ಆಸೆ ಕರಗಿ ವಾಸ್ತವ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಬಂದಿದೆ ಪಾಪ ಪ್ರಪಂಚ ಅನ್ನುವಂಥದ್ದು ನಾನು ಅಂದ್ಕೊಂಡಿದ್ನಲ್ಲ ಒಂದು ಭ್ರಹ್ಮ ಲೋಕ ಕನಸಿನ ಲೋಕ ಬಣ್ಣದ ಲೋಕ ಅದಲ್ಲ ವಾಸ್ತವದ ಲೋಕವೇ ಬೇರೆ ರಿಯಾಲಿಟಿಯೇ ಬೇರೆ ಅಂತ ಅವಳಿಗೆ ಈ ಎಲ್ಲ ಅಂಶಗಳನ್ನು ನೀವು ತಲೆಯಲ್ಲಿಟ್ಕೊಂಡು ಒಂದೊಂದಾಗಿ ಹಂತ ಹಂತವಾಗಿ ಅದನ್ನು ಬರ್ಕೊಂಡು ಹೋದರೆ ಭಾಳ ಸೊಗಸಾದಂಥ ಉತ್ತರ ಆಗತ್ತೆ ಅದು ಬಹಳ ಮುಖ್ಯ ಅವಳು ಸಿನಿಮಾವನ್ನು ನೋಡಬೇಕು ಅಂತೇಳಿ ನೆರೆಮನೆಯವಳು ಆ ಸಿನಿಮಾವನ್ನು ನೋಡಿದ್ದೀನಿ ನೀವು ನೋಡಿದ್ರ ಅಂತ ಕೇಳೋದ್ರಿಂದ ಮೊದಲುಗೊಂಡು ಇವಳು ಬಂದು ಮನೆಗೆ ಬಂದಂಥ ಸಿದ್ದರಾಮನ್ನ ಸಿನಿಮಾಗೆ ಹೋಗೋಣ ಅಂತೇಳಿ ಪೀಡಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹಂತ ಹಂತವಾಗಿ ನೀವು ಬರ್ಕೊಂಡೋದ್ರೆ ಸುಲಲಿತವಾದಂಥ ಉತ್ತರ ಆಗತ್ತೆ ಮತ್ತು ಚೆನ್ನಾಗಿರುವಂಥ ಉತ್ತರ ಆಗತ್ತೆ ರೈಲ್ವೆ ನಿಲ್ದಾಣದಲ್ಲಿ ಚೀಲ್ ಚಿಕ್ಕ ಲಾಲ್ಬಾಗ್ನಲ್ಲಿ ಚಿತ್ರಮಂದಿರದ ಮುಂದೆ ನಡೆದ ಜಗಳದಲ್ಲಿ ಗಿರಿಜಾಳ ಸಿನಿಮಾ ನೋಡುವ ಆಸೆ ಕೊನೆಗೂ ಈಡೇರುತ್ತದೆ ಬಡವರ ಜೀವನದಲ್ಲಿ ನಡೆಯುವ ದೈನಂದಿನ ಘಟನೆಗಳನ್ನು ಉಳ್ಳವರು ಮತ್ತು ಇಲ್ಲದಿರುವವರ ನಡುವಿನ ವರ್ಗ ಅಸಮಾನತೆಯನ್ನು ಕತೆಗಾರರು ಪದರ ಪದರವಾಗಿ ಗಿರಿಜಾ ಕಂಡ ಸಿನಿಮಾದಲ್ಲಿ ಚಿತ್ರಿಸಿದ್ದಾರೆ ಬಹಳ ಸೊಗಸಾಗಿ ಇದರಲ್ಲಿ ಎಳೆ ಎಳೆಯಾಗಿ ಚಿತ್ರಿಸಿದ್ದಾರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಭೇದಗಳನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಚಿತ್ರಿಸಿದ್ದಾರೆ ಮುಂದೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಅನ್ಬಿಟ್ಟು ಪ್ರೊಫೆಸರ್ ಎಂ ಡಿ ಸ್ವಾಮಿಯವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಪರಿಚಯಿಸಿ ಮೂಲಿಕೆ ಬಳ್ಳಿಯ ಸುತ್ತ ಹಬ್ಬಿರುವ ಕಟ್ಟುಕತೆಗಳ ಹಿಂದಿನ ವಸ್ತು ಸ್ಥಿತಿಯನ್ನು ವಿವರಿಸಿ ಅಂತ ಅಲ್ಲಿ ಹತ್ತಾಯಿತು ಒಟ್ಟು ಮೂವತ್ತು ಅಂಕಕ್ಕೆ ಈ ಕಥಾಭಾಗ ಇರೋದು ಹತ್ತಂಕ ಅಲ್ಲಾಯಿತು ಇಲ್ಲಿ ಹತ್ತಂಕ ಇನ್ನೂ ಹತ್ತಂಕ ಇದೆ ಅದು ಐದು ಅಂಕ ಐದು ಅಂಕದ ಎರಡು ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಹೇಳ್ತಾರಲ್ಲಿ ಪ್ರೊಫೆಸರ್ ಎಂ ಎಂ ಡಿ ನಂಜುಂಡಸ್ವಾಮಿಯವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಪರಿಚಯಿಸಿ ಅಂತ ಹೇಳ್ತಾರೆ ರುಮಾಲು ಬಾರುಕೋಲು ನಂಜುಂಡ ಸ್ವಾಮಿ ನಂಜುಂಡಸ್ವಾಮಿ ಗದ್ಯ ಕಥನದಿಂದ ಇದನ್ನು ಆರಿಸ್ಕೊಂಡಿರೋದು ಪ್ರಶ್ನೆ ಮೂಲಿಕೆ ಬಳ್ಳಿಯ ಸುತ್ತ ಅನ್ನುವಂಥದ್ದು ಮೂಲಿಕೆ ಬಳ್ಳಿಯ ಸುತ್ತ ಅಂತೇಳಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಕಥೆಯ ಹಿನ್ನೆಲೆಯಲ್ಲಿ ಇರೋದು ಅದರ ಹಿಂದಿನ ವಸ್ತುಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ನೀವು ಯಾವುದು ಚೆನ್ನಾಗಿ ಬರಿತೀರಿ ಆರಿಸ್ಕೊಂಡು ಅನ್ನುವಂಥದ್ದನ್ನು ನೀವು ಮನದಟ್ಟು ಮಾಡಿಕೊಂಡು ಅದನ್ನು ಆರಿಸ್ಕೊಂಡು ಬರಿಬೇಕು ಈಗ ನಾನು ಒಂದು ಮಾದರಿಯಾಗಿ ಆರಿಸ್ಕೊಂಡಿದ್ದೀನಿ ನೋಡೋಣ ಯಾವುದು ಅಂತ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಪರಿಚಯಿಸಿ ರೈತ ಹೋರಾಟಗಾರರಾದಂತಹ ಎಂ ಡಿ ನಂಜುಂಡಸ್ವಾಮಿಯವರ ವ್ಯಕ್ತಿತ್ವ ಹೇಗೆ ಅನ್ನುವಂಥದ್ದನ್ನು ವಿವರಿಸೋದು ಬಹಳ ಸೊಗಸಾಗಿದೆ ಅದು ಕಥಾನಕ ರೂಪದಲ್ಲೇ ಇದೆ ಮತ್ತೆ ಇನ್ನೊಂದು ಅಷ್ಟೇ ಮೂಲಿಕೆ ಬಳಿಯ ಎಸತನು ಕೂಡ ಕಥಾನಕವಾದ ರೀತಿಯಲ್ಲೇ ಕಟ್ಕೊಟ್ಟಿದ್ದಾರೆ ರಾಜ್ಯ ರೈತ ಸಂಘ ಸಂಘಟನೆಯನ್ನು ಮುನ್ನಡೆಸಿದವರಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ಪ್ರಮುಖರು ಒನ್ ಪಾಯಿಂಟ್ ಸುಮಾರು ಎರಡೂವರೆ ದಶಕ ರೈತ ಸಮುದಾಯದ ಭೌತಿಕ ನಾಯಕತ್ವ ವಹಿಸಿದ ಪ್ರೊಫೆಸರ್ ಎಂ ಡಿ ಎನ್ ರೈತ ಚಳವಳಿಯನ್ನು ಜಾತಿ ವರ್ಗರಹಿತ ಚಳವಳಿಯನ್ನಾಗಿ ರೂಪಿಸಿ ರೈತರ ಹೋರಾಟ ಪ್ರಜ್ಞೆಯನ್ನು ಜಾಗೃತಗೊಳಿಸಿದರು ಎರಡನೇ ಪಾಯಿಂಟ್ ಆಯ್ತು ದೇಸಿ ಮತ್ತು ವಿದೇಶಿ ಕೃಷಿ ನೀತಿಗಳನ್ನು ಪರಾಮರ್ಶಿಸಿ ಸರಿ ತಪ್ಪುಗಳ ಕುರಿತು ರೈತ ಸಮುದಾಯದಲ್ಲಿ ಚರ್ಚೆಗೊಳಪಡಿಸಿದರು ಯಾವುದೇ ಒಂದು ಕಾನೂನನ್ನು ತಂದ್ಬಿಟ್ಟು ಅದನ್ನ ಅನ್ವಯ ಮಾಡುವಂತ ಮುಂಚೆ ಸರ್ಕಾರಕ್ಕೂ ಮತ್ತು ರೈತರ ಮಧ್ಯವನ್ನು ನಿಂತ್ಕೊಂಡು ಈ ಕಾನೂನು ಏನು ಈ ಕಾನೂನಿಂದ ರೈತರಿಗಾಗೋ ಅನುಕೂಲಗಳೇನು ಸರ್ಕಾರಕ್ಕಾಗುವಂಥ ಅನುಕೂಲಗಳೇನು ರೈತರಿಗಾಗೋ ಅನಾನುಕೂಲಗಳೇನು ಅನ್ನೋಂಥ ವಿಚಾರವನ್ನು ರೈತರಿಗೆ ಮನದಟ್ಟು ಇದ್ದರು ಆ ಕಾನೂನನ್ನು ಒಪ್ಪಿಕೊಳ್ಳಬೇಕಾ ಅಥವಾ ಬೇಡ ಅನ್ನುವಂಥ ವಿಚಾರಗಳನ್ನು ಹೇಳ್ತಿದ್ರು ಎಮ್ ಡಿ ಎನ್ ಅಂತ ಮಾತಾಡ್ತಾರೆ ಪ್ರಭುತ್ವದ ಆಕ್ರಮಣಕಾರಿ ಪರಾಕ್ರಮವನ್ನು ಮಣಿಸಲು ನೇಗಿಲಿನ ಶಕ್ತಿಯನ್ನು ಎದುರಿಟ್ಟು ಹೋರಾಟ ನಡೆಸಿದ ಎದೆಗಾರಿಕೆ ಎಂ ಡಿ ಎನ್ ಅವರದು ಎಮ್ ಡಿ ಸ್ವಾಮಿ ಅವರದು ಅಂತಂದ್ಬಿಟ್ಟು ಕೇಳ್ತಾರೆ ಸರ್ಕಾರ ನಾನು ಮಾಡಿದ್ದಲ್ಲ ಶಾಸನ ಅಂತೇಳಿ ಅದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಓಡಾಡ್ತಾ ಇರಬೇಕಾದ್ರೆ ಅದನ್ನು ಬಗ್ಗು ಬಡಿಯುವಂಥ ಅಸ್ತ್ರವನ್ನಾಗಿ ಇವರು ರೈತರನ್ನು ಇಟ್ಕೋತಾರೆ ಅದು ಬಹಳ ಎದೆಗಾರಿಕೆಯಿಂದ ಓಡಾಡ್ತಾರೆ ಅವರು ನಮ್ಮ ಎಮ್ ಡಿ ಎನ್ ಅವರು ಅವರು ಜರ್ಮನಿ ನೋಡಿ ಆ ವಿಚಾರವನ್ನು ಎಷ್ಟೋ ಸೊಗಸಾಗಿ ಹೇಳ್ತಾ ಇರೋದು ನಮ್ಮ ತಮ್ಮ ದೇಶ ಸ್ವದೇಶ ಮತ್ತು ಸ್ವದ ಸ್ವಾಭಿಮಾನ ಅಂತ ಬಂದಾಗ ಅವರು ಅನೇಕ ವಿಚಾರಗಳನ್ನು ನಮಗೆ ನೆನಪು ಬರ್ತವೆ ಅವುಗಳನ್ನು ಮಾತಾಡೋಣ ನೋಡಿ ಯಾವುದೋ ಅವರು ಜರ್ಮನಿಯಲ್ಲಿ ಯಾರೋ ಎಮ್ ಡಿ ಅವರು ಜರ್ಮನಿಯಲ್ಲಿ ಲಾ ಮಾಡ್ತಾ ಇದ್ದಾಗ ಜರ್ಮನಿಯಲ್ಲಿ ಲಾ ಅಭ್ಯಾಸ ಮಾಡ್ತಿದ್ದಾಗ ತಮ್ಮ ಮತ್ತು ತಮ್ಮ ತಾಯ್ನಾಡಿನ ಡಿಗ್ನಿಟಿ ಅಥವಾ ಆತ್ಮಗೌರವವನ್ನು ಕಾಪಾಡಿಕೊಂಡಿದ್ದ ಸನ್ನಿವೇಶಗಳು ಯಾವುದು ನೋಡೋಣ ನಂಜುಂಡಸ್ವಾಮಿ ಜರ್ಮನಿಯಲ್ಲಿ ಲಾ ಮಾಡುತ್ತಿದ್ದಾಗ ವಕೀಲರು ತಿನ್ನ ಲಾ ಮಾಡ್ತಾ ಇದ್ದಾಗ ಅಂತ ಬಿಡುವಿನಲ್ಲಿ ಅಲ್ಲಿದ್ದ ಅಮೇರಿಕನ್ ಏರ್ಫೋರ್ಸ್ ಬೇಸ್ನಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಹಾಗೆ ಕೆಲಸ ಮಾಡ್ತಿದ್ದವರು ಆಗ ಅಮೇರಿಕದ ಪ್ರೆಸಿಡೆಂಟ್ ಕೆನಡಿಯ ಕೊಲೆ ಆದಾಗ ಅಲ್ಲಿ ರಜೆ ಆಯಿತು ಅಲ್ಲಿ ರಜೆ ಆಗುತ್ತೆ ಜರ್ಮನಿಯಲ್ಲಿ ಕೆಲವು ಕಾಲದ ಮೇಲೆ ಭಾರತದಲ್ಲಿ ನೆಹರು ಸತ್ರು ಅದಾದ ಅದ ಘಟನೆ ಆಯಿತು ಕೆಲ ಕಾಲದ ನಂತರ ಭಾರತದಲ್ಲಿ ನೆಹರು ಸತ್ರು ಆಗ ನಂಜುಂಡಸ್ವಾಮಿಯವರು ಅವರೇ ಹೇಳುವಂತೆ ಐ ಡಿಕ್ಲೇರ್ಡ್ ಮೈ ಸೆಲ್ಫ್ ಎ ಹಾಲಿಡೇ ಭಾಳ ಸೊಗಸಾಗಿದೆ ಅದನ್ನು ಪಠ್ಯಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡು ಬರದೆ ಒಳ್ಳೆಯ ಉತ್ತರ ಆಗುತ್ತೆ ನನಗೆ ನಾನೇ ರಜೆ ಪ್ರಕಟಣೆ ಮಾಡಿಕೊಂಡೆ ನೋಡಿ ಅದಾದಮೇಲೆ ಅದಕ್ಕೆ ಅಲ್ಲಿನ ಅಧಿಕಾರಿ ಅವರನ್ನು ಯಾತಕ್ಕೆ ಕೆಲಸಕ್ಕೆ ಬರಲಿಲ್ಲವೆಂದು ಕೇಳಿದರು ಇವರು ಉತ್ತರ ಏನು ನೀನು ಯಾಕಪ್ಪ ಕೆಲಸಕ್ಕೆ ಬರಲಿಲ್ಲ ಅಂತಂದರು ಇವರು ನೆಹರು ಸತ್ತೋಗಿದ್ರೆ ಆ ಕಾರಣಕ್ಕೆ ಬಂದಿಲ್ಲ ನೋಡಿ ನನಗೆ ಏನು ಕಾರಣ ಕೊಡ್ತಾರೆ ಮೈ ಪ್ರೈಮ್ ಮಿನಿಸ್ಟರ್ ಇಸ್ ಡೆಡ್ ಐ ಆಮ್ ಮೌರ್ನಿಂಗ್ ನನ್ನ ಪ್ರಧಾನಿ ಸತ್ತಿದ್ದಾರೆ ನಾನು ಶೋಕಿಸ್ತಿದ್ದೇನೆ ಅದಕ್ಕೆ ಅವರ ಪ್ರಶ್ನೆ ಕೆಲಸ ಕೊಟ್ಟಿದ್ರಲ್ಲ ಅವರ ಪ್ರಶ್ನೆ ವಾಝ್ ಹಿ ಯುವರ್ ರಿಲೇಟಿವ್ ಅವರು ನಿನ್ನ ಸಂಬಂಧಿಯೇ ಅಥವಾ ಅವ್ರು ನಿಮ್ಮ ಸಂಬಂಧಿಯೇ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸ್ವಾಮಿಯವರ ಮರು ಪ್ರಶ್ನೆ ನೋಡಿ ವಾಸ್ ಕೆನಡಿ ಯುವಸ್ ಕೆನಡಿ ನಿಮ್ಮ ಸಂಬಂಧಿಯಾಗಿದ್ದೇನೇನೋ ನೀವು ರಜಾ ಕೊಟ್ಟಿದ್ರಲ್ಲ ಅಂತ ಹೇಳ್ತಾ ಇರೋದು ಈಗ ಅಂದವರೇ ನಂಜಂಡ ಸ್ವಾಮಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಸಂಬಳ ಚುಕ್ತ ಮಾಡಲು ಕೇಳಿದರು ಅವರ ಈ ಆತ್ಮಗೌರವದ ವರ್ತನೆಗೆ ಬೆರಗಾದ ಅಧಿಕಾರಿ ಅವರಿಗೆ ಟೀ ಕೊಟ್ಟು ಸತ್ಕರಿಸಿ ಬೀಳ್ಕೊಟ್ಟರು ಆತ್ಮ ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ ಆತ್ಮಾಭಿಮಾನ ಅನ್ನುವಂಥದ್ದು ಬೇಕು ಅದು ಬಹಳ ಆಮೇಲೆ ದೇಶ ದೇಶದ ಆತ್ಮಾಭಿಮಾನಕ್ಕೆ ಮುಕ್ಕಾಗೋತಾರೆ ಯಾವ್ದು ನಡ್ಕೋಬಾರ್ದು ಅಂತ ಗ್ರಾಮೀಣ ಭಾರತಕ್ಕೆ ಆತ್ಮಗೌರವ ತಂದುಕೊಟ್ಟ ರೈತ ಚಳುವಳಿಯನ್ನು ಸಂಘಟಿಸಿದ ಎಂ ಡಿ ಎನ್ ಅವರ ವ್ಯಕ್ತಿತ್ವ ಮತ್ತು ಸಾಧನೆ ರುಮಾಲು ಬಾರುಕೋಲು ಎಂಬ ಪ್ರತಿಮೆಗಳ ಮೂಲಕ ಸಮರ್ಥವಾಗಿ ಚಿತ್ರಿತವಾಗಿದೆ ಇಷ್ಟು ಜನ ಬರೆದ್ರೆ ಒಂದು ಒಳ್ಳೆಯ ಉತ್ತರ ಆಗುತ್ತೆ ಐದು ಅಂಕಕ್ಕೆ ಅನ್ನುವಂಥದ್ದು ಇದನ್ನ ಇದನ್ನು ಇದಕ್ಕಿಂತಲೂ ಆ ಕಥೆಯನ್ನ ಕ್ರೋಢೀಕರಿಸಿ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಇದೆ ನೀವು ಅದನ್ನ ಆ ಕಡೆ ಯೋಚನೆ ಮಾಡಬೇಕು ನಾನು ಸುಮ್ಮನೆ ಮಾತಿರಿಯಾಗಿ ಇದನ್ನ ಇಟ್ಕೊಂಡು ಮಾತಾಡ್ತಾ ಇರೋದು ನೀವು ಇದಕ್ಕಿಂತಲೂ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಬೇರೆ ಘಟನೆಗಳನ್ನ ಸಂಗತಿಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಶುದ್ಧವಾದ ಕನ್ನಡದಲ್ಲಿ ಬರೀಬೇಕು ಅಷ್ಟೇ ಮುಂದಕ್ಕೆ ನೋಡಿ ಎರಡು ವಿಷಯಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಪತ್ರಿಕೆ ಕೊನೆಯ ಭಾಗ ಇದು ಪ್ರಶ್ನೆ ಪತ್ರಿಕೆ ಕೊನೆಯ ಭಾಗ ಎರಡು ಪ್ರಶ್ನೆಗಳಿಗೆ ಉತ್ತರ ಬರಿಸಿ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಪ್ರಶ್ನೆಗೆ ಐದಂಕ ಅಂಕ ಅಲ್ಲಿಗೆ ಅಂಕ ಪೂರ್ಣ ಆಗುತ್ತೆ ಈ ಭಾಗದಲ್ಲಿ ಅಂತ ನೋಡಿ ಕನ್ನಡ ಮೌಲ್ಯ ವ್ಯಕ್ತಿತ್ವವನ್ನು ಪರಿಚಯಿಸಿ ಚಿತ್ರಕಲೆ ಮತ್ತು ಯಕ್ಷಗಾನ ಕಲೆ ಕುರಿತು ನಿಗದಿತ ಪಠ್ಯಗಳ ಹಿನ್ನೆಲೆಯಲ್ಲಿ ಬರೆಯಿರಿ ಮಲಯಾಳಿ ಸನ್ಯಾಸಿಯ ನಾಟಿ ವೈದ್ಯ ಪದ್ಧತಿಯನ್ನು ತಿಳಿಸಿ ಇದು ನಿಮ್ಗೆ ಗೊತ್ತಿದೆ ಎರಡೂ ಯಾವುದು ಅಂತ ಅನ್ಬಿಟ್ಟು ಹೊಸ ಹುಟ್ಟು ಅನ್ನುವಂಥದ್ದು ಒಂದು ಅದ್ರ ಜೊತೆಗೆ ಮಲಯಾಳಿ ಸನ್ಯಾಸಿ ಅಂತಂದ್ರೆ ಮೂಲಿಕೆ ಬಳ್ಳಿಯ ಸುತ್ತ ಸಿದ್ದರಾಮ ಗಿರ್ಜಾ ಅಂತಂದ್ರೆ ಗಿರಿಜಾ ಕಂಡ ಸಿನಿಮಾ ಅಂತ ಇದು ಕನ್ನಡ ಮೌಲ್ಯ ಕನ್ನಡ ಮೌಲ್ವಿ ಅನ್ನುವಂಥದ್ದೇ ಇದೆಯಲ್ಲ ನಿಮಗೆ ಅದು ಶಾಲೂ ಸಾಬಿ ಕನ್ನಡ ಮೌಲ್ವಿ ಅನ್ನುವಂಥದ್ದು ಇದೆಯಲ್ಲ ಆ ಆ ಕಥೆಯಿಂದ ಆರಿಸ್ಕೊಂಡಿರೋದು ಇದರಲ್ಲಿ ಯಾವ್ದಾದ್ರು ಒಂದು ನಮ್ಮ ಮಾದರಿಯಾಗಿ ನಾನು ಮಾತಾಡ್ತೀನಿ ನೋಡೋಣ ಮುಂದಕ್ಕೆ ನೋಡೋಣ ಕನ್ನಡ ಮೌಲ್ಯ ವ್ಯಕ್ತಿತ್ವವನ್ನು ಪರಿಚಯಿಸಿ ಅಂತ ಇದೆಯಲ್ಲ ಆ ವಿಚಾರವನ್ನು ಮಾತಾಡ್ತಾರೆ ಕನ್ನಡ ಮೌಲ್ವಿ ಕನ್ನಡಕ್ಕೋಸ್ಕರ ಭಾಷೆ ಧರ್ಮ ಎಲ್ಲವನ್ನು ಮೀರಿ ನೋಡಿ ನಾವು ಕನ್ನಡದವರೇ ಆಗಿದ್ಕೊಂಡು ಕನ್ನಡ ಮನೆ ಭಾಷೆ ಆಗಿದ್ಕೊಂಡು ಕನ್ನಡವನ್ನು ಉಪೇಕ್ಷೆ ಮಾಡ್ತಿರ್ತೀವಿ ಅಂತಹ ಸಂದರ್ಭದಲ್ಲಿ ಮನೆ ಭಾಷೆ ಬೇರೆ ಆಗಿದ್ಕೊಂಡು ತಮ್ಮ ಓದು ಬೇರೆ ಆಗಿದ್ಕೊಂಡು ಕನ್ನಡದ ಮೇಲೆ ಪ್ರೇಮವನ್ನು ಇಟ್ಕೊಂಡಿದ್ದಾರೆ ಭಾಷಾ ಪ್ರೇಮವನ್ನು ಇಟ್ಕೊಂಡಿದ್ದಾರೆ ದೇಶ ಪ್ರೇಮವನ್ನು ಇಟ್ಕೊಂಡಿದ್ದಾರೆ ಧರ್ಮದ ಪ್ರೇಮವನ್ನು ಇಟ್ಕೊಂಡಿದ್ದಾರೆ ಎಂಥ ಅದ್ಭುತ ಇದನ್ನ ಗೊರವ್ ರಾಮಸ್ವಾಮಿ ಸ್ವಾಮಿ ಅವರು ಬಹಳ ಸೊಗಸಾಗಿ ನಮ್ಗೆ ವಿವರಿಸ್ಕೊಟ್ಟಿದ್ದಾರೆ ಅದನ್ನು ನೀವು ಓದಿದಾಗ ಕ್ಷಣ ಕ್ಷಣಕ್ಕೂ ಕುತೂಹಲ ಇರುತ್ತೆ ಶಾಲು ಸಾಬಿ ಮತ್ತು ಕನ್ನಡ ಮೌಲಿ ಪ್ರಬಂಧಗಳಲ್ಲಿ ಗೊರವರು ತುಂಬಾ ವಿಲಕ್ಷಣ ಮತ್ತು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುವ ಇಬ್ಬರು ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾರೆ ಶ್ರಮ ವಹಿಸಿ ಕೆಲಸ ಮಾಡದೆಯೂ ಬದುಕು ನಿರ್ವಹಿಸುವ ಶಾಲು ಸಾಬಿ ಕೇವಲ ಉಡುಗೆಯಿಂದ ಗಮನ ಸೆಳೆದರೆ ಮೌಲಿಯವರು ಕನ್ನಡ ನಾಡು ನುಡಿಗಳ ಬಗ್ಗೆ ಇಟ್ಟಿದ್ದ ವಿಶೇಷ ಅಭಿಮಾನ ಮತ್ತು ಬದ್ಧತೆಗಳಿಂದಾಗಿ ವಿಶಿಷ್ಟ ವ್ಯಕ್ತಿಯಾಗಿ ಕಾಣಿಸುತ್ತಾರೆ ಇಬ್ಬರು ವ್ಯಕ್ತಿಗಳ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ಕನ್ನಡ ಮೌಲ್ಯ ಹೇಗೆ ಅಂತ ಅನ್ಬಿಟ್ಟು ಶಾಲೆ ಸಾಥಿ ಹೇಗೆ ಅಂತ ಹೇಳ್ತಾ ಇರೋದು ರಾಮಾಯಣ ಮಹಾಭಾರತ ಕುರಾನ್ಗಳಂತಹ ಮಹಾಕಾವ್ಯಗಳು ಸಾರುವ ಸಾರ್ವಕಾಲಿಕ ಮೌಲ್ಯಗಳಿಗೆ ಧಾರ್ಮಿಕ ಕಟ್ಟುಪಾಡುಗಳಿಲ್ಲ ನೋಡಿ ಅವು ಮಹಾಕಾವ್ಯಗಳು ಸಾರುವ ಸಾರ್ವಕಾಲಿಕ ಮೌಲ್ಯಗಳಿಗೆ ಧಾರ್ಮಿಕ ಕಟ್ಟುಪಾಡುಗಳಿಲ್ಲ ಅಂತ ಅವು ಮೌಲ್ಯಗಳೇ ಸಂಸ್ಕೃತಿ ಸಾರುವ ಉದಾತ್ತ ತತ್ವಗಳನ್ನು ಎಲ್ಲರೂ ಅನುಸರಿಸಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ಮೌಲ್ವಿ ಅವರು ಭಾಷೆ ನಾಡು ಧರ್ಮ ಸಂಸ್ಕೃತಿಗಳ ಸತ್ವವನ್ನು ಈರಿ ಅರಗಿಸಿಕೊಂಡು ಮಾನವತಾವಾದಿಯಾದವರು ಅಂತ ಕನ್ನಡ ಮೌಲ್ವಿ ಇದರಲ್ಲ ಅವರು ನಾಡು ಧರ್ಮ ಸಂಸ್ಕೃತಿಗಳ ಸತ್ವವನ್ನು ಈರಿ ಅರಗಿಸಿಕೊಂಡು ಮಾನವತಾವಾದಿಯಾದವರು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಮುಂದಕ್ಕೆ ನೋಡೋಣ ಇದು ನೋಡಿ ಇದು ಧರ್ಮದ ಕತೆ ರಾಮಾಯಣ ಮಹಾಭಾರತಗಳ ಬಗ್ಗೆ ಅವರ ಅಭಿಪ್ರಾಯ ಹೇಗಿತ್ತು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿತ್ಕೊಂಡು ಮನೆ ಭಾಷೆ ಉರದು ಅದಾಯ್ತಾ ಮನೆ ಭಾಷೆ ಉರ್ದು ಆದರೆ ಕನ್ನಡವನ್ನು ಪಾಠ ಮಾಡ್ತಾ ಇವರು ಅಚ್ಚುಕಟ್ಟಾಗಿ ಆಮೇಲೆ ಲಕ್ಷ ಜನ ಇರಲಿ ಲಕ್ಷ ಜನದ ಮುಂದೆ ನಿಂತ್ಕೊಂಡು ಗುರುಸ್ಮರಣೆ ಮಾಡ್ಕೊಂಡು ನಾನು ಕನ್ನಡದಲ್ಲಿ ಭಾಷಣ ಮಾಡ್ತಾ ನಿಂತ್ಕೋತು ಅಂತಂದರೆ ಅದ್ಭುತವಾಗಿ ಪಾಠ ಮಾಡ್ತಿದ್ದೆ ಅಂತ ಹೇಳ್ತಾರೆ ಭಾಷಣ ಮಾಡ್ತಿದ್ದೆ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಕನ್ನಡದವರೇ ಕನ್ನಡ ಮಕ್ಕಳೇ ಕನ್ನಡವನ್ನು ಮಾತಾಡೋದಕ್ಕೆ ಕನ್ನಡ ಮೇಷ್ಗಳು ಕನ್ನಡ ಮಾತಾಡೋದಕ್ಕೆ ಹಿಂಜರಿತಾರೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಬಹಳ ಸಕ್ಸಾಗಿದೆ ಇದು ನಮ್ಮೆಲ್ಲರಿಗೂ ಮಾದರಿ ಇದು ಇದು ಧರ್ಮದ ಕತೆ ಧರ್ಮದ ಬಗ್ಗೆ ಮಾತಾಡ್ತಾ ಇರೋದು ನೋಡಿ ಗೌರವ್ ಅವರು ಕೇಳಿದ ಒಂದು ಪ್ರಶ್ನೆಗೆ ಇದು ಧರ್ಮದ ಕತೆ ಎಲ್ಲ ಮತಗಳಲ್ಲಿಯೂ ವ್ಯಾಸಂಗ ಮಾಡಬೇಕು ಎಲ್ಲ ಮತಗಳು ಇರಬೇಕು ಎಲ್ಲ ಧರ್ಮಗಳು ಇರಬೇಕು ಎಲ್ಲ ಧರ್ಮಗಳನ್ನು ವ್ಯಾಸಂಗ ಮಾಡಬೇಕು ಅಧ್ಯಯನ ಮಾಡಬೇಕು ಸರಿ ಇಲ್ಲದಿದ್ದರೆ ಜಗತ್ತು ರಸಾಯನವಾಗುತ್ತದೆ ಎಂತ ಅದ್ಭುತವಾದ ಮಾತು ರೀ ರಸಾಯನ ಆಗುತ್ತೆ ಎಲ್ಲಾ ಧರ್ಮಗಳು ಇರಬೇಕು ಎಲ್ಲಾ ತತ್ವ ಸಿದ್ಧಾಂತಗಳು ಇರಬೇಕು ಎಲ್ಲವನ್ನು ಅಧ್ಯಯನ ಮಾಡಬೇಕು ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳು ಇರಬೇಕು ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ರೆ ಸ್ವಾರಸ್ಯ ವಿಶೇಷ ಇಲ್ಲ ಅಲ್ವೇನ್ರಿ ಅದನ್ನ ಮಾತಾಡ್ತಾ ಇರೋದು ಎಲ್ಲಾ ಮತಗಳಲ್ಲಿ ಉದಾತ್ತ ತತ್ವಗಳಿವೆ ಎಲ್ಲಾ ಧರ್ಮಗಳಲ್ಲೂ ಉದಾತ್ತ ತತ್ವಗಳಿವೆ ಬರೀ ಹಿಂದೂ ಧರ್ಮ ಬರೀ ಮುಸ್ಲಿಂ ಧರ್ಮ ಬರೀ ಕ್ರಿಶ್ಚಿಯನ್ ಧರ್ಮ ಅಂತ ಅಲ್ಲ ಎಲ್ಲ ಧರ್ಮಗಳಲ್ಲೂ ಉದಾತ್ತ ತತ್ವಗಳು ಉದಾರ ತತ್ವಗಳು ಇವೆ ಗಮನಿಸ್ಬೇಕು ನಾವು ಅರ್ಥ ಅರ್ಥ ಮಾಡ್ಕೋಬೇಕು ಅಧ್ಯಯನ ಮಾಡಬೇಕು ನಾನು ಭಾರತ ಅದನ್ನ ಹೇಳ್ತಾ ಇರೋದು ನೋಡಿ ಆ ಕನ್ನಡ ಮೌಲ್ವಿ ಭಾರತವನ್ನು ಓದಿದ್ದೆ ಭಾರತ ರಾಮಾಯಣ ಭಗವದ್ಗೀತೆ ಕುರಾನ್ ಎಲ್ಲವನ್ನು ಓದಿದ್ದೇನೆ ಎಲ್ಲ ಹೇಳುವುದು ಒಂದೇ ಮನುಷ್ಯ ಒಳ್ಳೆಯವನಾಗಿರಬೇಕು ಅಂತಂದ್ಬಿಟ್ಟು ಆ ಕನ್ನಡ ಮೌಲ್ವಿ ಹೇಳುವಂಥ ಮಾತುರಿ ಅವರ ವ್ಯಕ್ತಿತ್ವದ ವೈಶಿಷ್ಟ್ಯ ಇಲ್ಲಿದೆ ನೋಡಿ ಅವ್ರು ಹೇಳ್ತಾರೆ ನಾನು ರಾಮಾಯಣವನ್ನು ಓದಿನಿ ಮಹಾಭಾರತವನ್ನು ಓದಿದ್ದೀನಿ ಕುರಾನ್ ಓದಿನಿ ಭಗವದ್ಗೀತೆ ಓದಿದ್ದೀನಿ ಎಲ್ಲ ಧರ್ಮಗಳು ಹೇಳೋದು ಒಂದೇ ಮನುಷ್ಯ ಒಳ್ಳೆಯವನಾಗಿರಬೇಕು ಅಂತ ಈ ಅಂಶಗಳನ್ನು ನೀವು ತಲೆಯಲ್ಲಿಟ್ಕೊಂಡು ಗೊತ್ತಾಯ್ತಾ ಕನ್ನಡ ಮೌಲ್ಯ ವ್ಯಕ್ತಿತ್ವದ ವಿ ವೈಶಿಷ್ಟ್ಯತೆಯನ್ನು ಕುರಿತು ಬರೀರಿ ಅಂತ ಹೇಳಿದಾಗ ಇದನ್ನು ಬರೀಬೇಕು ನೀವು ಒಳ್ಳೆಯ ಉತ್ತರ ಆಗತ್ತೆ ಬಹಳ ಮುಖ್ಯವಾಗಿರೋದು ಅಂತ ಬಸ್ಸಿನ ಪ್ರಯಾಣದಲ್ಲಿ ಕೇವಲ ಔಪಚಾರಿಕ ಪರಿಚಯದ ವ್ಯಕ್ತಿಯಾಗದೆ ಬಹುಕಾಲ ನೆನಪಿನಲ್ಲಿ ಉಳಿಯುವ ಚೇತನ ಮೌಲ್ಯವರದು ಅಂತ ಅಯ್ಯಂಗಾರ್ ಅವ್ರು ಹೋಗಬೇಕಾದ್ರೆ ಅವ್ರಿಗೆ ಪರಿಚಯ ಆಗಿದ್ದು ಕುಮಾರ ವ್ಯಾಸ ಭಾರತ ಕೃತಿಯನ್ನು ಇಟ್ಕೊಂಡಿದ್ರು ಆ ಕಾರಣಕ್ಕೆ ಕುತೂಹಲ ತಡೆಯಲಾರದೆ ಅವ್ರನ್ನು ಮಾತಾಡಿಸ್ತಾರೆ ಈ ಇಷ್ಟೆಲ್ಲ ಅಂಶಗಳು ನಮ್ಗೆ ಗೊತ್ತಾಗುತ್ತೆ ಆ ಕಥೆ ಇನ್ನೂ ಸ್ವಾರಸ್ಯಕರವಾಗಿದೆ ಭಾಳ ಸೊಗಸಾಗಿದೆ ನೀವು ಅರ್ಥ ಮಾಡ್ಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಇಲ್ಲಿಗೆ ಈ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಇಟ್ಟಿರುವಂತಹ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿದ್ದಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ಚರ್ಚೆ ಮಾಡಿದೆ ನಾನು ಚರ್ಚೆ ಮಾಡಿದ ವಿಚಾರಗಳನ್ನು ನೀವು ಇಟ್ಕೊಂಡು ಕನಿಷ್ಠ ಪಕ್ಷ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅಥವಾ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ನನಗಿಂತಲೂ ಚೆನ್ನಾಗಿ ಓದಬಲ್ಲರಿ ಹೇಳಿಸ್ಕೊಳ್ಬಲ್ರಿ ಕೇಳಿಸ್ಕೊಳ್ಬಲ್ರಿ ಅನ್ನುವಂಥ ವಿಚಾರ ನನಗೆ ಗೊತ್ತು ಆ ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಈ ವಿಚಾರಗಳನ್ನು ಪೂರಕವಾಗಿ ಇಟ್ಕೊಂಡು ನೀವು ಕಲಿತೀರಿ ಪರೀಕ್ಷೆಯಲ್ಲಿ ನಿಮಗೆ ಇದೊಂದು ತಕ್ಕ ಮಟ್ಟಿಗೆ ಉತ್ತರ ಆಗುತ್ತೆ ಪರಿಹಾರ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡು ಇಂದಿನ ತರಗತಿಯನ್ನು ಪ್ರಶ್ನೆ ಪತ್ರಿಕೆ ಚರ್ಚೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ